ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಕಯಂತಿ ಯಂ ಸಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾ ಸುರಗಣಾಃ ದೇವಾಯ ತಸ್ಮೈ ನಮಃ. ಸಾಂದ್ರಾನಂದ ಪುರಂದರಾದಿ ದಿವಿಷದ್ ವೃಂದೈಃ ಅಮಂದಾದರಾತ್ ಆನಂಬ್ರಂ ಮುಕುಟೇಂದ್ರ ನೀಲಮಣಿಭಿಃ ಆನಂಬ್ರಹ್ಮ ಮುಕುಟೇಂದ್ರ ನೀಲಮಣಿಭಿಃ ಇಂದೀವರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ. ಎಷ್ಟು ಸುಂದರವಾದ ಬಣ್ಣನೆ ನೋಡ್ರಿ. ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದ ಮಶುಭ ಸ್ಕಂದಾಯ ವಂದಾಮಹೇ. ಭಗವಂತನ ಪಾದ ಅನ್ನೋ ಅರವಿಂದದಿಂದ ಸ್ಯಂದಮಾನವಾದ ಅಂದ್ರೆ ಹರಿದು ಬಂದಂಥ ಮಕರಂದ ಅಂದ್ರೆ ಜೇನು ಈ ಮಂದಾಕಿನಿ. ಎಂಥ ವರ್ಣನೆ ನೋಡ್ರಿ. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿದಿಹವು ಎಷ್ಟೋನ ಸುನದಿ ಅಲ್ಲಿ ಶಿವನ ಶಿರ ತಟ್ಟ ಮೆಟ್ಟಿ ಮೆರೆಯುವವು ಎಷ್ಟು ಜಗದಿ. ಗಂಗೆಯ ಭಾಗ್ಯ ಎಂಥದ್ದು. ನಮ್ಮ ತಂದೆಯವರ ಗಂಗಾಲಹರಿ ಅನುವಾದ ಇದು. ನಾನೀಗ ಹೇಳಿದ್ದು ಜಗತ್ತಿನೊಳಗ ಎಷ್ಟು ನದಿಗಳು ಬೆಟ್ಟದ ತುದಿಯೊಳಗ ಹುಟ್ಟುತ್ತಾವ, ತಪ್ಪಲ ಪ್ರದೇಶದಾಗ ಹರಿದು ಹೋಗಿಬಿಡ್ತಾವ, ಸಮುದ್ರವನ್ನು ಸೇರ್ತಾವ. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟು ಸುನದಿ ಆದ್ರ ಅಲ್ಲಿ ಶಿವನ ಶಿರ ದಟ್ಟ ಮೆಟ್ಟಿ ಮೆರೆಯುವವು ಎಷ್ಟು ಜಗದಿ. ಶಿವನ ಶಿರವನ್ನ ಮುಟ್ಟಿ ಜಲಂತೆ ಜಂಬಾಲಮ್ಮ ಮಮ ಜನನ ಜಾಲಂಜರಯತು. ಗಂಗಾಲಹರಿ ಎಲ್ಲಿ ಶುರು ಮಾಡಬೇಕು ಎಲ್ಲಿ ಮುಗಿಸ್ಬೇಕು ಗೊತ್ತಿಲ್ಲ ನನಗೆ. ಎಲ್ಲೋ ಮಧ್ಯದಿಂದ ತಗೊಂಡೆ ನಾನು. ಸ್ವಲ್ಪ ಗಂಗಾದ ಬಗ್ಗೆ ಪೀಠಿಕ ಹೇಳಬೇಕು ಅಂದುಕೊಂಡಿದ್ದೆ. ಒಂದು ಶ್ಲೋಕ ಇನ್ನೊಂದು ಪದ್ಯಕ್ಕೆ ಸ್ಫುರಣ ಕೊಡ್ತದೆ ಅದು. ಏಕ ಸಂಬಂಧಿ ಜ್ಞಾನಕಂ ಅಪರ ಸಂಬಂಧಿ ಸ್ಮಾರಕಂ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳೋ ಹಾಗೆ ಗಂಗೆಯ ಮಹತ್ವ. ನಿದಂತತ ಗಂಗೇತಿ ಶ್ರವಣ ರಮಣೀಯಂ ಖಲು ಪದಮ್ಮ ಮಮ ಪ್ರಾಣ ಪ್ರಾಂತೆ ವದನ ಕಮಲಾಂತರ್ವಿಲಸತು. ಇದಂತತ ಗಂಗೇತಿ ಶ್ರವಣ ರಮಣೀಯಂ ಖಲು ಪದಂ. ಕವಿಗಳು ನೋಡೋ ದೃಷ್ಟಿ ನೋಡ್ರಿ ಎಂಥದ್ದು. ಗಂಗೆಯ ವೈಭವ
ಸ್ವಲ್ಪ ಸಮಯ ನೋಡ್ಕೊಂಡು ಬಿಡ್ತೀನಿ, ನನಗೆ ಮೈ ಮೇಲೆ ಹೆಚ್ಚು ಉಳಿಯುವುದಿಲ್ಲ. ಗಂಗಾಲಹರಿ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ನಮಗ ಉಪನಿಷತ್ತಿನಿಂದ ವೇದದಿಂದ ಆರಂಭ ಮಾಡಿಕೊಂಡು ಭಾವಗೀತ ತನಕ ಗಂಗೆಯನ್ನ ಕೊಂಡಾಡಿದವರು. ಋಗ್ವೇದದೊಳಗ ಸೀತಾ ಸರಿತೆ ಸಂಗತೆ ಯತ್ರ ತತ್ರಾಪ್ಲುತೋಸೌ ದಿವಮುತ್ಪತಂತಿ ಏವೈ ತನ್ವಂ ವಿಸೃಜಂತಿ ಧೀರಾಹ ತೇಜನಾಸೋ ಅಮೃತತ್ವಂ ಭಜಂತೆ. ವೇದ ಒಗಟ ಹಾಕಿ ಹೇಳ್ತದೆ ಗಂಗಾದೇವಿ ಬಗ್ಗೆ. ಈಗಿನ ಕಾಲದೊಳಗೆ ಹೆಣ್ಮಕ್ಳು ಒಗಟು ಹಾಕೋದು ಹೋಗ್ಬಿಟ್ಟದ್ರಿ, ಹೆಣ್ಣು ಶಿಖರ್ ಸಾಕಾತು ಅಂತ ಕೂತಾವ ಗಂಡುಗಳು. ಅದು ಕನ್ಯಾಪರೀಕ್ಷಾ ಕಾಲ ಹೋತೀಗ. ಹೊರಗಡೆ ನಾವು ಬಿ ಆಗಿವಿ, ನಾವು ಡಾಕ್ಟರ್ ಆಗಿವಿ, ನಾವು ಕಂಪ್ಯೂಟರ್ದಾಗಿದ್ದೀವಿ, ನಾವು ವಿದೇಶದಾಗಿದ್ದೀವಿ ಅಂತೆಲ್ಲಾನು ತಮ್ದು ರಾಮಾವಳಿ ಹೇಳ್ಕೊಂಡು ಎದುರು ಕೂತ್ರೆ ನಿನಗಿಂತ ಚಲೋ ಬರೋ ವರ ಸಿಗ್ತಾ ಹೋಗಿ ನನಗೆ ಅಂತ ಹುಡುಗಿ. ಈಗ ವರಪರೀಕ್ಷಾ ಕಾಲ ಬಂದದ, ಈಗ ಒಗಟು ಹಾಕೋ ಕಾಲ ಹೋತು. ಆದ್ರೆ ವೇದ ಒಗಟು ಹಾಕಿ ಗಂಗೆಯ ಮಹಿಮೆಯನ್ನು ಹೇಳ್ತಾ ಇದೆ ನಮಗೆ. ಏನು ಒಗಟು ಹಾಕ್ತದ ಅಂದ್ರೆ ಸೀತಾ ಸೀತೆ ಸರಿತೆ, ಒಂದು ಸೀತ ಒಂದು ಅಸಿತ. ಈ ಸರಿತೆ ಸಂಗತೆ ಎತ್ರ ಹೆರಳು ಹಾಕಿದಂಗ ಒಂದು ಕಪ್ಪು ನದಿ ಒಂದು ಬಿಳಿ ನದಿ ಎರಡು ಒಂದಕ್ಕೊಂದು ಪೋಣಿಸ್ಕೊಂಡು ಹರಿತಾವ. ಅಲ್ಲಿ ಮಧ್ಯದೊಳಗೆ ಬಂದು ಗುಪ್ತಗಾಮಿನಿ ಆಗಿರ್ತಕ್ಕಂಥ ಸರಸ್ವತಿ ಸೇರ್ಕೋತಾಳ. ಈ ತ್ರಿವೇಣಿ ಸಂಗಮದೊಳಗೆ ಯಾರು ಸ್ನಾನ ಮಾಡ್ತೀರಿ ಅವರು ಸ್ವರ್ಗವನ್ನು ಸೇರ್ತೀರಿ ಅಂತ ಹೇಳ್ತದೆ ವೇದ. ಆಮೇಲೆ ಇನ್ನೊಂದು ಏವೈ ತನ್ವಂ ವಿಸರ್ಜಂತಿ ಧೀರಾಹ, ಅಲ್ಲೇ ನಿಮಗೆ ಗಂಗಾ ತಟಾಕದೊಳಗೆ ತಪಸ್ಸನ್ನು ಮಾಡಿ ಭಗವಂತನ ಪಾದಾರವಿಂದದಲ್ಲಿ ಧ್ಯಾನೈಕ ತಾನ ಲೀನರಾಗಿ ಮನಸ್ಸನ್ನಿಟ್ಟು ಪ್ರಾಣ ಪಕ್ಷಿ ಹಾರಿ ಹೋಗುವಂತಹ ಒಂದು ಯೋಗ ಇದ್ರ ಅಮೃತತ್ವಂ ಭಜಂತೆ, ಅಮೃತತ್ವ ಮೋಕ್ಷವನ್ನು ಪಡಿತಾ ಇದ್ದಾರೆ. ಇದು ಋಗ್ವೇದ. ಎಲ್ಲ ಗ್ರಂಥಗಳು ಗೀತಾದೊಳಗೆ ಹೇಳ್ತಾನೆ ಕೃಷ್ಣ ವಿಭೂತಿ ರೂಪಗಳನ್ನು ಹೇಳ್ತಾ ಇರೋ ಸಂದರ್ಭದೊಳಗೆ ಶ್ರೋತಸಾಂ ಅಸ್ಮಿ ಜಾಹ್ನವಿ, ನನ್ನ ವಿಭೂತಿ ರೂಪ ನದಿಗಳಲ್ಲೇ ಗಂಗೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮುಂದ ಮಹಾಭಾರತ ಗಂಗಾ ಗೀತಾ ಚ ಗಾಯತ್ರಿ ಗೋವಿಂದೇತಿ ಚತುಷ್ಟಯೇ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯೆ. ಮಕ್ಕಳಿಗೆ ಕಳಿಸ್ಬೇಕ್ರಿ ಈ ಶ್ಲೋಕ, ಎಷ್ಟು ಚಮತ್ಕಾರಿಕ ಶ್ಲೋಕ ಅಂದ್ರೆ ಮಹಾಭಾರತ ಹೇಳ್ತಾ ಇದೆ ಗಗಾಗಿಗಿ ಬಳ್ಳಿ ನೆನಪಿಟ್ಕೊಂಡ್ಬಿಟ್ರಿ ಜನ್ಮೋದ್ಧಾರ ಹೋಗ್ತದೆ ಅಂತ ಹೇಳ್ತದೆ. ಏನೇ ಯಾಕೆ ಹೆಂಗದು ಗಗ ಬಿ, ನಮ್ಮ ಬೇಂದ್ರೆ ಹೇಳ್ತಿದ್ರು ಧಾರವಾಡದೊಳಗೆ, ಹ ಹಾ ಹಿ ಹಿ ಬಳ್ಳಿ ಒಳಗೆ ಹಿ ಹಿ ಅದ ಅಂತ ನಗುವುದ ಅಂತ. ಯಾಕಂದ್ರೆ ಹೂವು ಹಣ್ಣು ಹುಬ್ಬಳ್ಳಿ ಲಿಸ್ಟ್ ಮಾಡ್ರಿ ನಿಮ್ಗೆ ನೆನಪಾಗ್ತಾವ. ಅದಕ್ಕೆ ಹೆಣ್ಣು ಈ ಸಭಾದೊಳಗೆ ಹೇಳಬೇಕು ಹೇಳಬಾರದು ಅಂತೂ ಹ ಹಾ ಬಳ್ಳಿ ಒಳಗೆ ಹಿ ಹಿ ಅದ ಅಂತ ಬೇಂದ್ರೆ ಹೇಳ್ತಾ ಇದ್ರು. ಹಂಗ ಮಹಾಭಾರತ ಬಹಳ ಹಿಂದೆ, ಬೇಂದ್ರೆಗಿಂತ ಬಹಳ ಹಿಂದೆ ಈ ಪ್ರಯೋಗ ಮಾಡಿದೆ ಗಗಾಗೀಗಿ ಬಳ್ಳಿ ನೆನಪಿಟ್ಟುಕೋರಿ ಪುನರ್ಜನ್ಮ ನ ವಿದ್ಯತೆ. ಏನೇನವು ಗಗಾಗಿಗಿ ಬಳ್ಳಿ, ಗಂಗಾ ಮೊದಲನೇದ್ದು ಗಂಗಾ ಗೀತಾಚ ಗಾಯತ್ರಿ ಗೋವಿಂದ ಇತಿ ಚತುಷ್ಟಯಂ, ನಾಲ್ಕು ಶಬ್ದ ರೀ, ನಾಲ್ಕು ಗಂಗಾದಿಂದ ಶುರು ಆಗ್ತಾ. ಗಂಗಾ ಮಕ್ಕಳಿಗೆ ಹೇಳಬೇಕಿದನ್ನ, ಕಲಿಸ್ಬೇಕಿದನ್ನ. ನಮ್ಮ ತಾಯಿ ಸ್ನಾನಕ್ಕೆ ಹಾಕೋ ಮುಂದ ಬಾಲ್ಯದೊಳಗೆ ಈ ಶ್ಲೋಕ ಹೇಳಿ ಹೇಳಿ ನಮಗೆ ಸ್ನಾನಕ್ಕೆ ಹಾಕ್ತಿದ್ರು. ಅವಾಗೇನು ಅರ್ಥದ ತಿಳಿಕಿದ್ದಿಲ್ಲ. ಮುಂದೆ ವಿದ್ಯಾಪೀಠದೊಳಗೆ ಸಂಸ್ಕೃತ ಕಲಿತ ಮೇಲೆ ಸ್ನಾನ ಮಾಡೋ ಮುಂದೆ ಶ್ಲೋಕ ಅಭ್ಯಾಸ ವಶದಿಂದ ನೆನಪು ಮಾಡಿಕೊಂಡ್ರೆ ಅರ್ಥದ ಸ್ಫುರಣ ಆಗಿ ರೋಮಾಂಚನ ಆಗಬೇಕು. ಎಂಥ ಅದ್ಭುತ ಶ್ಲೋಕಗಳು. ಏನು ಈ ನಾಲ್ಕರೊಳಗೆ ಮೊದಲನೇ ಅಕ್ಕಿ ಗಂಗಾ, ಮತ್ತೆ ಯಾಕೆ ಹರಿದ್ವಾರಕ್ಕಿ ಅಕ್ಕಿ ಹೆಸರು ನೋಡ್ರಿ, ಒಂದು ಕ್ಷೇತ್ರ ಗಂಗೆ ಇರತಕ್ಕಂಥ ಸ್ಥಾನ ಹರಿಗೆ ದ್ವಾರ ಅವಳು, ಆದ್ದರಿಂದ ಮೊದಲವಳು. ತನ್ನ ಪ್ರವಾಹದಿಂದ ಜನಗಳನ್ನು ಹರಿಯಡೆಗೆ ಒಯ್ಯತಕ್ಕಂಥ ಗಂಗೆ. ಗಂಗಾ ಗೀತಾಚ ತನ್ನ ವಾಕ್ಪ್ರವಾಹದಿಂದ ಮುಖಕಮಲದಿಂದ ಹೊರಟಿರತಕ್ಕಂಥ ಭಗವಂತನ ಮುಖಕಮಲದಿಂದ ನಿಸೃತವಾಗಿರತಕ್ಕಂಥ ಪ್ರವಹಿತವಾಗಿರತಕ್ಕಂಥ ಗೀತೆ. ಗಾಯತ್ರಿ ಇದಿದ್ದಿಲ್ಲ ಅಂದ್ರೆ ಜೀವನಕ್ಕೆ ನಮಗೆ ಉದ್ದೇಶನೇ ಇಲ್ರಿ. ಧಿಯೋ ಯೋ ನ ಪ್ರಚೋದಯಾತ್, ಎಲ್ಲ ಜೀವನದ ಚಟುವಟಿಕೆಗಳನ್ನ ನಿಯಂತ್ರಿಸ್ತಕ್ಕಂಥ ಬುದ್ಧಿ ಕೈಯಾಗಿ ಹಿಡ್ಕೋರಿ ಅಂತ ಹೇಳ್ತಾರೆ. ಕೈಯಾಗಿ ಸಿಗುವಂಥದ್ದಲ್ಲ ಅದು, ಬುದ್ಧಿ ನಿಮ್ಮ ಹೊಸದಾಗಿ ಇಟ್ಕೊಳ್ರಿ ಅಂತ ಹೇಳ್ತಾರ. ಆ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸ್ತಕ್ಕಂಥ ಅಮೂಲ್ಯ ಮಂತ್ರ ಅದು ಗಾಯತ್ರಿ. ಈ ಮೂರನ್ನ
ಜಗತ್ತಿಗೆ ಕೊಟ್ಟು ಜನರನ್ನ ಅಮೃತತ್ವದ ಕಡೆಗೆ ಒಯ್ಯತಕ್ಕಂಥ ಭಗವಂತ ನಾಲ್ಕನೇ ಯಮ. ಈ ನಾಲ್ಕನ್ನ ಉಪಾಸನೆ ಮಾಡಿದವರು ನಾಕವನ್ನ ಮೀರಿ ನಾಕವನ್ನು ಪಡಿತಾರೆ. ನಾಕಂದ್ರೆ ಏನ್ರಿ? ಈ ಮೂರು ಲೋಕಗಳು ಪ್ಲಸ್ ಸ್ವರ್ಗ, ಅದನ್ನು ಮೀರ್ತೀರಿ ನೀವು. ಈ ನಾಕನ್ನು ಉಪಾಸನೆ ಮಾಡಿದವರು ನಾಕನ್ನು ಪಡಿತಾರಂದ್ರೆ ಏನು? ನಾಕ ಅಂದ್ರೆ ಸ್ವರ್ಗ. ಸ್ವರವ್ಯಯಂ ಸ್ವರ್ಗ ನಾಕ ತ್ರಿದಿವ ತ್ರಿದಶಾಲಯಾಹ ಅಂತ ಅಮರಕೋಶ. ನಾಕ ಅಂದ್ರೆ ಸ್ವರ್ಗ. ಆದ್ದರಿಂದ ಈ ನಾಕನ್ನ ಯಾರು ಉಪಾಸನ ಮಾಡ್ತಾರ, ಅವರು ನಾಕನ್ನು ಮೀರಿ ನಾಕನ್ನು ಪಡಿತಾ ಇದ್ದಾರೆ. ಈ ನಾಲ್ಕು ಲೋಕಗಳನ್ನು ಮೀರಿ ಸ್ವರ್ಗವನ್ನು ಪಡಿತಾ ಇದ್ದಾರೆ ಅಂತ ಚಮತ್ಕಾರಿಕವಾಗಿ ಆ ಮಹಾಭಾರತದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಶ್ಲೋಕವರಿ ಮಹಾಭಾರತದೊಳಗೆ ಗಂಗೆಯ ಮೇಲೆ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ನಾವು ಎಲ್ಲ ಕಲಶಗಳಲ್ಲಿ ಆವಾಹನೆ ಮಾಡ್ತೀವಿ. ಮಾರ್ಕ್ ಟ್ವೇನ್ ಒಮ್ಮೆ ಇಂಡಿಯಾಕ್ಕೆ ಬಂದಾಗ, ಪ್ರವಾಸಿ ನೀವೆಲ್ಲ ಕೇಳಿದ್ದೀರಿ, ಪ್ರವಾಸ ಸಾಹಿತ್ಯಕ್ಕೆ ಪ್ರಸಿದ್ಧ ಅವನು. ಅಲ್ಲಿ ಇಂಡಿಯಾಕ್ಕೆ ಬಂದಾಗ ಯಾವುದೋ ಮದುವೆಗೆ ಹೋಗಿದ್ನಂತೆ, ಇಂಡಿಯನ್ ಮ್ಯಾರೇಜಸ್ ಹೆಂಗಿರ್ತಾವ ನೋಡ್ಬೇಕು ಅಂತ. ಅಲ್ಲೆಲ್ಲಾನು ಒಂದ್ ಚಮ್ ಸೌಟ್ನೊಳಗೆ ನೀರು ಕೊಡ್ಲಿಕ್ಕತ್ತಿದ್ರಂತ ಮಂದಿ ಕ್ಯೂ ಹಚ್ಚಿ ನಿಂತಿದ್ರಂತ. ಇವ್ ಹೋಗಿ ಕೇಳಿದ್ನಂತ, ವಾಟ್ ಈಸ್ ಇಟ್, ವಾಟ್ ಆರ್ ದೇ ಡೂಯಿಂಗ್? ದೇ ಆರ್ ಗಿವಿಂಗ್ ಗ್ಯಾಂಜಿಸ್ ವಾಟರ್ ಫಾರ್ ವಾಟರ್ ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಇನ್ ದ ಲೈನ್ ಎ ಸ್ಪೂನ್ ಆಫ್ ವಾಟರ್ ಬರೀತಾನ. ನನಗೆ ಇದೊಂದು ಅರ್ಥ ಆಗ್ಲಿಲ್ಲ ಇಂಡಿಯಾದೊಳಗಂತ. ಅದು ಇದು ಅರ್ಥ ಆಗಬೇಕಾದ್ರೆ ಭಾರತದೊಳಗೆ ಹುಟ್ಟಬೇಕು, ಆ ಸಂಸ್ಕಾರ ಪಡಿಬೇಕು ಮನಸ್ಸು. ಅದು ವಿದೇಶಿಯರಿಗೆ ಅರ್ಥವಾಗುವಂಥದ್ದಲ್ಲ. ಎಲ್ಲ ಒಂದು ಬರೇ ಒಂದು ಮದುವೆಲ್ಲ, ನಮ್ಮ ಎಲ್ಲ ಸಂಸ್ಕಾರಗಳು ಆರಂಭ ಆಗೋದು ಕಲಶಸ್ಥಾಪನದಿಂದ. ಪುರೋಹಿತರು ನೀವು ಕೇಳ್ರಿ, ಪುಣ್ಯಾಹ ಮಾಡ್ರಿ ಅಂತ ಹೇಳ್ತಾರೆ. ಪುಣ್ಯಾಹ ಅಂದ್ರೆ ಕಲಶಸ್ಥಾಪನ. ಕಲಶಸ್ಥಾಪನ ಏನ್ ಮಾಡ್ತೀವಲ್ಲೇ? ಇಮಮ್ಮೇ ಗಂಗೆ ಯಮುನೆ ಸರಸ್ವತಿ ಶುತು ದೃಷ್ಟೋಮಂ ಸಚತಾಪರುಷ್ಣ್ಯ ಅಸಿಟ್ನ್ಯಾ ಮರುದ್ವೃಧೇ ವಿತಸ್ತಯಾರ್ಜಿ ಈಗಿಯೇಷು ನುಖ್ಯಾ ಸುಷೋಮಯ ಗಂಗಾಂ ಆವಾಹಯಾಮಿ. ಒಂದು ಪೂಜಾ ಮಾಡಿದರೆ ಗಂಗಾ ಬೇಕು, ಒಂದು ಶುಭ ಕಾರ್ಯ ಆದರೆ ಗಂಗಾ ಬೇಕು, ಅಪರ ಕಾರ್ಯಕ್ಕೂ ಗಂಗಾ ಬೇಕ್ರಿ. ಕಡಿಕೆ ಮಂದಿ ಪ್ರಾಣ ಹಿಡ್ಕೊಂಡು ಕೂತಿರ್ತಾರೆ. ಒಂದು ಹನಿ ಗಂಗಾ ಬಿದ್ದ ಮೇಲೆ ಪ್ರಾಣ ಬಿಡ್ತೀನಿ, ಇಚ್ಛಾಶಕ್ತಿ ಅಂತದ್ದು ನೋಡ್ರಿ. ಇದನ್ನು ನೋಡಿ ನಾನು ಕಣ್ಣಿಂದ. ಮಗ ಗಂಗಾ ಎಲ್ಲೋ ತಂದು ಇಟ್ಟಿರ್ತಾರೆ ಅಡುಗೆ ಮನೆ ಒಳಗೆ ಕಳೆದು ಹೋಗ್ಬಿಟ್ಟಿರ್ತಾವು. ಅವನು ಹುಡುಕ್ಯಾಡ್ಕೊಂಡು ಜೀವ ಬಿಡ್ತೀನಿ ಗಂಗಾ ತಗೊಂಬಾರು ಅಂದ್ರೆ ಹುಡುಕಿ ಅದನ್ನು ಹೊಡಿಬೇಕು, ಬೇರೆ ಸೀಲ್ ಮಾಡಿರ್ತಾರೆ. ಇದೆಲ್ಲ ಆಗೋ ತನಕ ಮುದುಕಿ ಪ್ರಾಣ ಹಿಡ್ಕೊಂಡಿತ್ತು ನೋಡ್ರಿ. ಒಂದು ಹನಿ ತಟ್ಟ ಅಂತ ಬಿತ್ತು, ಕಣ್ಣು ಮುಚ್ಚಿತ್ತು, ಅಲ್ಲಿ ತನಕ ಪಲಸಾಡ್ತಿತ್ತು. ಇಚ್ಛಾಶಕ್ತಿ ಅನ್ನೋದು ಗಂಗೆ ಹುಟ್ಟಿನಿಂದ ಸಾವಿನ ತನಕ ಬೇಕು. ಭಾಗವತದೊಳಗೆ ಆರಂಭ ಭಗವಂತನ ಚಿಂತನೆ. ಸಂಚಿಂತಯೇತ್ ಭಗವದಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ. ಭಗವದ್ಧ್ಯಾನ ಅಂತ ಬರ್ತಾ ಇದೆ ಅಲ್ಲೇ. ಯಕ್ಷೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವಶಿವೋಭೂತ. ಅಲ್ಲೇ ಯಕ್ಷೌಚ ನಿಸೃತ ಸರಿತ್ ಪ್ರವರೋದಕೇನ, ಭಗವಂತನ ಪಾದವನ್ನು ತೊಳೆದಿರ್ತಕ್ಕಂಥ ನೀರನ್ನ ಮೂರ್ಧ್ನಿ ಅಧಿಧೃತೇನ ತನ್ನ ಶಿರಸ್ಸಿನಲ್ಲಿ ಧರಿಸಿ ಶಿವ ಶಿವ ಅಭೂತ್. ಎಷ್ಟು ಸುಂದರ ನೋಡ್ರಿ. ಶಿವ ಅಂದ್ರೆ ಏನು? ಕಲ್ಯಾಣ ಮಂಗಲಂ ಶಿವಂ. ಶಿವ ಅಂದ್ರೆ ಕಲ್ಯಾಣ ಮಂಗಲ ಅಂತ ಅರ್ಥ. ಶಿವನಿಗೆ ಶಿವತ್ವವನ್ನ ತಂದುಕೊಡ್ತಕ್ಕಂಥ ಸಾಮರ್ಥ್ಯ ಈ ಗಂಗೆಗೆ. ಶಿವ ಶಿವೋಭೂತ್, ಅಷ್ಟಕ್ಕೆ ಭಾಗವತ್ಕಾರ ತೃಪ್ತರಾಗಿರಲ್ರಿ. ಭಾಗೀರಥಿ ಗದ್ಯ ಅಂತ ಮಾಡಿದ್ದಾರೆ. ವಾಮನದೇವರ ಅವತಾರ ಆದಾಗ ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಾಮ ಪಾದಾಂಗುಷ್ಠ ನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣ ಅಂತಃ ಪ್ರವಿಷ್ಟಾಯ ಬಾಹ್ಯ ಜಲಧಾರ. ಏನರ್ಥ? ವಾಮ ಪಾದ ಅಂಗುಷ್ಠ ನಖ, ಏನ್ ಕನ್ನಡದ ಶಬ್ದಕ್ಕಿಂತ ಸರಳ ಇದು. ವಾಮ ಅಂದ್ರೆ ಎಡಕಿಂದು, ವಾಮಪಾದ, ವಾಮಪಾದದ ಅಂಗುಷ್ಠದ ನಖದಿಂದ ನಿರ್ಭಿನ್ನವಾಗಿರ್ತಕ್ಕಂಥ ಊರ್ಧ್ವಾಂಡ ಗಡಾಹ ವಿವರೇಣ. ವಾಮನದೇವರು ಒಂದು ಪಾದ ಹಿಂಗಿಟ್ಟಾಗ ಉಗುರು ತಾಕಿ ಬ್ರಹ್ಮಾಂಡ ಕಟಾಹ ಭೇದಿಸಿದಾಗ ಅಲ್ಲಿಂದ ನೀರು ತೊಟ್ಟಿಕ್ಲಿಕ್ಕತ್ಯಂತ ಬ್ರಹ್ಮದೇವರು ಓಡಿ ಬಂದ್ರಂತ ಕಮಂಡಲ್ ಹಿಡ್ಕೊಂಡು. ಅಸ್ಮತ್ ಕುಲದೇವತಾ ಚರಣಾರ ವಿಂದೋದಕಮಿತಿ. ಅದನ್ನು ಕಮಂಡಲಿನೊಳಗೆ ಧಾರಣ ಮಾಡಿ ಪಾದಪೂಜೆ ಮಾಡಿದ್ದಾರೆ ಭಗವಂತನಿಗೆ. ಇವತ್ತು ನಾವು ಮಾಡೋ ಪಾದಪೂಜಾಕ್ಕ ಮೂಲ ಅದರಿ, ಅಲ್ಲಿಂದ ಶುರುವಾತು. ಗುರುಗಳು ಭಗವಂತನಿಗೆ ಮಾಡೋ ಪಾದಪೂಜೆ, ಸ್ವಾಮಿಗಳಿಗೆ ಮಾಡೋ ಪಾದಪೂಜೆ, ತಂದೆ ತಾಯಿಗಳಿಗೆ ಮಾಡೋ ಪಾದಪೂಜೆ, ಎಲ್ಲ ಪಾದಪೂಜೆಗಳಿಗೆ ಮೂಲ ಅದು ಭಾಗೀರಥಿ ಗದ್ಯ. ಭಾಗೀರಥಿ ಗದ್ಯ ಅಂತ ಪ್ರಾತಃ ಕಾಲದಲ್ಲಿ ಜ್ಞಾನಿಗಳು ಅದನ್ನು ಹೇಳ್ತಾ ಇರ್ತಾರೆ. ಭಾಗವತ, ಭಾರತ, ವಾಲ್ಮೀಕಿ ರಾಮಾಯಣ, ಎಷ್ಟು ಕಡೆಗೆ ಗಂಗೆಯ ಬಣ್ಣನೆ ಎಷ್ಟು ರೀತಿ ಬಂದಿದೆ. ವಾಲ್ಮೀಕಿಗೆ ತೃಪ್ತಿ ಆಗಲಿಲ್ಲ, ಗಂಗಾಷ್ಟಕ ಅಂತ ಒಂದು ಪ್ರತ್ಯೇಕ ಗಂಗೆಯ ಮೇಲೆ ಸ್ತೋತ್ರವನ್ನು ರಚನೆ ಮಾಡಿದ.
ಎಂಥ ಹೃತ್ಯ ಪತ್ಯರಿ ಅದು. ವಾಲ್ಮೀಕಿ ವ್ಯಕ್ತಪಡಿಸಿರ್ತಕ್ಕಂಥ ಗಂಗೆಯಲ್ಲಿನ ಭಕ್ತಿ ಒಮ್ಮೆ ಕೇಳಿದರ, ಒಮ್ಮೆ ಓದಿದರ ಕೊನೆಯವರೆಗೆ ಮನಸ್ಸಿನಲ್ಲಿ ಉಳಿಯುವಂಥದ್ದು. ಒಂದೆರಡು ಪದ್ಯವನ್ನು ಸುಮ್ಮನೆ ನಿಮಗೆ ದೃಷ್ಟಾಂತಕ್ಕಾಗಿ ಹೇಳ್ತಾ ಇದ್ದೇನೆ. ವಾಲ್ಮೀಕಿ ಗಂಗಾಷ್ಟಕ. ಮಾತ ಶೈಲ ಸುತಾ ಸಪತ್ನಿ ವಸುಧಾ ಶೃಂಗಾರ ಹರಾವಲಿ ಸ್ವರ್ಗಾರೋಹಣ ವೈಜಯಂತಿ ಭವತೀಂ ಭಾಗೀರಥೀಂ ಪ್ರಾರ್ಥಯೇ. ಭಾಗೀರಥೀಂ ಪ್ರಾರ್ಥಯೇ, ಭಾಗೀರಥಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಹೇಗಿದ್ದಾಳ ಅವಳು? ವಸುಧಾ ಶೃಂಗಾರ ಹರಾವಲಿ, ವಸುಧೆಯ ಶೃಂಗಾರ ಅವಳು. ಸ್ವರ್ಗಾರೋಹಣ ವೈಜಯಂತಿ, ಸ್ವರ್ಗದ ಸೋಪಾನ. ಅಷ್ಟೇ ಅಲ್ಲ, ಅಂಥ ಭಾಗೀರಥಿಯನ್ನು ಏನು ಪ್ರಾರ್ಥನೆ ಮಾಡ್ತೀನಿ? ಈ ಪ್ರಾರ್ಥನಾ ಮಾತ್ರ ಮರೆಯುವಂಥದ್ದಲ್ಲ ಇದು. ತ್ವತ್ತೀರೇ ವಸತಃ ತ್ವದಂಬು ಪಿಬತಃ ತ್ವದ್ವೀಚಿಷು ಪ್ರೇಂಖತಃ ತ್ವನ್ನಾಮ ಸ್ಮರತಃ ತ್ವದರ್ಪಿತ ದೃಶಃ ಸ್ಯಾನ್ಮೇ ಶರೀರೌ ವ್ಯಯ. ನನ್ನ ಶರೀರದ ವ್ಯಯ ನಾಶ ಹಿಂಗಾಗಲಿ ತಾಯಿ, ಹೆಂಗಾಗ್ಬೇಕು? ಸಾಯೋ ಕಾಲದೊಳಗೆ ಯಾವುದೋ ದವಾಖಾನಿಯೊಳಗೆ ಬಿದ್ದು ಯಾವಾಗ ಹೋಗ್ತದೋ ಮುದುಕ ಅಂತ ಸಂಬಂಧಿಕರು ಹೋಗಿ ದೇವರ ಹತ್ರ ಪ್ರಾರ್ಥನಾ ಮಾಡ್ತಿರ್ತಾರ. ಪಾಪ್ರಿ ಹೋಗ್ಬಿಡ್ತೀರಿ, ಹಿಂಗಲ್ಲ ಹೋದ್ರೆ ಆತ್ ಬರೀ ಕಾಫಿ ಕೊಡೋಣ ಬರ್ರಿ. ಹಿಂಗ್ ಹೋಗಬಾರ್ದು ಮನುಷ್ಯ. ಹೆಂಗ್ ಹೋಗ್ಬೇಕು? ತಾಯಿ ಇಷ್ಟ ಅನುಗ್ರಹ ಮಾಡಿಬಿಡು ನನ್ನ ಉಪ್ಪಿನ ಕಾಲಕ್ಕೆ. ತ್ವತ್ತೀರೇ ವಸತ, ಮಕ್ಕಳು ಮೊಮ್ಮಕ್ಕಳ ಹತ್ರ ಬೈಸ್ಕೋತ ಮನೆಯೊಳಗೆ ಯಾವ್ದಾರೇ ಹಾಸಿಗೆ ಮೇಲೆ ಬಿದ್ದಿರೋದು ಬೇಡ ನಾನು. ತ್ವತ್ತೀರೇ ವಸತ, ಗಂಗಾ ತೀರದೊಳಗೆ ಇದ್ಬಿಡ್ಲಿ ನಾನು. ಯಾರು ಎತ್ತಿ ಒಯ್ದು ಒಗ್ಗದು ಬಿಡ್ಲಿ ಅಲ್ಲಿ, ಈ ಮುದುಕು ಭಾರಾಗ ನನಗೆ ಹೋಗ್ಲಿ ಗಂಗಾ ತಟಾಕದ ಮೇಲೆ ಅಂತ ತಿಳ್ಕೊಂಡು ಎಲ್ಲರೂ ಎತ್ತಿ ಹಾಕಿಬಿಡ್ಲಿ ನನ್ನಲ್ಲಿ. ತ್ವತ್ತೀರೇ ವಸತಃ ತ್ವದಂಬು ಪಿಬತಃ. ಸಾಯುವಾಗ ಮೈ ಮೇಲೆ ಎಚ್ಚರಿಲ್ಲದೆ ಇದ್ದಾಗ, ಏನು ಕುಡಿತೀನಿ ಗೊತ್ತಾಗದೆ ಇದ್ದಾಗ, ಯಾರೋ ತಂದು ಹಾಕಿದ ಹನಿ ಗಂಗಾ ಅಂತ ಭಾವಿಸಿಕೊಂಡು ಕುಡಿಯೋದು ಹಂಗಲ್ಲ, ತಿಳಿದು ಕುಡಿಯಬೇಕು, ಕುಡಿದು ಆನಂದಿಸಬೇಕು. ಹರಿಪಾದೋದಕ ಅನ್ನೋ ಸ್ಫುರಣೆ ಹುಟ್ಟಬೇಕಾಗ. ತ್ವದಂಬು ಅಂಬು ಅಂದ್ರೆ ನೀರು. ತ್ವದಂಬು ಪಿಬತಃ ತ್ವದ್ವೀಚಿಷು ಪ್ರೇಂಖತಃ. ಕವಿಗೆ ತೃಪ್ತಿ ಇಲ್ಲ ನೋಡ್ರಿ, ಬರೇ ಎರಡು ಹನಿ ಒಂದು ಬೊಗಸಿ ಕುಡಿದ್ರೆ ಸಾಲದು. ನಿನ್ನ ತೆರೆಗಳಲ್ಲಿ ನನ್ನ ಶರೀರ ತುರಾಡ್ಲಿ ತಾಯಿ. ತ್ವದ್ವೀಚಿಷು ಪ್ರೇಂಖತಃ ತ್ವನ್ನಾಮ ಸ್ಮರತಃ. ಗಂಗಾ ಗಂಗಾ ಅಂತ ಬಾಯಿಂದ ಉಚ್ಚರಿತ ಆಗಲಿರಲಿ, ಆಗ್ತಾ ಇರಲಿ. ತ್ವದರ್ಪಿತ ದೃಶಃ, ನನ್ನ ಕಣ್ಣುಗಳು ಕಣ್ತುಂಬ ನಿನ್ನ ಆ ಅನಂತ ಪ್ರವಾಹವನ್ನು ನೋಡ್ತಾ ಇರಲಿ. ಹಿಂಗ ಸ್ಯಾನ್ಮೇ ಶರೀರೌ ವ್ಯಯ. ಎಷ್ಟು ಸುಂದರವಾದ, ಎಷ್ಟು ಭಕ್ತಿಭರಿತವಾದ ಪ್ರಾರ್ಥನೆ. ತ್ವತ್ತೀರೇ ವಸತಃ ತ್ವದಂಬು ಪಿಬತಃ ತ್ವದ್ವೀಚಿಷು ಪ್ರೇಂಖತಃ ತ್ವನ್ನಾಮ ಸ್ಮರತಃ ತ್ವದರ್ಪಿತ ದೃಶಃ ಸ್ಯಾನ್ಮೇ ಶರೀರೌ ವ್ಯಯ. ಒಂದು ವೇಳೆ ನನಗೆ ಮೋಕ್ಷ ಆಗದೇನೆ, ನನ್ನ ಇಚ್ಛಾದ ಪ್ರಕಾರ ಆಗದೇನೆ, ನಾನು ಮತ್ ಮರಳಿ ಈ ಭೂಮಿ ಮೇಲೆ ಬರೋ ಹಂಗಾತು ಅಂದ್ರ, ಹಂಗಾರೆ ಇನ್ನೊಂದು ಪ್ರಾರ್ಥನೆ ಅದ. ಏನು ಪ್ರಾರ್ಥನೆ ಅದು? ಉಕ್ಷಾ ಪಕ್ಷಿ ಉರಗಃ ತುರಗಃ ಕೋಪಿವಾ ವಾರಣೋವ ವಾರಾಣಸ್ಯಾಂ ಜನನ ಮರಣ ಕ್ಲೇಶ ದುಃಖ ಸಹಿಷ್ಣು ನತ್ವನ್ಯತ್ರ ಪ್ರವಿರಲರ ಸತ್ ಕಿಂಕಿಣಿ ಕ್ವಾಣಮಿಶ್ರ ವಾರಸ್ತ್ರೀಭಿ ಚಮರ ಮರುತಾಂ ವೀಜಿತೋ ಭೂಮಿಪಾಲ. ಸುಲಭ ಸಂಸ್ಕೃತ ಆದರೂ ಕೆಲವು ಶಬ್ದಗಳ ಅರ್ಥ ಗೊತ್ತಾಗಬೇಕು. ಉಕ್ಷಾ ಎತ್ತು, ಪಕ್ಷಿ ಗೊತ್ತದ. ಉಕ್ಷಾ ಪಕ್ಷಿ ಉರಗಃ ಹಾವು ತುರಗಃ ಕುದುರಿ ಉಕ್ಷಾ ಪಕ್ಷಿ ಉರಗ ತುರಗಃ ಕೋಪಿವಾ ವಾರಣು. ಯಾವುದೋ ಒಂದು ಆನೆ ಅಥವಾ ಕುದುರಿ, ಕೋಪಿ ವಾರಣ, ವಾರಣ ಅಂದ್ರೆ ಕುದುರಿ ಆನೆ. ಕೋಪಿವಾ ವಾರಣು ವಾ ಲಕ್ಷಣ ಯಾವ್ದಾರ ಇಟ್ಕೋರಿ, ಕುದುರಿ ಕಾಗಿ ಯಾವ ಪ್ರಾಣಿ ಬೇಕಾದ್ರೂ ಇಟ್ಕೊಳ್ರಿ. ಏನರೇ ಆಗಿ ಹುಟ್ಟಿಸನ, ನನಗೆ ಮನುಷ್ಯನೇ ಆಗಬೇಕು ಅಂತಿಲ್ಲ. ಆದ್ರೆ ಎರಡು ರಿಕ್ವೆಸ್ಟ್ ಆ ಜನ್ಮದೊಳಗೆ ಏನವು? ವಾರಾಣಸ್ಯಾಮ್ ಕಾಶಿ ಒಳಗೆ ಗಂಗಾ ತಟಾಕದ ಮೇಲೆ ಅಲ್ಲಿ ಹುಟ್ಟಬೇಕು. ಮತ್ತೆ ಹೆಂಗ್ ಹುಟ್ಟಬೇಕು? ಎಚ್ಚರಿರ್ಬೇಕು ನನಗೆ ಮೈ ಮೇಲೆ, ಗಂಗಾ ತಟಾಕದ ಮೇಲೆ ಇದ್ದೀನಿ ಅನ್ನೋ ಎಚ್ಚರಿರ್ಬೇಕು. ಶಾಸ್ತ್ರಕಾರರು ಹೇಳ್ತಾರ, ಬರೇ ಗಂಗಾದೊಳಗೆ ಸ್ನಾನ ಮಾಡಿ
ಬರೇ ಗಂಗಾದೊಳಗೆ ನಿಂದ್ರುವುದರಿಂದ ಮೋಕ್ಷ ಆಗೋದಾದ್ರೆ ಅಲ್ಲಿರೋ ಮೀನ ಮೊಸುಳಿ ಎಲ್ಲ ಏನು ಪಾಪ ಮಾಡ್ಯಾವ ನದಿಯೊಳಗೆ ಕಾಯಂ ಜನ್ಮಾವಧಿ ಅಲ್ಲೇ ಇರ್ತಾವ, ಅವಕ್ಕೆಲ್ಲ ಮೋಕ್ಷ ಆಗಬೇಕಾದೀತು. ಅರಿವು ಮುಖ್ಯ. ಗಂಗಾದ ಮೇಲೆ ಇದ್ದೀನಿ ಅನ್ನೋ ಇಷ್ಟು ಎಚ್ಚರ ಕೊಟ್ಟು ಬಿಡು ತಾಯಿ ನನಗೆ, ಯಾವ ಜನ್ಮ ಬೇಕಾದರೂ ಕೊಡು. ಅವ ಕವಿ ಹೇಳ್ತಾನೆ ಒಂದು ಕಡೆಗೆ ಮುಂದೆ, ಗಂಗಾ ನದಿ ದಂಡಿ ಮೇಲೆ ಒಂದು ಕಾಗಿ ಅತ್ಲಾಗಿಂದ ಇತ್ಲಾಗಿ ಇತ್ಲಾಗಿಂದ ಅತ್ಲಾಗಿ ಹಾರಾಡ್ತಿತ್ತಂತ. ಅವ ಕರೆದು ಕೇಳಿದ್ನಂತ ಕಾಗಿನ, ಯಾಕೋ ಉಳಿದ್ವಿ ಎಲ್ಲ ಪಕ್ಷಿ ಎಲ್ಲಿ ಬೇಕಲ್ಲೇ ಹಾರಾಡ್ತಾವ ಸ್ವಚ್ಛಂದವಾಗಿ, ನೀನು ಇಲ್ಲೇ ಅಡ್ಡಾಡ್ತಿರ್ತೀನಿ ನೋಡ್ಲಿಕ್ಕತ್ತೀನಿ ನಾನು, ಏನು ತಪಸ್ ಮಾಡ್ತಿದ್ನು ಕಣ್ಣು ತಕ್ಕೊಂಡೆ ಕೂತಿದ್ನು ಯಾರಿಗೆ ಗೊತ್ತು, ಕಾಗಿನ ನೋಡ್ಕೊತ ಕೂತಿದ್ದವ ಎಲ್ಲೆಲ್ಲೂ ಹೋಗ್ತಿದ್ದಿಲ್ಲ, ಅದನ್ನ ಕರೆದು ಮಾತಾಡ್ಸಿದ್ನಂತ. ಯಾಕೆ ಇಲ್ಲಿ ಅಡ್ಡಾಡ್ಲಿಕ್ಕತ್ತೀನಿ, ನಿನಗೇನು ಸ್ವರ್ಗದ ಆಶೆ ಅದ ಏನಂತ. ಛೇ, ನಾನು ಮನುಷ್ಯ ಏನು ಸ್ವರ್ಗದ ಆಶೆ ಇಟ್ಕೊಳ್ಳಿಕ್ಕೆ ಅಂತಂತ. ಮನುಷ್ಯರು ಸ್ವರ್ಗ ಸಲುವಾಗಿ ಬಂದು ಸ್ನಾನ ಮಾಡ್ತಾರೆ, ನನಗಂಥವೆಲ್ಲ ಆಶೆ ಇಲ್ಲ. ಮತ್ತೆ ಯಾಕೆ ಈ ತಟ್ಟಾಕದ ಮೇಲೆ ಒಂದು ಸುಮ್ಮನೆ ರಿಪಿ ಬಿದ್ದಂಗೆ ಇಲ್ಲೇ ಅಡ್ಡಾಡ್ಲಿಕ್ಕತ್ತೀನಿ ನೀನು? ಅದು ಹೇಳ್ತಂತ, ಯದಂತ ಖೇಲಂತೋ ಬಹುಲ ಸರ ಸಂತೋಷ ಭರಿತಾಹ ನಕಾಕ ನಕಾಧೀಶ್ವರ ನಗರ ಸಾಕಾಂಕ್ಷ ಮನಸ. ಆ ಕಾಗೆ ಅಂತಂತ, ನೋಡು ನನಗ ಬಹುಲತರ ಸಂತೋಷ ಭರಿತಾಹ, ಈ ಗಂಗಾ ನದಿ ದಂಡಿ ಮೇಲೆ ಇರುವಷ್ಟು ಸಂತೋಷ ಜಗತ್ತಿನೊಳಗೆ ಎಲ್ಲೂ ಇಲ್ಲ ನನಗೆ. ಅದಕ್ಕೆ ಎಂದರ ದೇವ್ರ ಕರೆದು ಸ್ವರ್ಗ ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ಅಂತ ನನಗೇನಾರ ಲೋಭ ಹಚ್ಚಿದ ಅಂದ್ರೆ ನಾ ಅತ್ಲಾಗ ಹೋಗಾಮಲ್ಲ, ನಾನು ಇಲ್ಲೇ ಇರೋ, ನಾನು ಸಂತೋಷ ಭರಿತ ಇಲ್ಲೇ ನನಗೆ ಬಹಳ ಸಂತೋಷದ. ಬಹುಲತರ ಸಂತೋಷ ಭರಿತಾಹ, ಕವಿ ಹೇಳ್ತಾನ, ನಕಾಕ ಕಾಕ ಅಂದ್ರೆ ಕಾಗಿ ಸಂಸ್ಕೃತದೊಳಗೆ, ಅದು ನಕಾಕ ನಾಕಾಧೀಶ್ವರ ನಗರ ಸಾಕಾಂಕ್ಷ. ನಾಕ ನಾಕ ಅಂದ್ರೆ ಸ್ವರ್ಗ, ಆಗ್ಲೇ ಹೇಳಿದ್ನಲ್ಲ, ನಾಕದ ಅಧೀಶ್ವರ ಅಂದ್ರೆ ಇಂದ್ರ, ಸ್ವರ್ಗದ ಅಧಿಪತಿ. ಅದರದ್ದು ಸಹಿತ ಆಶಾ ಇಟ್ಕೊಳ್ಳಿಲ್ಲ, ನಿನ್ನಾಳೆ ಬರೇ ಸ್ವರ್ಗದಾಗಲ್ಲಪ್ಪ, ಸ್ವರ್ಗದ ಅಧೀಶ ಇಂದ್ರನ ಮಾಡ್ತೀನಿ ಅಂದ್ರೆ ಬೇಡ ಅಂತ. ಅದು ನಮ್ಮ ತಂದೆಯವರು ಅನುವಾದ ಮಾಡ್ಯಾರ. ಕಾಗೆ ಇಂದ್ರಪುರಿ ಸುಖವಿರಾಗಿ ತಾನಾಗಿ ತೀರ್ಥಯೋಗಿ, ಇಂದ್ರಪುರ ಸುಖವಿರಾಗಿ ತೀರ್ಥಯೋಗಿ ಆಗಿ ಇರಲಿಕ್ಕೆ ಅದು ಬಯಸ್ತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂತೂ ಮಹಾಭಾರತ ಭಾಗವತ ರಾಮಾಯಣವನ್ನು ಬರೆದಿರ್ತಕ್ಕಂತಹ ವಾಲ್ಮೀಕಿ, ಎಲ್ಲ ದೊಡ್ಡ ದೊಡ್ಡ ಮುನಿ ಮನೀಷಿಗಳು, ವಾದರಾಜರು ತೀರ್ಥ ಪ್ರಬಂಧದೊಳಗೆ ಗಂಗಾ ಸ್ತೋತ್ರ ಅಂತಲೇ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಇವತ್ತು ಮುಂಜಾನೆ ಪೂಜಾ ನಡೆಯೋ ಕಾಲಕ್ಕೆ ಒಬ್ರು ಹೇಳಿದರು, ರಾಘವೇಂದ್ರ ಶ್ರೀಪಾದಂಗಳವರು ನದಿ ತಾರತಮ್ಯ ಸ್ತೋತ್ರ ಅಂತ ಮಾಡ್ಯಾರ. ಅದರೊಳಗೆ ಮೊದಲನೇ ಸಾಲು ಏನ್ರಿ, ಗಂಗಾ ಸರ್ವಾಧಿಕ ಮತ ವಿಷ್ಣು ಪಾದಾಬ್ಜ ಸಂಭೂತ, ಗಂಗಾ ಸರ್ವಾಧಿಕ ಮತ ಹೆಂಗ ದೇವತಾಗಳಲ್ಲ ತಾರತಮ್ಯ ಅದ, ಹಂಗೆ ನದಿಗಳಲ್ಲೂ ತಾರತಮ್ಯ ಅದ. ಅದರೊಳಗೆ ಮೊದಲನೇ ನಂಬರ್ ಯಾರು ತಾರತಮ್ಯ ಕಕ್ಷಾದೊಳಗ, ಗಂಗಾ ಸರ್ವ ಅಧಿಕ ಮತ ಎಲ್ಲಕ್ಕಿಂತ ಶ್ರೇಷ್ಠ. ಯಾಕ್ರಿ ಏನು ಇಷ್ಟ ಇತಾವ ಅನಸ್ತೆ ಗಂಗಾಂದು ಅಂದ್ರೆ, ವಿಷ್ಣು ಪಾದಾಬ್ಜ ಸಂಭೂತ, ಅಲ್ಲೇ ಕಾರಣವನ್ನು ಕೊಡ್ತಾ ಇದ್ದಾರೆ, ಪರಮಾತ್ಮನ ಪಾದದಿಂದ ಹರಿದಿರತಕ್ಕಂಥವ, ಆ ಯೋಗ್ಯತೆ ಬೇರೆ ಯಾವ ನದಿಗಿದೆ. ಆದ್ದರಿಂದ ನದಿ ತಾರತಮ್ಯ ಸ್ತೋತ್ರದೊಳಗ ರಾಯರು ಗಂಗೆಯನ್ನು ಸ್ತೋತ್ರ ಮಾಡಿದ್ದಾರೆ. ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಗನ ಕಾಂಗಾಂಡ ಪಾತಿ ತಟಿನಿ, ಯಾರಕಿ ಗಂಗಾನೇ ಅಲ್ಲೂನು, ತಟಿನಿ ಅಂದ್ರೆ ನದಿ, ಎಂಥವಳವಳು, ಪಾದಾಂಗುಷ್ಠನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣ ಅಂತ ಭಾಗವತ್ಕಾರ ಹೇಳಿದ್ರಲ್ಲ, ಅದರ ಅನುವಾದ ಇದು ವಾದರಾಜರು. ಶೃಂಗಾರ ಪಾದ, ಇದನ್ನೇನು ಕನ್ನಡದಾಗ ಅನುವಾದ ಮಾಡ್ಬೇಕ್ರಪ್ಪ, ಛಂದಿತ್ತು ಪಾದ ಅಂತ ಹೇಳ್ಬೇಕ. ಶೃಂಗಾರ ಪಾದದ ನಖ ಉಗುರು, ಶೃಂಗಾರ ಪಾದ ನಖ ಅದರ ತುಂಗ ಅಂದ್ರೆ ತುದಿ, ಶೃಂಗಾರ ಪಾದ ನಖ ತುಂಗಾಗ್ರ ತುದಿಯ ತುದಿ ಭಾಗ ಅಗ್ರಿ ಚೂರು, ಆ ಬ್ರಹ್ಮಾಂಡ ಕಟಾಹವನ್ನು ಭೇದಿಸಲಿಕ್ಕೆ ಇಡೀ ಉಗುರು ಬೇಕಾಗಲಿಲ್ಲ ಅಂತ, ತುದಿಯ ಒಂದು ಮೊನೆ ಅದು ತಾಕಿದಾಗ ಬ್ರಹ್ಮಾಂಡ ಕಟಾಹ ಭೇದಿಸಿತು. ಬೆಳೆದು ಭೇದಿಸಲಾಗೆ ನಳಿನ ಜಾಂಡವ ಸೋಕೆ, ಎಂಥ ಪಾವನ ಪಾದವೋ ರಂಗಯ್ಯ ನಿನ್ನ ಎಂಥ ಚಲುವಿನ ಪಾದವೋ. ಎರಡು ಕನ್ನಡನೊಳಗೂ ಸಂಸ್ಕೃತದೊಳಗೂ ಮಹಾರಾಯರು ವರ್ಣನೆ ಮಾಡಿದ್ದಾರೆ. ಹಿಂಗ ಎಲ್ಲ ಮುನಿ ಮನೀಷಿಗಳು, ಟೀಕಾರಾಯರು ಕಾಣಿಸ್ತದ ಸುಧಾದೊಳಗೆ, ಗಂಗಾ ಆಸಂಗೇ ನೈರ್ಮಲ್ಯಂ ರಥ್ಯಾಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರುರ್ ಗಿರಹ ಅಂತ ಹೇಳ್ತಾರ. ಗಂಗೆಯ ಸಂಬಂಧದಿಂದ ರಸ್ತಾದೊಳಗೆ ಹರಿಯೋ ನೀರು ಸಹಿತ ಪವಿತ್ರ ಆಗ್ತದಂತ. ಆ ನೀರು ಗಂಗೆಯನ್ನು ಸೇರ್ತಂದ್ರೆ ಅದು ಗಂಗಾ ಆಗಿ ಹೋಗ್ತದೆ. ಹಂಗ ಸಂಗಮ್ಯಂತೆ ಗುರುರ್ ಗಿರಹ, ಅಲ್ಲೆಲ್ಲ ನಮ್ಮ ಗುರುಗಳ ವಚನಗಳನ್ನು ಕೋಟ್ ಮಾಡ್ತೀನಪ್ಪ ನಾನು, ನನ್ನ ಎಲ್ಲ ವಚನಗಳು ಪವಿತ್ರ ಆಗ್ತವ ಅದ್ರ ಸಂಬಂಧದಿಂದ ಅಂತ ಹೇಳ್ತಾ ಇದ್ದಾರೆ ಮಹಾರಾಯರು.
ಎಲ್ಲೆಡೆಗೆ ಗಂಗೆಯನ್ನ ಸ್ಮರಿಸಿದ್ದನ್ನ ಕೇಳ್ತಾ ಇದ್ದೇವೆ. ನಮ್ಮೂರಿನ ಕವಿ ಬೇಂದ್ರೆಯವರು ಗಂಗಾವತರಣ ಅಂತ ಬರೆದಿದ್ದಾರೆ, ನಿಮ್ಮಲ್ಲಿ ಅನೇಕ ಜನ ಕೇಳಿರಬೇಕು. ಇಳಿದು ಬಾ ತಾಯೇ ಇಳಿದು ಬಾ, ಹರನ ಮುಡಿಯಿಂದ ಶಿವನ ಜಡೆಯಿಂದ ಅಂಬಿಕಾ ತನಯ ದತ್ತಬ, ನರಹರಿಯ ಮುತ್ತಿಬ ಅಂಬಿಕಾ ತನಯ ನತ್ತೆಬ ಅಂತ ಪ್ರಾಸಬದ್ಧವಾಗಿ ಗಂಗಾವತರಣವನ್ನು ಮಾಡಿದ್ದಾರೆ. ಹೀಗೆ ವೇದ, ಉಪನಿಷತ್ತು, ಗೀತೆ, ಮಹಾಭಾರತ, ಭಾಗವತ, ರಾಮಾಯಣ ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲ ಮಹಾನುಭಾವರು, ಯತಿವರೆಣ್ಯರು ಆ ಗಂಗೆಯನ್ನು ಸತ್ಯಧರ್ಮ ತೀರ್ಥರು ಮಾಡಿದ್ದನ್ನು ನಾವು ಫೋನ್ನಲ್ಲಿ ಅವತ್ತು ಅವರು ಸ್ಮರಿಸಿಕೊಂಡರು, ಜಯಸಿಂಹಾಚಾರ್ಯರು. ಹೀಗೆ ಎಲ್ಲ ಮುನಿ ಮನೀಷಿಗಳು ಗಂಗೆಯನ್ನು ಕೊಂಡಾಡಿದ್ದಾರೆ. ಇವತ್ತಿನ ನನ್ನ ಉಪನ್ಯಾಸದ ವಿಷಯ ಇಷ್ಟೋ ತನಕ ಹೇಳಿದ್ದಲ್ಲ, ಗಂಗಾಲಹರಿ ಅಂತ ಹೇಳಿ ಜಗನ್ನಾಥ ಪಂಡಿತ, ಜಗನ್ನಾಥ ಪಂಡಿತ ಅಂತ ನಾವು ಏನು ಶುರು ಮಾಡಿದ್ರು ವೇದದಿಂದ ಶುರು ಆಗ್ಬೇಕ್ರಿ, ನಮಗೆ ಯಾವುದೋ ಪಂಡಿತ ಮಾಡಿದ ಕಾವ್ಯದಿಂದ ಶುರು ಮಾಡಂಗಿಲ್ಲ ನಾವು. ಜಗನ್ನಾಥ ಪಂಡಿತ 16ನೇ ಶತಮಾನದ ಮುಸ್ಲಿಂ ದೊರೆ ಒಬ್ಬ ಶಹಜಹಾನ್ ಅಂತ ಅವನ ಆಸ್ಥಾನದೊಳಗಿದ್ದಂಥ ಒಬ್ಬ ಕವಿ. ಏನ್ರಪ್ಪ ಮುಸ್ಲಿಮರನ್ನ ಯಾಕಂದ್ರೆ ಅವ್ರು ಆಚಾರ್ಯರು, ನಾನು ಮಾಧುರ ಸಭಾದೊಳಗ ಸುಕನ್ಯಾ ದುಷ್ಕುಲಾದಪಿ ಅಂತ ಒಂದು ಮಾತು. ಆದ್ದರಿಂದ ಕಾವ್ಯ ಅವನ ಭಕ್ತಿ, ಭಕ್ತಿಯ ಸ್ಥಾಯಿ ಭಾವದೊಳಗ ನವರಸಗಳನ್ನು ಪರಿಣತಗೊಳಿಸಿ ಮೆರೆದಿರ್ತಕ್ಕಂಥ ಪರಿ ಅನನ್ಯ ಜಗನ್ನಾಥನ ಕಾವ್ಯ. ಗಂಗೆಯ ಬಗ್ಗೆ ಅನೇಕ ಸ್ತೋತ್ರಗಳವ, ಆದರೆ ಜನಗಳ ಸಾಮಾನ್ಯರ ಮನಸ್ಸಿಗೆ ಹಿಡಿಯುವ ಹಾಗೆ ತನ್ನ ಕಲ್ಪನಾ ಶಕ್ತಿಯಿಂದ, ಕಾವ್ಯಮಯ ಶೈಲಿಯಿಂದ ಗಂಗೆಯನ್ನು ಬಣ್ಣಿಸಿದ ಇನ್ನೊಬ್ಬ ಕವಿ ಜಗನ್ನಾಥ ಅಂಥವನಿಲ್ಲ ಅಂತ ನನ್ನ ತಿಳುವಳಿಕೆ. ಭಕ್ತಿ ಇವನಿಗಿಂತ ಉದ್ರಿಕ್ತ ಭಕ್ತಿ, ಇವನಿಗಿಂತ ಯೋಗ್ಯತೆ ಉಳ್ಳವರು ತುಂಬ ಇದ್ದಾರೆ. ಆದರೆ ನಮ್ಮ ಮಟ್ಟಕ್ಕೆ ಇಳಿದು ಕಲ್ಪನಾ ವಿಲಾಸದಿಂದ ನಮಗೆ ಹಿಡಿಯೋ ಹಂಗೆ ಬಣ್ಣಿಸಿರ್ತಕ್ಕಂಥ ಕವಿ ಜಗನ್ನಾಥ. ಮತ್ತು ಎಲ್ಲ ನವರಸಗಳ ಮೂಲ ಸ್ರೋತ ಭಕ್ತಿ, ಸ್ಥಾಯಿ ಭಾವ ಭಕ್ತಿ. ಆದ್ದರಿಂದ ಆ ಕಾವ್ಯ ಬಹಳ ಪ್ರಸಿದ್ಧವಾಗಿದೆ, ಗಂಗಾಲಹರಿ ಗಂಗಾಲಹರಿ ಅಂತಕ್ಕಂಥ ಕಾವ್ಯ. ಕಾವ್ಯಕ್ಕಿಳಿಯುವ ಮುನ್ನ ಕವಿಯ ಮನಸ್ಸಿನ ಸ್ಥಿತಿಯನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವನ ಬದುಕಿನತ್ತ ಹಣಿಕೆ ಹಾಕಬೇಕು. ಅಂದ್ರೆ ಯಾವ ಮನಸ್ಸಿನಿಂದ ಈ ಕಾವ್ಯ ರಚನೆ ಮಾಡಿದ ಅನ್ನೋದು ಅರ್ಥ ಆದ್ರೆ ಕಾವ್ಯ ಸರಿಯಾಗಿ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ. ವೇದಾಂತದೊಳಗೆ ಒಂದು ಮಾತು ಬರ್ತದೆ, ಎಲ್ಲ ವೇದಾಂತ ಗ್ರಂಥಗಳ ಆರಂಭದಲ್ಲಿ ದುಃಖ ದರ್ಶನೇನ ವಿರಕ್ತಸ್ಯ ಶಮಾಧಿಮತಃ ಅಮುಮುಕ್ಷೋಹೋ ಅಧಿಕಾರಿಣಃ ಅಂತ. ವೇದಾಂತಕ್ಕೆ ಅಧಿಕಾರ ಇದು. ಜೀವನದ ದುಃಖ ಅನುಭವಿಸಿ 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 ಏನಪ್ಪ ಎಂದು ಮುಗೀತದೆ ಜೀವನ, ಏನಾರ ಅದನ್ನು ಇಲ್ಲೋ ಇದಕ್ಕೆ ಮತ್ತೇನಾರ ಬೇರೆ ಅಂತ ಸ್ಪಿರಿಚುವಾಲಿಟಿ ಆವಾಗ ಶುರು ಆಗ್ತದೆ. ನೀವು ಆಗ ಹೊಸದಾಗಿ ಮದುವೆ ಆದ ಹುಡುಗರಿಗೆ ನೀವು ವೇದಾಂತ ಕೊಡ್ಸ್ಕೊಂಡು ಹೇಳ್ರಿ, ಹೇಗೆ ಹೊಳ ಪುರಾಣ ಹೇಳ್ತಿರ್ತಾರೆ, ಹನಿಮೂನ್ಗೆ ಹೋಗೋಣ ನೋಡಿ ನಾವಂತ ಹುಡುಗರು. ಅದಕ್ಕೆ ಜೀವನದೊಳಗೆ ಅದು ಹುಡುಗರು ಕೂಡ್ತಿರ್ತಾವೆ ನೋಡ್ರಿ, ಅದು ಹಿಂಗೆ ಮ್ಯಾಲೆ ಎತ್ತಿ ಕೆಳಗೆ ಹೋಗಿತ್ತದ, ರಾಕ್ ಆ್ಯಂಡ್ ರೋಲ್ ಅಂತಾರೋ ಏನಂತಾರ ಅವಕ್ಕೆ, ರೋಲರ್ ಕೋಸ್ಟರ್. ನಾ ಕುಡು ಧೈರ್ಯ ಮಾಡೋದಿಲ್ರಪ್ಪ, ನನ್ನ ಮಗ ಕರ್ಕೊಂಡು ಹೋಗಿದ್ದ ಕೆಳಗೆ ನಿಂತಿದ್ವಿ ನಾವು, ಮ್ಯಾಲೆ ತಗೊಂಡು ಹೋಗಿ ಕೆಳಗೆ ಹೋಗಿತ್ತದೆ. ಯಾಕಂದ್ರೆ ನಮ್ಗೆ ಸಂಸಾರ ನಮ್ಗೆ ರಗಡಿ ಎತ್ತೆತ್ತಿ ಹೋಗ್ತದೆ, ಮತ್ತೆ ನದರಾಗ ಯಾಕೆ ಹೋಗ್ಬೇಕು ಅಂತ ನಾವು. ದುಃಖ ದರ್ಶನೇನ ವಿರಕ್ತಸ್ಯ, ಜೀವನದೊಳಗ ಸಂಸಾರ ಬಂದು ಹೊಡೆತ ಕೊಡ್ಬೇಕು, ಹಿಂದ ಮುಂದೆ ಯದ್ವ ತದ್ವ ಹೊಡಿತಂತಂದ್ರೆ ಅವಾಗ ವಿರಕ್ತಿ ಹುಟ್ಟುತ್ತಂತ ಹೇಳ್ತಾರೆ ವೇದಾಂತ ಗ್ರಂಥದ ಆರಂಭದೊಳಗೆ. ಹಂಗ ಜೀವನದ ವಿರಕ್ತಿಯಿಂದ ಧಾವಿಸಿ ಗಂಗೆಯ ಬಳಿ ಬಂದು ಭಕ್ತಿಯುತನಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಆ ಜೀವನದ ಕಡೆಗೆ ಸ್ವಲ್ಪ ನೋಡಬೇಕು. ಜಗನ್ನಾಥನ ಜೀವನದ ಕಡೆಗೆ ನೋಡಿದರೆ ಮೂರು ಗುಣಗಳು ಅಗದಿ ಎದ್ದು ಕಾಣುವಂಥವು. ಮೊದಲನೇದ್ದು ಪ್ರತಿಭಾ, ಎಂಥ ಪ್ರತಿಭಾಶಾಲಿ, ಅದ್ಭುತ ಅದ್ಭುತ. ಪ್ರತಿಭಾ ಅಂದ್ರೆ ಏನು ಅಂತ ಹೇಳ್ತಾರೆ ಸಂಸ್ಕೃತದೊಳಗೆ, ನವನವೋನ್ಮೇಷ ಶಾಲಿನಿ ಬುದ್ಧಿ ಪ್ರತಿಭಾ ಇತ್ಯುಚ್ಯತೆ. ಏನ್ ನವನವೋನ್ಮೇಷ ಶಾಲಿನಿ ಬುದ್ಧಿ ಅಂದ್ರೆ ತಯಾರು ಮಾಡ್ಕೊಂಡು ಬಂದದ್ದನ್ನು ಬಂದು ಪ್ರೆಸೆಂಟ್ ಮಾಡಿದ್ರೆ ಅದು ನವನವೋನ್ಮೇಷ ಶಾಲಿನಿ ಬುದ್ಧಿ ಅಲ್ಲ. ಅದು ತಕ್ಷಣದೊಳಗೆ ಬುದ್ಧಿ ಕೆಲಸ ಮಾಡಬೇಕು. ಒಂದು ಚಾಲೆಂಜ್, ಒಂದು ಪ್ರಶ್ನೆ ಬಂದ್ರೆ, ಒಂದು ಸನ್ನಿವೇಶ ಬಂದ್ರೆ ಅದಕ್ಕೆ ತಕ್ಷಣದಲ್ಲೇ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನೊಳಗೆ, ಹೊಸ ರೀತಿ ವಿಚಾರ ಮಾಡಿ ಅದಕ್ಕೊಂದು ಪರಿಹಾರ ಕಂಡು ಹಿಡಿಯೋದು, ಚಮತ್ಕಾರಿಕವಾಗಿ ಮಾತುಗಳನ್ನಾಡೋದು, ಸದ್ಯಸ್ಫುರಣ. ನಮ್ಮಲ್ಲಿ ದುಂಡಿರಾಜ್ ಅಂತ ಕವನ ಮಾಡ್ತಾರೆ, ನೀವು ಕೇಳಿರಬೇಕು. ಒಬ್ರು ಅವ್ರಿಗೆ ಹೋಗಿ ಒಂದು 250 ಪೇಜಿಂದ ಒಂದು ಲವ್ ಸ್ಟೋರಿ ಕೊಟ್ರಂತ, ಗಂಡ ಹೆಂಡತಿ ಪ್ರೀತಿ ಮಾಡ್ತಾರೆ, ಮದುವೆ ಆಗ್ತಾರೆ, ಮಕ್ಕಳಾಗ್ತಾರಂತೆ. 250 ಪೇಜಿಂದು ಹಿಂದಿನ ಪುಟ ತಿರುಗಿಸಿ ನೋಡಿದ್ರಂತ ಅವ್ರು, ಒಂದು ಪ್ಯಾರಾದಾಗ ಸಾರಾಂಶ ಇರ್ತದೆ.
ಇದನ್ನ ಕವನದೊಳಗ ಸಂಕ್ಷೇಪದಾಗಿ ಇಡ್ರಿ, ಹೆಂಗ್ ಇಡ್ತೀರಿ ಅಂದ್ರೆ ತಕ್ಷಣ ಹೇಳಿದ್ರಂತ, ಅವಳ ನೋಡಿದೆ ಅವಳು ನಕ್ಕಳು, ನಮಗೀಗ ಇಬ್ಬರು ಮಕ್ಕಳು. ಇದು ನಮ್ಮ ಮನೆಯೊಳಗ ಒಬ್ಬ ಮುಕುಂದ ಅಂತಿದ್ದ, ಒಳ್ಳೆ ಚಮತ್ಕಾರ ಮಾತಾಡ್ತಿದ್ದ, ಇಡೀ ಮನೆಯೊಳಗೆ ಓಡಾಡ್ಕೋತ ಎಲ್ಲ ಹಾಸ್ಯ ಮಾಡ್ಕೋತ ಅಡ್ಡಾಡಮ್ಮ. ಅವಾಗೊಂದ್ಸಲ ನನ್ನ ತಂಗಿ ಹಿಡಿದು ಕೇಳಿದ್ಲು, ಅಲ್ಲೋ ಮುಕುಂದ ಹುಚ್ಚ ಪಚ್ಚ ಮಾತಾಡ್ತಿದ್ದಿ, ಮಂದಿ ಕಲ್ಲು ಒಗೆಯುವುದಿಲ್ಲ ನಿನಗ ಅಂತ. ಅವ ಏನು ಹಿಂದ್ ಮುಂದೆ ಮಾಡ್ಲಿಲ್ರಿ, ತಕ್ಷಣ ಹೇಳ್ದವ ಏನ್ ಮಾಡುದವ, ಹೂತು ಹುಟ್ಟೆಗವ ಮತ್ತ ಏನ್ ಸಿಗ್ತಾವ ಅವನು ಬಳಸ್ತಾನ. ಇದು ಸದ್ಯ ಏನ್ ನೀವು ಅಟ್ಯಾಕ್ ಮಾಡಿದ್ರು ಅದಕ್ಕೊಂದು ಹಾಸ್ಯದ ಮೆರಗು ಕೊಟ್ಟು ಸಂದರ್ಭವನ್ನು ತಿಳಿಯಾಗಿಸುವಂತಹ ಹಾಸ್ಯವನ್ನು ಉತ್ಪಾದಿಸತಕ್ಕಂತ ಒಂದು ಸಾಮರ್ಥ್ಯ ಅದು. ಆದ್ದರಿಂದ ಕವಿ ಮಹಾಪ್ರತಿಭಾಶಾಲಿ. ಅವನಿಗೆ ಕವಿಯ ಪ್ರತಿಭೆ ಎಂಥದ್ದು ಮತ್ತು ಪ್ರತಿಭಾದ ಜೊತೆ ಜೊತೆಗೆ ಅಷ್ಟೇ ಅಹಂಕಾರವೂ ಇತ್ತು. ಏನು ದೇವ್ರು ಕೊಟ್ಟಿರ್ತಾನ್ರಿ, ಏನು ಮಾಡೋದು. ಕೋಸ್ತಿ ಧನ್ಯೋ ಮದನ್ಯ ಜಗನ್ನಾಥನ ಮಾತಿದು, ಮೃದ್ವೀಕಾ ಮಧ್ಯ ನಿರಿಯನ್ ಮಸೃಣ ಮಧುಜರಿ ಮಾಧುರಿ ಭಾಗ್ಯ ಭಾಜ ವಾಚಾಂ ಆಚಾರ್ಯ ತಾಯಾಹ ಪದಮನುಭವಿತುಂ ಕೋಸ್ತಿ ಧನ್ಯೋ ಮದನ್ಯ. ಏನ್ ಹೇಳಿಕತ್ತಾನವ ಅಂದ್ರ, ಕೋಸ್ತಿ ಧನ್ಯ ಮದನ್ಯ, ಕಾವ್ಯದ ರಸವನ್ನ ಆಸ್ವಾದನ ಮಾಡಿ ಅದನ್ನ ಜನಗಳಿಗೆ ಉಣಬಳಸುವುದರೊಳಗೆ ನಾನು ನಿಸ್ಸೀಮ ಅಂತ ಹೇಳ್ಕೊಳ್ಳಿಕತ್ತಾನ. ಅಹಂಕಾರಿ, ಮಹಾ ಅಹಂಕಾರಿ. ಆದ್ರ ಅವನ ಗ್ರಂಥಗಳಲ್ಲಿ ನೀವು ಇಣುಕು ನೋಡಿದ್ರ, ರಸಗಂಗಾಧರ ರಸಗಂಗಾಧರ ಅಂತಕ್ಕಂಥ ಅವನ ಗ್ರಂಥ ವಿದ್ಯಾಪೀಠದೊಳಗೆ ಪಠ್ಯ, ಸಮಕಾಲೀನ ಪಂಡಿತರನ್ನೆಲ್ಲ ತೆರೆದೊಗೆದಿದ್ದಾನೆ. ಭಟ್ಟೋಜಿ ದೀಕ್ಷಿತ, ಭಟ್ಟೋಜಿ ದೀಕ್ಷಿತ ಅಂತ ಸಿದ್ಧಾಂತ ಕೌಮುದಿ ಅಂತ ಬರೆದಿದ್ದಾನೆ ಇವನ ಖಂಡನೆ. ಅದಕ್ಕ ಬಾಲ ಮನೋರಮ, ಸಿದ್ಧಾಂತ ಕೌಮುದಿ ಗ್ರಂಥಕ್ಕೆ ಬಾಲ ಮನೋರಮ ಅನ್ನೋದು ಭಟ್ಟೋಜಿ ದೀಕ್ಷಿತನ ಗ್ರಂಥ. ಆ ಬಾಲ ಮನೋರಮಾದ ಖಂಡನೆಯನ್ನ ಜಗನ್ನಾಥ ಮಾಡಿದ್ದಾನೆ. ಏನ್ ಹೆಸರಿಟ್ಟ ಅದಕ್ಕ? ಬಾಲ ಮನೋರಮ ಕುಚಮರ್ದಿನಿ. ಅರ್ಥ ಕೇಳ್ಬೇಡ್ರಿ. ಹಿಂಗ ಈ ಭಯಂಕರ ಅಹಂಕಾರ, ಆದ್ರೆ ಅದ್ರ ಜೊತೆ ಜೊತೆಗೆ ಚಮತ್ಕಾರಿಕವಾಗಿರತಕ್ಕಂಥ ಶಬ್ದ ಪ್ರಯೋಗ, ಕಾವ್ಯ ನಿರ್ಮಾಣ ಇವೆರಡೂ ಕವಿಯಲ್ಲಿ ಮೇಳೈಸಿತು. ಒಂದು ಕಡೆಗೆ ಹೇಳ್ತಾನೆ, ಸ್ವರ್ಗದೊಳಗ ಇಂದ್ರ ಚಂದ್ರ ರುದ್ರ ಮೊದಲಾದ ಎಲ್ಲ ದೇವತೆಗಳು ಸರಸ್ವತಿಯ ವೀಣೆಯನ್ನ ಆಸ್ವಾದನ ಮಾಡುತ್ತಾ ಆನಂದ ತುಂದಿಲರಾಗಿ ತಲೆಯಾಡಿಸ್ತಾ ಕೂತಿದ್ದಾರೆ. ಹೊಸ ಹೊಸ ರಾಗಸ್ವರಗಳನ್ನ ಝೇಂಕರಿಸ್ತಾ ಸರಸ್ವತಿ ದೇವಿ ವೀಣೆಯನ್ನ ನುಡಿಸ್ತಾ ಇದ್ದಾಳೆ. ಎಲ್ಲ ಆನಂದಿಸೋ ಸಮಯದಲ್ಲಿ ಒಮ್ಮೆಲೆ ವೀಣಾವಾದನ ನಿಲ್ಲಿಸಿ ತನ್ನ ಸೆರಗನ್ನ ಆ ವೀಣೆಯ ಮೇಲೆ ಹೊಚ್ಚಿ ಗಪ್ಪ ಕೂತ್ಕೊಂಡ್ಬಿಟ್ಲಿ, ಸುಮ್ಮನೆ ಕೂತ್ಕೊಂಡ್ಲು ಸರಸ್ವತಿ. ಯಾಕೆ ಅಂದ್ರೆ ಭೂಲೋಕದೊಳಗ ಯಾರೋ ಜಗನ್ನಾಥನ ಗಂಗಾಲಯ ಲಹರಿಯನ್ನು ಹಾಡ್ತಾ ಇದ್ದಾರೆ, ಕೋಡಿ ಸುಮ್ಕೂಡು ಅಂತ ಆ ವೀಣೆಯ ಮೇಲೆ ಸೆರಗು ಹಚ್ಚಿ ಸುಮ್ಕೂಡಿಸಿದ್ಲಂತ. ಗಿರಾನ್ ದೇವಿ ವೀಣಾಮ ನಿಚುಲಯತಿ ಚೋಲೆನ ನಿಭೃತಂ. ಚೋಲ ಅಂದ್ರೆ ನಮ್ ಹಿಂದಿ ಒಳಗಿನ ಚೋಲನೇ ಅರಿ ಅದು. ನಿಚುಲಯತಿ ಚೋಲೆನ ನಿಭೃತಂ, ಯಾಕ ಯದೀಯಾನಾಮ ವಾಚಾಮ ಅಮೃತಮಯ ಮಾಚಾಮತಿ ರಸಂ. ಆ ಶ್ರವಣಾಂಜಲಿ ಪುಟಪೇಯಂ, ಅಮೃತಮಯವಾಗಿರತಕ್ಕಂಥ ಜಗನ್ನಾಥನ ಗಂಗಾಲಹರಿ ಲಹರಿ ಲಹರಿಯಾಗಿ ತರಂಗ ತರಂಗಗಳಾಗಿ ಸ್ವರ್ಗ ತನಕ ಪ್ರವಹಿಸಿ ಅದನ್ನು ಕೇಳಿ ಗಂಗಾಲಹರಿ ಸರಸ್ವತೀ ದೇವಿ ವೀಣೆಯನ್ನು ಮುಚ್ಚಿದ್ಲಂತ. ಸ್ವಲ್ಪ ಕೇಳೋಣ. ವಚಸ್ತಸ್ಯ ಕರ್ಣ್ಯ ಶ್ರವಣ ಸುಭಗಂ ಪಂಡಿತ ಪತೇ ಅಧುನ್ವನ್ ಮೂರ್ಧಾನಂ ನೃಪಶುರಥವಾಯಂ ಪಶುಪತಿ. ಇದು ಸ್ವರ್ಗದ ದೇವತೆಗಳೇ ಆನಂದಿಸ್ತಕ್ಕಂಥ ಒಂದು ಅತ್ಯುತ್ತಮ ಕಾವ್ಯ ಇದು. ಭೂಲೋಕದೊಳ ಇದನ್ನು ಕೇಳಿ ತಲೆದೂಗದೆ ಇರೋರು ಇಬ್ಬರೇ ಇದ್ದಾರೆ ಅಂತ ಹೇಳ್ತಾನವ ಜಗನ್ನಾಥ. ಒಬ್ಬವ ದೇವಲೋಕದೊಳಗಿದ್ದಾನ, ಒಬ್ಬವ ಭೂಲೋಕದೊಳಗಿದ್ದಾನ. ಅದು ಹೆಂಗಪ್ಪ ಅದು? ಅಷ್ಟು ಘಟಾಖಂಡಿತವಾಗಿ ಹೆಂಗೆ ಹೇಳ್ತೀರಿ ನೀವು ಅಂದ್ರೆ, ನೃಪಶುರಥವಾಯಂ ಪಶುಪತಿ. ಒಂದು ಇದನ್ನು ಆಸ್ವಾದನೆ ಮಾಡದೇ ಇರವ ಅಂದ್ರ ಪಶುಪತಿ ನಿರ್ವಿಕಾರ.
ಸಂಗೀತ ಅಲ್ಲ, ಯಾವುದರಿಂದಲೂ ವಿಕಾರಕ್ಕೊಳಗಾಗದೇ ಇರುವಂಥವ ಪಶುಪತಿ ಒಬ್ಬವ ದೇವಲೋಕದೊಳಗೆ. ಮತ್ತು ಭೂಲೋಕದೊಳಗೆ ಯಾರಪ್ಪ ಅಂತ ಎಲ್ಲರೂ ನಮ್ಮ ನಮ್ಮನ್ನು ಮುಟ್ಕೊಂಡು ನೋಡ್ಕೊಳ್ಳೋದು ಬೇಡ, ಅದನ್ನು ಪರಿಹರಿಸಿಬಿಡ್ತಾರೆ ಸಮಸ್ಯೆ. ನೃಪಶುರಥವ ಒಬ್ಬನೇ ವ್ಯಕ್ತಿ ಅಂತವ, ಯಾರವ ಅಂದ್ರೆ ನೃಪಶು. ಪಶುಗಳಿಗೆ ಸಂಗೀತದ ಗಂಧ ಪಶುರ್ವೇತ್ತಿ ಅಂತ ಅದನ್ನು ಅಂತಾರ್ರಿ. ಆದರೆ ಸಾಮಾನ್ಯತಃ ಪಶುಗಳಿಗೆ ಮನುಷ್ಯರು ಆಸ್ವಾದನೆ ಮಾಡುವಂತೆ ಆಸ್ವಾದನೆ ಮಾಡುವ ಶಕ್ತಿ ಇರೋದಿಲ್ಲ ಅಂತ ಗ್ರಹಿಕೆ ಇಟ್ಟುಕೊಂಡು ಪಶುಗಳಿಗೆ ಇರುವುದಿಲ್ಲ, ಪಶುವಿನಂತೆ ಇರುವ ಮನುಷ್ಯಗಿರುವುದಿಲ್ಲ. ಭೂಲೋಕದೊಳಗೆ ಅವನೊಬ್ಬನೇ, ಉಳಿದವರು ಎಲ್ಲರೂ ನನ್ನ ಸಂಗೀತವನ್ನು ಆಸ್ವಾದಿಸಿ ನನ್ನ ಕಾವ್ಯವನ್ನು ಸವಿದು ತಲೆದೂಗಬೇಕು ಅಂತ ಅಷ್ಟು ತನ್ನ ಬಗ್ಗೆ ಅವಾಗ ಅಭಿಮಾನ. ಅವಾಗ ಕೇಳಿರಬೇಕು ನೀವು, ಬರ್ನಾರ್ಡ್ ಶಾ ನೆಹರು ಕೂತ್ಕೊಂಡಿದ್ರಂತ ಪತ್ರಕರ್ತ ಬಂದು ಜಗತ್ತಿಗೆ ನಿಮ್ದೊಂದು ಮೆಸೇಜ್ ಕೊಡ್ರಿ ಅಂತ ಕೇಳಿದ್ನಂತ. ಬರ್ನಾರ್ಡ್ ಶಾ ಹೇಳಿದ್ನಂತ, ಜಗತ್ತಿನ ಇಬ್ಬರು ಮಹಾಮೇಧಾವಿಗಳು ಒಂದು ಬರ್ನಾರ್ಡ್ ಶಾ ಒಂದು ನೆಹರು ಬರ್ಕೊ. ಆದ್ರೆ ಬರ್ನಾರ್ಡ್ ಶಾನ ನಾಟಕಗಳನ್ನು ಓದಿದವರು ಹೇಳ್ತಾರ ಸುಮ್ಮನೆ ಶೇಕ್ಸ್ಪಿಯರ್ ಅಂತಾರ್ರಿ, ಅಲ್ಲ, ಪ್ರತಿಭಾಶಾಲಿ ಬರ್ನಾರ್ಡ್ ಶಾ, ಮಹಾಪ್ರತಿಭಾಶಾಲಿ. ನೆಹರು ಹೆಂಗಿದ್ನೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಕೆಲವರಿಗೆ ಬುದ್ಧಿನೂ ಇರ್ತದೆ, ಅದ್ರ ಸಂತಿ ಸೊಕ್ಕೂ ಇರ್ತದೆ. ಯಾವ ವಿದ್ವಾಂಸರಿಗೂ ಕಿಮ್ಮತ್ತು ಕೊಡ್ತಿರೋದಿಲ್ಲ ಅವರು. ನಮ್ಮ ನಡುವೆ ಒಬ್ಬಿಬ್ಬರು ಅಂಥವ್ರು ಇದ್ದಾರೆ, ಎಲ್ಲ ಕಾಲದೊಳಗೂ ಇರ್ತಾರೆ ಅವರು. ಆದ್ರೆ ಇಷ್ಟು ಅಹಂಕಾರದ ಅಂತ ತಿಳ್ಕೊಂಡು ಅವ್ರನ್ನ ಬಿಡು ಹಂಗಿರುವುದಿಲ್ಲ. ಅವರ ಗ್ರಂಥಗಳು, ಅವರ ಕ್ಯಾಸೆಟ್ಗಳು ಕೇಳಿದ್ರೆ ಅಬ್ಬಬ್ಬಬ್ಬಬ್ಬ ಅನಿಸ್ಬೇಕು. ಬೈಕೋತ ಬೈಕೋತ ಮಂದಿ ಕೇಳ್ತಿರ್ತಾರೆ ಅವ್ರನ್ನ ಬಿಡು ಹಂಗ. ದೇವ್ರ ಸೃಷ್ಟಿನೇ ಹೆಂಗದ ನೋಡ್ಲಿಕ್ಕೆ, ಏನಷ್ಟು ಸುಂದರ ಅಲ್ಲ. ಆ ಕುರೂಪಿ ಕಂಠದೊಳಗ ಅದ್ಭುತವಾದ ಇಂಪನ್ನ ಇಟ್ಟಿರ್ತಾನ ದೇವರು. ನೀವು ನೋಡ್ಲಿಕ್ಕೆ ಚಂದ ಇದ್ದವ್ರನ್ನ, ಲಕ್ಷಣವಾಗಿರೋರ್ನ, ಗಂಧ ಕ್ಷಂತಿ ಹಚ್ಕೊಂಡಿರೋರ್ನ, ಮಾಧುರ್ನ ಕೇಳಬೇಕು ಅಂದ್ರೆ ನಮ್ಮಂಥವ್ರ ಗೊಗ್ರಧನೇನೆ ಕೇಳ್ಕೋತ ಕೊಡುವ. ಬಹುರತ್ನ ವಸುಂಧರ, ಎಲ್ಲೆಲ್ಲಿ ಏನೇನು ಗುಣ ಇಟ್ಟನ್ರಿ ಸ್ವಾಮಿ. ಅದಕ್ಕೆ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಅವಗುಣ ಇದೆ ಅದ ಅಂದ್ರೆ ಆ ವ್ಯಕ್ತಿನ ಬದಿಗೆ ಸರಿಸಬೇಡ್ರಿ, ಡೋಂಟ್ ಬಿ ಜಡ್ಜ್ಮೆಂಟ್. ಆ ಅವಗುಣ ಇರ್ತದೆ, ಅಲ್ಲಿ ಗುಣನೂ ಇರ್ತದೆ. ನಾವು ಬುದ್ಧಿವಂತರಾಗಬೇಕು, ಆಸ್ವಾದ ಹಂಸಕ್ಷೀರ ನ್ಯಾಯದಿಂದ ಆ ಗುಣಗಳನ್ನು ಗ್ರಹಿಸಬೇಕು. ಅಂತೂ ಈ ಕವಿ ಮಹಾಪ್ರತಿಭಾಶಾಲಿ. ಅವನ ಜೀವನದ ಇನ್ನೊಂದು ಬದಿಗೆ ಅತ್ಯಂತ ಬಡತನ, ಬಹಳ ಬಡತನ. ಎಷ್ಟು ಬಡತನ ಅಂದ್ರೆ ಮಧ್ಯಾಹ್ನಕ್ಕೆ ದಿಕ್ಕಿಲ್ಲ. ಸಿಟ್ಟಿಗೆ ಅದು ದೇವರನ್ನ ಬೈಲಿಕ್ಕೆ ಹೋಗ್ಯಾನ್ರಿ ಅವ. ನಾವು ಬರೀ ವಿಚಾರ ಮಾಡ್ತೀವಿ, ಏನಪ್ಪ ಬ್ರಾಹ್ಮಣರಿಗೆ, ಸದಾಚಾರಶೀಲರಿಗೆ, ವಿದ್ವಾಂಸರಿಗೆ ಮನೆಯೊಳಗ ಎಷ್ಟು ಬಡತನ. ಶುಂಠರು, ಸೆರಗುಡುಕರು, ದೊಡ್ಡ ದೊಡ್ಡ ಉಪ್ಪರಿಗೆ ಕಟ್ಸ್ಕೊಂಡು ಆರಾಮಾಗಿ ಇಂಡಿಯಾದೊಳಗೆ ನೋಡ್ರಿ ನೀವು, ಒಂದೊಂದೊಂದೊಂದು ರೋಡೇ ನುಂಗುತ್ತಾರ, ಬ್ರಿಡ್ಜೇ ನುಂಗುತ್ತಾರ, ಏನು ಹೊಟ್ಟೆರೆ ಎಂಥದ್ದು ಕೊಟ್ಟಾನು ದೇವರವರಿಗೆ. ಅವ್ರು ನಂದಂತಿ ಮಂದಾಜನ, ಅದನ್ನು ಕವಿ ಹೇಳ್ತಾನೆ. ಭೂತಿರ್ನೀಚ ಗೃಹೇಶು ವಿಪ್ರಸದನೇ ದಾರಿದ್ರ್ಯ ಕೋಲಾಹಲ. ಭೂತಿ ನೀಚ ಗೃಹೇಶು, ಭೂತಿ ಅಂದ್ರೆ ಸಂಪತ್ತು, ನೀಚರ ಮನೆಯೊಳಗೆ ಸಂಪತ್ತು ಕೊಟ್ಟಿ ಭಗವಂತ ನೀನು. ಭೂತಿ ನೀಚ ಗೃಹೇಶು ವಿಪ್ರಸದನೇ, ಬ್ರಾಹ್ಮಣರ ಮನೆಯೊಳಗ ದಾರಿದ್ರ್ಯ ಕೋಲಾಹಲ, ದಾರಿದ್ರ್ಯದ ಕೋಲಾಹಲ. ಎಲ್ಲ ಪುರಾಣದ ಕಥೆಗಳು ಶುರುವಾಗು ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಯಾಕೆ ಬಡ ಲಿಂಗಾಯತ, ಬಡ ಕ್ಷತ್ರಿಯ, ಬಡ ವೈಶ್ಯ, ನನಗೆ ಸಿಟ್ಟು ಬರ್ತದೆ ಒಮ್ಮೊಮ್ಮೆ ಕೇಳಿದ್ರೆ. ಆದ್ರೆ ಅದರೊಳಗೆ ಸತ್ಯಾಂಶದ ಅದರೊಳಗೆ ದಾರಿದ್ರ್ಯ ಕೋಲಾಹಲ ನಾಶೋಹಂತ ಸತಾಮ ಅಸತ್ಪಥ ಜುಷಾಂ ಆಯುಷ್ಯತನಾಂ ಶತಂ. ನಾಶೋಹಂತ ಸತಾಂ, ಸಜ್ಜನ ಇದ್ದ, ಬಹಳ ಒಳ್ಳೆಯವಿದ್ದ, ಜನಗಳಿಗೆ ಬಹು ಉಪಕಾರಿಯಾಗಿದ್ದ, ಆಯುಷ್ಯ ಕಡಿಮೆ ಕೊಡಿ ಅದಕ್ಕೆ. ನಾಶೋಹಂತ ಸತಾಂ ಅಸತ್ಪಥ ಜುಷಾಂ ಆಯುಷ್ಯತನಾಂ ಶತಂ. ನೂರರ ಮೇಲೆ ನೂರ ಅವಕ್ಕೆ ಏರಿಸಿ ಅವ್ಕೆ ಆಯುಷ್ಯ ಕೊಡ್ತಾನಂತ ದುರ್ಜನರಿಗೆ. ದುರ್ನೀತಿಂ ತವ ವೀಕ್ಷ, ಈ ದುರ್ನೀತಿಯನ್ನ ನೋಡಿ, ದುರ್ನೀತಿಂ ತವ ವೀಕ್ಷ ಏನಾತ್ ನನಗ, ಕೋಪದಹನ ಜ್ವಾಲ ಜಟಾಲೋಪಿಸನ್, ಮೈ ಉರು ಹೋತ್ ನನಗ, ಎಂಥ ದುರ್ನೀತಿ ಇದು, ಏನ್ ಅವ್ಯವಸ್ಥೆ ಇದು ಅಂತ ಹೇಳಿ. ಕಿಂಕುರುವೆ ಜಗದೀಶ ಯತ್ ಪುನರಹಂ ದೀನೋ ಭವಾನೀಶ್ವರ. ಏನ್ ಮಾಡ್ಲಿ ಸ್ವಾಮಿ, ನೀನು ಈಶ ನಾನು ದಾಸ, ನೀನು ಸರ್ವಸಮರ್ಥ ನಾನು ಅಸಮರ್ಥ, ಏನರೆ ಮಾಡ್ತಿದ್ದೆ ನಾನು, ಆದ್ರೆ ನನ್ನ ಸ್ಥಿತಿ ಇಂಥದ್ದದ. ತಂಜಾವರೇಶಿನವ ಕಂಜಾಕ್ಷಿ ಜಾತುತದಿ ದಂಜಾತು ಆಕಿ ಮುಶಿವೆ. ತಂಜಾವರೇಶಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ.
ಕಿಂಜಾಗ್ರತಿ ಸ್ವಪಿಷಿ ಕಿಂಜಾನತಿ ಜಯಸಿ ಶಿಂಜಾನನು ಪುರಪದೇ. ಆ ತಾಯಿಯನ್ನು ಬಣ್ಣಿಸಿ ಕೇಳ್ತಾ ಇದ್ದಾನೆ, ಕಿಂ ಜಾಗ್ರತಿ ಕಿಂ ಸ್ವಪಿಷಿ, ನಿದ್ದೆ ಮಾಡ್ಲಿಕ್ಕತ್ತೀಯ ಹೆಂಗ ನೀನು, ಎಚ್ಚರಿದ್ದೀಯೋ ಇಲ್ಲೋ, ಅಥವಾ ಎಚ್ಚರಿದ್ದು ಅಲಕ್ಷ್ಯ ಮಾಡಿಯೇ ಹೆಂಗ ನಮ್ಮನ್ನ. ಇಂಥ ದೊಡ್ಡ 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 ಬ್ರಾಹ್ಮಣರು ಉಪವಾಸ ದಾರಿದ್ರ್ಯದಿಂದ ಗೋಳಾಡ್ತಾ ಇದ್ದಾರೆ, ಎಂಥ ಅವಸ್ಥೆ ಇದು. ನನ್ನ ದೊಡ್ಡಪ್ಪ ರಾಮಾಚಾರ್ಯ ಗಲಗಲಿಂತ ಮಹಾಮಹೋಪಾಧ್ಯಾಯ ಪ್ರಶಸ್ತಿ ಪಡೆದವರು, ಈ ದೊಡ್ಡ ದೊಡ್ಡ ಹೋಟೆಲ್ ಓನರ್ ಮನೆಯೊಳಗೆ ಸ್ವಾಮಿಗಳು ಭಿಕ್ಷ ಆದಾಗ ಅವರು ಹೊಸ ಹೊಸ ರೇಷ್ಮಿ ಮಡಿ ಉಟ್ಟು ಬೆಳ್ಳಗಿನ ಹೊಟ್ಟಿ ತುಗಾಡ್ಸ್ಕೊತ ದಕ್ಷಿಣ ಹಿಂಗ ಹಿಂಗ ಒಕ್ಕೋತ ಹೋಗ್ತಿರ್ತಿದ್ರಲ್ಲ, ಅದನ್ನ ನೋಡೊಂದು ಶ್ಲೋಕ ಮಾಡ್ಯಾರ ಅವರು. ಪ್ರಾಸಾದೇ ವಿಧುಬಿಂಬ ಚುಂಬಿನಿ ಲಸದ್ದು ವಾಸೋಭಿರಾಶೋಭಿನಃ ಮೃಷ್ಟಾನ್ನೈ ಪರಿಪುಷ್ಟ ಲೋಲದುದರಾಹ ನಂದಂತಿ ಮಂದಾ ಜನಾಹ. ಏನಾತು? ಪ್ರಾಸಾದೇ ವಿಧುಬಿಂಬ ಚುಂಬಿನಿ, ಚಂದ್ರಮಂಡಲವನ್ನು ಚುಂಬಿಸ್ತಕ್ಕಂಥ ಮಹಡಿ ಮನೆಗಳಲ್ಲಿ ಇರ್ತಾರಂಥವ್ರು ಯಾರವರು? ಮಂದಾ ಜನಾಹ, ಧಡ್ರು. ಪ್ರಾಸಾದೇ ವಿಧುಬಿಂಬ ಚುಂಬಿನಿ ಲಸದ್ದು ವಾಸೋಭಿರಾಶೋಭಿನಃ ಮೃಷ್ಟಾನ್ನೈ ಪರಿಪುಷ್ಟ ಲೋಲತ ತುಗಾಡ್ತಕ್ಕಂಥ ಉದರಾಹ ಮೃಷ್ಟಾನ್ನೈ ಪರಿಪುಷ್ಟ ಲೋಲದುದರಾಹ ನಂದಂತಿ ಮಂದಾ ಜನಾಹ. ಧಡ್ರಿದ್ದಷ್ಟು ಆರಾಮಿರ್ತೀರಿ ನೀವು, ಧಡ್ರಿದ್ದಷ್ಟು ಶ್ರೀಮಂತರಿರ್ತೀರಿ, ದೊಡ್ಡ ರಾಜಕೀಯ ಅಧಿಕಾರಿ ಆಗ್ತೀರಿ. ಧಡ್ರಿಗೆ ಸೌಭಾಗ್ಯ ಒಂದಲ್ಲ ಎರಡಲ್ಲ. ಮತ್ತೆ ಬ್ರಾಹ್ಮಣರದು ವಿದ್ವಾಂಸರದ ಗತಿ ಏನು? ವಸ್ತುಮ್ಮನೋ ವಸನಂ, ಬಟ್ಟಿ ಉಟ್ಕೊಳ್ತೀನಿ ಅಂದ್ರೆ ಪಾಪ ಬ್ರಾಹ್ಮಣರಿಗೆ ಎಲ್ಲ ಕಡೆ ಹರಿದು ಹೋಗ್ಯದ, ಅದು ನಿರಾಕಾರ ಆಗಿಬಿಟ್ಟದ. ಮದ್ವಸ್ತ್ರ ಸದೃಶಂ ಹರಿಂ ಅಂತ ಶ್ಲೋಕ ಮಾಡಿದಂತ, ನೀನು ನಿರಾಕಾರ ನಾನು ವಸ್ತ್ರನೂ ನಿರಾಕಾರ, ಎಲ್ಲಿ ಶುರು ಆಗ್ತದ ಎಲ್ಲಿ ಎಂಡ್ ಆಗ್ತದ ಗೊತ್ತಿಲ್ಲ. ವಸ್ತುಮ್ಮನೋ ವಸನಮ್ಮ ನಚೈವ ಮುಷಿತುಂ ಜೀರ್ಣೇತರಂ ಮಂದಿರಂ. ನೋಡಿ, ನಾನು ಉಡುಪಿ ಒಳಗ ಹೆಸರು ಹೇಳಬಾರದು, ದೊಡ್ಡ ವಿದ್ವಾಂಸರು, ಮನಿ ತೆಂಗಿನ ಗರಿಲೆ ಗುಡಿಸ್ಲ, ಮಳಿ ಬಿತ್ತು ಅಂದ್ರೆ ಅದಕ್ಕೆ ಇಟ್ಸ್ ಹಾರ್ಡ್ಲಿ ಎ ಹೋಮ್, ಹೊರಗೆ ನಿಂತಂಗ ಎಲ್ಲ ಕಡೆಯಿಂದ ನೀರು ಸೋರ್ಬೇಕು, ಮ್ಯಾಲೆ ಹಾಕಿಸ್ಲಿಕ್ಕೆ ಒಂದು 3-4 ಸಾವಿರ ರೂಪಾಯಿ ಖರ್ಚಾಗ್ತಾವಪ್ಪ, ದೇವರಷ್ಟು ಯಾವ ದಯ ಮಾಡ್ತಾನೋ ಏನೋ. ಇನ್ನೊಬ್ಬರ ಹತ್ರ ಹೋಗಿ ದೇಹಿ ಅಂತ ಬೇಡಿದವರಲ್ಲ ಮಹಾನುಭಾವರು, ನಮ್ಮ ಮನೆತನದೊಳಗಿದ್ರು. ವರಂ ಕೃಷ್ಣ ತೀರೇ ನೀರೇಣ ಉದರ ಪೂರಣಂ, ಕೃಷ್ಣ ತೀರದೊಳಗೆ ಇದ್ಕೊಂಡು ಗಲಗಲಿ ಗ್ರಾಮದೊಳಗೆ, ಏನು ದುಡ್ಡು ಇಲ್ಲದೆ ಇದ್ರೆ ಯಾಕೆ ಗೋಳಾಡ್ಬೇಕು, ಹೊಟ್ಟಿಗೆ ಇಲ್ಲದೆ ಇದ್ರೆ ಯಾಕೆ ಗೋಳಾಡ್ಬೇಕು, ಕೃಷ್ಣ ಇದ್ದಾಳಲ್ಲ ಅಕ್ಕಿನ ಕುಡಿದು ಹೊಟ್ಟಿ ತುಂಬ್ಕೋತೀವಿ, ಕೃಷ್ಣ ನೀರೇಣ ಉದರ ಪೂರಣಂ, ಒದ್ದಿ ಬಟ್ಟಿ ಹೊಟ್ಟಿ ಮೇಲೆ ಹಾಕೋತಿದ್ರಂತ, ಹೊಟ್ಟೆ ಹಸಿವಾಗಿ ಸಂಕಟಾದ್ರ ಅಶ್ವತ್ಥ ನರಸಿಂಹದೇವರ ಕಟ್ಟಿ ಮೇಲೆ ಬಂದು ಕೂತ್ಕೋಬೇಕು. ಯಾವ್ದಾರ ದೊಡ್ಡೂರಿಗೆ ಬರ್ರಿ ಯಾರ್ದಾರ ಕೇಳಿ ಅಂದ್ರೆ ಹ್ಞೂ ಸ್ವಾಭಿಮಾನಿ ಎಷ್ಟು ಅಂತೀರಿ. ಹಂಗ ಈ ಪಂಡಿತ ಆಂಧ್ರದ ಮಮ್ಮ ಬಂದು ಅವಾಗ ನೋಡ್ರಿ ಇವರಪ್ಪ ಹೇಳ್ಕೊಟ್ಟಿದ್ನಂತ, ಬಾಯಿ ತೆಗಿದೇ ಇದ್ರೆ ಸಾಯ್ತೀನಿ, ಬ್ರಾಹ್ಮಣರು ನಾವು ಭಿಕ್ಷಾದಿಂದನ ಬದುಕು, ದೊಡ್ಡ ದೊಡ್ಡ ರಾಜರನ್ನ ಚಂದಾಗಿ ಪ್ರಾಸಬದ್ಧ ಪದ್ಯಗಳಿಂದ ಹೊಗಳುದನ್ನು ಕಲಿ, ದೊಡ್ಡ ವಿದ್ವಾಂಸ ಇದೊಂದು ಕಲಾ ಕಲಿತುಕೊಂಡಿದ್ದ, ಆಂಧ್ರದ ದೇಶದ ಹತ್ತಿರ ರಾಜನ ಹತ್ರ ಬಂದು ಪ್ರಾಸಬದ್ಧ ಪದ್ಯಗಳಿಂದ ಅವನನ್ನು ವರ್ಣಿಸಿದ. ದುರ್ದಂಡ ದ್ವಯ ಕುಂಡಲಿ ಕೃತಲ ಸತ್ಕೋದಂಡ ಚಂದ ಚಂಡಧ್ವ ನಿರ್ಧ್ವಸ್ತೋ ದಂಡ ವಿಪಕ್ಷ ಮಂಡಲ ಮಥ ತ್ವಂ ವೀಕ್ಷ ಮಧ್ಯಾರಣೆ. ಅರ ಯುದ್ಧದ ಮಧ್ಯದೊಳಗೆ ಅವ ಹೆಂಗ್ ಸಂಗ್ರಹ ಮಾಡ್ತಾನೆ ಅನ್ನೋದನ್ನು ವರ್ಣನ ಮಾಡ್ಲಿಕ್ಕತ್ತಾನೆ ಇವನ ಕರ್ಮ ನೋಡ್ರಿ, ಅವ್ರು ಹೆಂಗಿರ್ತಾರೆ ಹಂಗ ವರ್ಣನ ಮಾಡ್ಬೇಕಲ್ಲ. ಕರಿ ಇದ್ದ ಅಂದ್ರೆ ಕೃಷ್ಣನ ಹೆಂಗಿದ್ದೀರಿ ನೀವು, ಅವ ಬಿಳಿ ಇದ್ದ ಅಂದ್ರೆ ಶ್ವೇತವರ್ಣ ಶಾಂತಿಯ ಸಂಕೇತ, ಅವ ಲಟ್ಟು ಟೊಣ್ಯ ಇದ್ದ ಕಂಡಪಟ್ಟಿ ದೊಡ್ಡ ಹೊಟ್ಟಿಟ್ಟಂದ್ರೆ ಗಣಪತಿ ಇದ್ದಂಗ್ರಿ, ದೊಡ್ಡ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕೋತೀರಿ ನೀವು. ಅವ ಕಟ್ಟಿದ್ದಂಗಿದ್ದ ಅಂದ್ರೆ ನೋಡ್ರಿ ಅಮೆರಿಕಾದೊಳಗೆ ಎಷ್ಟು ಗೋಳಾಡ್ತಾರ ಸ್ವರ್ಗಿಸ್ಲಿಕ್ಕೆ, ಅದೃಷ್ಟು ಬಂದ್ರೆ ನೀವು ಸ್ವರ್ಗಿರಿ. ಏನ್ ಯಸ್ಯಾಸ್ತಿ ವಿತ್ತಂ ಸರರ ಕುಲೀನಃ ಸ ಪಂಡಿತ ಸ ಶ್ರುತವಾನ್, ದುಡ್ಡು ಅಂದಿತ್ತಂದ್ರೆ ಸರ್ವೇ ಗುಣ ಕಾಂಚನ ಆಶ್ರಯಂತಿ. ಅವನೆಲ್ಲ ಬಂದು ಹೊಗಳಿದ್ದಾನೆ, ಅವ ರಾಜ ಬೀಸಿ ಇದ್ನಂತ, ಆಚಾರ ನಾಳೆ ಬರ್ರಿ ಅಂತ ಹೇಳಿದ್ನಂತ. ಇವಾಗ ಮಾರಿ ಹೊಡೆದಂಗಾತು, ತಿರುಗಿಬಿಟ್ಟ, ಮರದೂಸ್ ಹೋಗಲಿಲ್ಲ, ಮನೆಗೆ ಕೊಟ್ಟು ಕಳಿಸಿದ್ರಂತ ಸಂಭಾವನೆ. ಇವ ಮನೆಯಾಗಿದ್ದಿದ್ದೆಲ್ಲ ಹೆಂಡತಿ ತಗೊಂಡು, ಹೆಂಡತಿ ಮೇಲೆ ಕೆಂಡಾಮಂಡ್ಲಾದ, ಯಾಕೆ ತಗೊಂಡಿನೇನು, ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು, ನನ್ನ ವಿದ್ವತ್ತು ನನಗೆ ದೊಡ್ಡ ಸಂಪತ್ತು, ಅದಕ್ಕೆ ಯಾರು ಅವಮಾನ ಮಾಡ್ತಾರೆ ಅವರಿಂದ ಒಂದು ಕೆಲವು ಕಾಸು ತಗೊಳ್ಳೋಂಗಿಲ್ಲ, ನಾನು ತಿರ್ಕೊಳ್ ಕಳಿಸ್ಬೇಕಾಗಿತ್ತು ಅಂತ ಹೇಳಿದ. ಮನೆಯೊಳಗೆ ಉಪವಾಸ ಇದ್ರೆ ಸಹಿತ ಸ್ವಾಭಿಮಾನಕ್ಕೆ ಏಟು ಬೀಳ್ತದ ಅಂತಂದ್ರೆ ಅದು ಎಷ್ಟೇ ದೊಡ್ಡ ಸಂಪತ್ತಿರಲಿ ಅದನ್ನು ಸ್ವೀಕಾರ ಮಾಡುವಂಗಿಲ್ಲ.
ಅಲ್ಲಿಂದ ಹೊರಟು ವಿಜಯನಗರಕ್ಕೆ ಬಂದ. ಅಲ್ಲಿ ವೆಂಕಟನಾಯಕ ಆಗತಾನೆ ಮರಣ ಹೊಂದಿ ಅಂತಃಕಲಹ ಶುರುವಾಗಿತ್ತು. ತಮ್ಮ ತಮ್ಮೊಳಗೆ ಬಡದಾಡ್ಲಿಕ್ಕತ್ತಿದ್ರು ಅವರು, ನನಗೇನು ಸಿಗುವುದಿಲ್ಲ ಇಲ್ಲಿ ಅಂತ ಅಲ್ಲಿಂದ ಹೊರಟ. ಆಮೇಲೆ ಬಂದು ಜೈಪುರಕ್ಕೆ ಬಂದ, ಉತ್ತರಕ್ಕೆ. ಅಲ್ಲಿ ಜಯದೇವ ಜಯದೇವ ಅಂತ, ಜಯದೇವ ಕವಿ ಅಲ್ಲ ರೇಮತ್ತ, ಒಬ್ಬ ರಾಜ ಇದ್ದ. ಅವ ಇವಾಗ ಆಶ್ರಯ ಕೊಟ್ಟ, ಯಾಕೆ ದೇರ್ ವಾ ಹಿ ವಾಸ್ ಇನ್ ನೀಡ್. ಒಬ್ಬ ಮುಸ್ಲಿಂ ಖಾಜಿ ಬಂದು ಅವ ಕುರಾನದ ಜೊತೆ ಜೊತೆಗೆ ಗೀತೆಯನ್ನ ಉಪನಿಷತ್ತನ್ನ ಸಂಸ್ಕೃತದಲ್ಲಿ ಅಭ್ಯಾಸ ಮಾಡಿದ್ದ. ಬಂದು ಹಿಂದೂ ಪಂಡಿತರನ್ನ ವಾಕ್ಯಾರ್ಥಕ್ಕೆ ಕರಿಬೇಕು, ಅವರನ್ನ ಕುರಾನದೊಳಗೆ ಸೋಲಿಸ್ಬೇಕು. ಇವು ಪಾಪ ಕುರಾನ್ ಓದಿರಂಗಿಲ್ಲ, ಪಾರ್ಸಿ ಒಳಗ ಗ್ರಂಥಗಳನ್ನ ಅಧ್ಯಯನ ಮಾಡಿಕೊಂಡು ಪಂಡಿತರನ್ನ ಹಿಡಿದೆಳೆದು ಅವ್ರನ್ನ ಸೋಲಿಸಿ ಮುಸ್ಲಿಂ ಮತಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೆ. ಜಯದೇವ ಇದರಿಂದಾಗಿ ತುಂಬಾ ನೊಂದಿತ್ತ. ಇವನಿಗೆ ಬಂದು ಕೂಡಲೇ ಕೇಳಿದನಂತ, ನಿನಗ ಅರಬ್ಬಿ ಪಾರ್ಸಿ ಕುರಾನು ಬರ್ತದೇನು? ಅವ ಅಂದ, ಎದಕ್ಕೆ ಕೇಳಲಿಕ್ಕತ್ತಿ? ಹಿಂಗೆ ಹಿಂಗೆ ಸನ್ನಿವೇಶದ ಒಂದು 6 ತಿಂಗಳು ಕೊಡು ನನಗೆ, ಅವನ ಹೆಣ ಹಾಕ್ತೀನಿ ನಾನು ಅಂತ ಹೇಳಿದ. 6 ತಿಂಗಳದೊಳಗ ಕುರಾನನ್ನ ಅಧ್ಯಯನ ಮಾಡಿ ದೊಡ್ಡ ರಾಜಸಭೆಯಲ್ಲಿ ಆ ಖಾಜಿನ ಗಜಮ್ ನಿಂದ್ರಿಸಿಬಿಟ್ಟ. ಇವಾಗ ಸಂಸ್ಕೃತದೊಳಗಂತೂ ಅಪಾರ ಪಾಂಡಿತ್ಯ. ಅವರ ಗ್ರಂಥವನ್ನು ಓದಿಕೊಂಡು ಅವನನ್ನ ವಾದದಲ್ಲಿ ಸೋಲಿಸಿ ಅವನು ಹೇಳಿದಂತ, ಇನ್ನೊಮ್ಮೆ ಎಂದರೆ ಯಾವುದರ ಹಿಂದೂನ ಕನ್ವರ್ಟ್ ಮಾಡ್ತೀನಿ ಅಂತಂದ್ರ ನನ್ನ ಕರಿಯಲ್ಲಿ ನನ್ನಂತಹ ಹಿಂದೂಗಳು ಇದ್ದೀವಿ, ಅದರಿಂದ ಎಚ್ಚರವಾಗಿರುವಂತ ಅವನಿಗೆ ಎಚ್ಚರಿಸಿ ಕಳಿಸಿದ್ದಾನೆ. ಈ ಸುದ್ದಿ ದಿಲ್ಲಿ ಸಾಮ್ರಾಟಿಗೆ ಹೋತು. ಜಹಾಂಗೀರ್ ಬಾದಶಾಹ ದಿಲ್ಲಿಯನ್ನು ಆಳ್ತಾ ಇದ್ದ, ಅವನಿಗೆ ಮುಟ್ಟಿತು. ಅವ ಜಯದೇವ ಸಾಮಂತರಾಜ ಅವಾಗ ಅವನಿಗೆ ಹೇಳಿ ಕಳಿಸಿದ, ನಿಮ್ಮ ಆಸ್ಥಾನದೊಳಗ ಒಬ್ಬ ಕವಿ ಇದ್ದಾನ, ಬೇಕಾದಷ್ಟು ಕಪ್ಪು ಕಾಣಿಕೆ ಕೊಟ್ಟು ಇದೊಂದು ಅನರ್ಘ್ಯ ರತ್ನ ನನಗೆ ಕೊಟ್ಬಿಡು. ಜಯದೇವ ಜಗನ್ನಾಥನನ್ನು ಕರೆದುಕೊಂಡು ದಿಲ್ಲಿಗೆ ಬಂದಿದ್ದಾನೆ. ಅಲ್ಲೇ ಜಹಾಂಗೀರನಿಗೂ ಇವನಿಗೂ ಸ್ನೇಹ ಆಗಿದೆ. ಮುಂದೆ ಶಹಜಹಾನ್ ಆಡಳಿತಕ್ಕೆ ಬಂದಿದ್ದಾನೆ. ಅವರೆಲ್ಲ ಸಂಸ್ಕೃತ ಪ್ರಿಯರು. ಅಕ್ಬರ, ದಾರಾಶುಕ, ಶಹಜಹಾನ ಬೆರಳೆಣಿಕೆ ಮೇಲೆ ಎಳೆಸುವಷ್ಟಿದ್ದಾರೆ. ಒಂದು 3-4 ಮಂದಿ ಸಂಸ್ಕೃತ ಪ್ರಿಯರು, ಸಂಸ್ಕೃತವನ್ನು ಓದಿದವರು. ಶಹಜಹಾನ್ಗ ಇವಾಗ ಸ್ನೇಹ ಆಯಿತು. ಎಷ್ಟು ಸ್ನೇಹ ಅಂದ್ರೆ, ಇವನ ಚಮತ್ಕಾರದ ಮಾತುಗಳಿಂದ ಇಡೀ ಅಂತಃಪುರದ ಜನಗಳನ್ನೆಲ್ಲ ಆಕರ್ಷಣೆ ಮಾಡಿಕೊಂಡ. ಅವ ಇವಗೊಂದು ಪೊಸಿಷನ್ ಕೊಟ್ಟಿದ್ದ ಆಸ್ಥಾನ ಕವಿ ಅಂತ, ಇವ ಅದನ್ನ ನಿರಾಕರಣೆ ಮಾಡಿದ. ಬ್ಯಾಡ್ ನನಗಿದು, ಹಂಗಾರೆ ಏನ್ ಬೇಕು ನಿನಗ? ಗುರುಕುಲದಿಂದ ಹೊರಗೆ ಬಂದಾಗಿನಿಂದ ಯಾವತ್ತಿನ ರಾಜರ ಹತ್ರ ಹೋಗಿನಿ, ಅವತ್ತವತ್ತು ಒಂದೇ ಒಂದು ಕನಸು ಇಟ್ಕೊಂಡು ಹೋಗಿನಿ ನಾನು. ಏನು? ನಾನೊಂದು ಪಾಠಶಾಲೆ ಮಾಡ್ಕೊಳ್ಬೇಕು, ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು. ಜೀವನದೊಳಗೆ ಇದೊಂದೇ ಗುರಿ ನನಗೆ, ಅಧ್ಯಯನ ಅಧ್ಯಾಪನ, ಇದು ನನ್ನ ಜೀವನದ ಪರಮೋಚ್ಚ ಗುರಿ. ಅದಕ್ಕೆ ನನಗೊಂದು ಪಾಠಶಾಲೆ ಮಾಡಿಕೊಡು. ಪಾಠಶಾಲೆ ಮಾಡಿಕೊಟ್ಟ. ಪಾಠಶಾಲಾ ಮಾಡಿಕೊಟ್ಟು ಇವನಿಗೊಂದು ಮನಸ್ಸಿಗೆ ಸ್ವಸ್ಥತೆಯನ್ನು ತಂದುಕೊಟ್ರ. ಎಂಥೆಂಥ ಅದ್ಭುತ ಕೆಲಸ ಮಾಡ್ಯಾನ್ರಿ. ನೀವು ನೋಡಿರಬಹುದು ಅಲ್ಲಿ ಜೈಪುರದೊಳಗಿರ್ತಕ್ಕಂಥ ಜಂತರ್ ಮಂತರ್, ದಿಲ್ಲಿ ಒಳಗಿರ್ತಕ್ಕಂಥ ಜಂತರ್ ಮಂತರ್, ಜಗನ್ನಾಥನ ಕಾಣಿಕೆ. ಮುಹೂರ್ತ ತೆಗಿಲಿಕ್ಕೆ ಬರ್ತಿದ್ದಿಲ್ಲ, ತಪ್ಪು ಟೈಮ್ನೊಳಗೆ ಅರಮನೆ ಒಳಗೆ ಘಂಟೆ ಹೊಡಿತಿದ್ರು. ಇವ ಕೂತ್ಕೊಂಡು ಗ್ರಹಗಳ ಲೆಕ್ಕಾಚಾರ ಮಾಡಿ ಸರಿಯಾದ ಸಮಯವನ್ನು ನಿಗದಿಪಡಿಸಿದ. ಆಮೇಲೆ ಮಹಾರಾಜಿಗೆ ಅನಿಸ್ತಂತ, ಇದು ಇಡೀ ನನ್ನ ಪುರದವರಿಗೆ ಉಪಯೋಗ ಆಗಬೇಕು, ಇದಕ್ಕೇನಾದರೂ ಮಾಡು ಅಂದ್ರೆ ಒಂದು ನೀಲಿ ನಕ್ಷೆ ಬರೆದುಕೊಟ್ಟು ಆ ಜಂತರ್ ಮಂತರವನ್ನು ಕಟ್ಟಿಸಿದ ಕೀರ್ತಿ ಇವನಿಗೆ. ಅನಂತರ ಅದನ್ನು ನೋಡಿಕೊಂಡು ದಿಲ್ಲಿ ಒಳಗೆ ಶಹಜಹಾನ್ ಇನ್ನೊಂದು ಮಾಡಿದ. ಇವತ್ತು ನೀವು ನೋಡ್ತಿರೋ ತಾಜ್ ಮಹಲ್ ಮಮತಾಜ್ಗಳ ಹೆಸರಿಗೆ ಕಟ್ಟಿಸಿದ್ದು. ಇವ ಶಹಜಹಾನ್ ಮತ್ತು ಜಗನ್ನಾಥ ಎಷ್ಟು ಸ್ನೇಹಿತರಾದರೂ ಆ ತಾಜ್ ಮಹಲ್ ಕಟ್ಟಿಸಿ ಕವಿಯನ್ನಲ್ಲಿ ಕರ್ಕೊಂಡು ಹೋದನಂತ. ಕರ್ಕೊಂಡು ಹೋಗಿ ಹೆಂಗಾಗ್ಯದ ಅಂತ ಕೇಳಿದ್ನಂತ. ಏ ಅದ್ಭುತ ಆಗ್ಯದಪ್ಪ, ನಿಮ್ಮನ್ನು ಹಂಗ ಕರ್ಕೊಂಬಂದಿಲ್ಲ ಇಲ್ಲೇ, ಇದಕ್ಕೊಂದು ಹೆಸರು ಕೊಡು ಅಂತ ಕೇಳಿದ್ನಂತ. ಮಮತಾಜ್ ಮಹಲ್ ಅಥವಾ ತಾಜ್ ಮಹಲ್ ಅನ್ನೋದು ಜಗನ್ನಾಥ ಕೊಟ್ಟ ಹೆಸರು. ಅದು ರಸಗಂಗಾಧರ, ಪಿಯೂಷಾಲಹರಿ ಅಂದ್ರೆ ಗಂಗಾಲಹರಿನೇ ಇನ್ನೊಂದು ಹೆಸರು. ಅದಕ್ಕೆ ಕರುಣಾಲಹರಿ ಅಂತ ಬರೆದಿದ್ದಾನೆ ವಿಷ್ಣುವಿನ ಸ್ತೋತ್ರ, ಅದ್ಭುತ ಸ್ತೋತ್ರ. ಸುಧಾಲಹರಿ ಅಂತ ಸೂರ್ಯನ ಮೇಲೆ, ಯಮುನಾಲಹರಿ ಅಂತ ಯಮುನೆಯ ಮೇಲೆ ಅನೇಕ ಗ್ರಂಥಗಳನ್ನು ಆ ಸಮಯದಲ್ಲಿ ರಚನೆ ಮಾಡಿದ್ದಾನೆ. ಇಬ್ಬರು ಒಂದು ದಿವಸ ಕೂತ್ಕೊಂಡು ಚದುರಂಗ ಆಡ್ತಾ ಇದ್ದಾರೆ. ಆಟ ಒಳೆ ರಂಗಿಗೆ ಇರ್ತು. ಬಾದಶಹನಿಗೆ ನೀರಡಿಕೆಯಾಯಿತು. ಪಕ್ಕದಲ್ಲಿದ್ದ ಮುತ್ತಿನ ಗೊಂಡೆಯನ್ನು ಹಿಡಿದು ಎಳೆದ. ಒಬ್ಬ ಚಲುವೆ ಬಂಗಾರದ ಹೂಜಿಯಲ್ಲಿ ನೀರನ್ನು ತಂದು ಮಹಾರಾಜನಿಗೆ ಕೊಟ್ಲು. ಹೂಜಿಯಿಂದ ಮಹಾರಾಜನ ಕೈಯಲ್ಲಿರುವ ಪಾತ್ರೆಗೆ ನೀರನ್ನು ಹಾಕ್ತಾ ಇದ್ದಾಳೆ. ಮಹಾರಾಜ ನೀರು ಕುಡಿದು ಬಹಳ ನೀರಡಿಸಿದ್ದ, ಮತ್ತೆ ಹಾಕಿಸ್ಕೊಂಡ.
ಅವನು ನೀರು ಕುಡಿತಾ ಇದ್ರೆ ಈ ಜಗನ್ನಾಥ ಆ ಸ್ತ್ರೀಯ ಸೌಂದರ್ಯವನ್ನ ಪಾನ ಮಾಡ್ತಾ ಇದ್ದ. ಸರಿ, ಮಹಾರಾಜ ನೀರು ಕುಡಿಯೋದು ಮುಗೀತು. ಚದುರಂಗ ಕಾಯಿ ಮುಂದೆ ಸರಿಸಿದ. ಜಗನ್ನಾಥನ ಮುಖ ನೋಡಿದರೆ ಇವನ ದೃಷ್ಟಿ ಎಲ್ಲೋ ಆ ಬರೀ ಹೂಜಿಯನ್ನ ತೆಗೆದುಕೊಂಡು ಅವಳು ಹೋಗ್ತಾ ಇದ್ದಾಳಲ್ಲ ಅಲ್ಲಿ ದೃಷ್ಟಿ ನೆಟ್ಟು ಹೋಗಿದೆ. ಬಾದಶಹನಿಗೆ ಒಂದು ಮೂಜಿನ ವಿಚಾರ ಬಂತು. ನಿಂತಲ್ಲಿ ಕೂತಲ್ಲಿ ಚಮತ್ಕಾರದ ಮಾತಾಡ್ತಾನೆ ಕವಿ. ಕವಿನ ಕೇಳಿದಂತೆ, ಆ ಸ್ತ್ರೀಯನ್ನ ನಿನ್ನ ಶಬ್ದಗಳಲ್ಲಿ ಬಣ್ಣಿಸಬಲ್ಲೆಯ ಕವಿ? ತುಟಿ ತುದಿಗೆ ಕೂತಿತ್ತು ಏನು, ನೋಡ್ಕೋತ ಕೂತಿದ್ದ. ಇಯಂ ಸುಸ್ತನೀ ಮಸ್ತ ಕನ್ಯಸ್ತ ಕುಂಭ ಕುಸುಂಭಾರುಣಂ ಚಾರು ಚೇಲಂ ವಸಾನ ಸಮಸ್ತಸ್ಯ ಲೋಕಸ್ಯ ಚೇತ ಪ್ರವೃತ್ತಿಂ ಗೃಹೀತ್ವಾ ಘಟೇ ವಿನ್ಯಸ್ಯ ಯಾತೀವ ಭಾತಿ. ಇದರದ ಉತ್ತರಾರ್ಧದ ಅರ್ಥ ಅಷ್ಟೇ ಹೇಳ್ತೀನಿ ನಾನು ನಿಮಗ. ಆಕಿ ಖಾಲಿ ಹೂಜಿ ತಗೊಂಡು ಹೊಂಟಿಲ್ಲ, ಇಲ್ಲಿ ಕೂತವ್ರ ಮನಸ್ಸು ತುಂಬಿಕೊಂಡು ಹೊಂಟಾಳ, ಮೊದಲಿನಕ್ಕಿಂತ ವಜ್ಜಾಗ್ಯದದು ಅಂತ ಹೇಳಿದ್ನಂತ. ಮಹಾರಾಜನಿಗೆ ಭಾರಿ ಆನಂದ ಆತು. ಪ್ರೇಮಾತಿಶಯದಿಂದ ಅವನನ್ನು ಬಿಗಿದಪ್ಪಿ, ಕವಿ ಹೇಳು ನಿನಗೇನು ಕೊಡ್ಲಿ, ನನ್ನ ಅರಮನೆಯ ಸಂಪತ್ ಸರ್ವಸ್ವ, ನಿನಗ ನಿನ್ನ ಮನಿ ಮುಂದೆ ಆನಿ ಲಾಯ ಕಟ್ಲೇನು. ನಯಾಚೆ ಗಜಾಲಿಂ, ಪದ್ಯದೊಳಗೆ ಉತ್ತರ ಕೊಟ್ನಂತೀವ. ಗಜ ಅಂದ್ರೆ ಆನಿ, ಅಲ್ಲಿ ಅವುಗಳ ಆಲಿ ಅಂದ್ರೆ ಸಮೂಹ. ನಯಾ ಅವು ಬ್ಯಾಡ ನನಗಂತ ಹೇಳಿದ್ನಂತ. ನಯಾಚೆ ಗಜಾಲಿಂ ಹಂಗಾರ ಕುದುರಿ, ನವಾ ವಾಜಿ ರಾಜಿಂ. ಈಗ ಹಂಗ BMW ಅಂಥವು ಇಂಥವು ಕಾರ್ ಇಟ್ಕೊಂಡ್ರೆ ಅದು ಸ್ಟೇಟಸ್ ಸಿಂಬಲು. ಹಂಗ ಮನಿ ಮುಂದೆ ಆನಿ ಕುದುರಿ ಕಟ್ತಿದ್ರ ಆಗಿನ ಕಾಲಕ್ಕೆ. ಶ್ರೀಮಂತಿಗೆ ಅವ್ನು ಬಡವಗ ಆನಿ ದಾನ ಕೊಟ್ರು ಅಂತ ನಮ್ಮಲ್ಲಿ ಒಂದು ಗಾದಿ ಮಾತು. ಅವ್ನು ಬ್ಯಾಡ ನನಗ ಅಂತ ಹೇಳಿದ್ನಂತ ಆನಿ ಕುದುರಿ. ಶ್ರೀಮಂತಿಕಿ ಲಕ್ಷಣ ಅಂದ್ರೆ ಏನು ಮನೆಯೊಳಗ? ಜಗನ್ನಾಥ ಇನ್ನೊಂದು ಲಕ್ಷ್ಮೀಲಹರಿ ಅಂತ ಬರೆದಿದ್ದಾನೆ, ಅಲ್ಲಿ ಹೇಳ್ತಾನೆ ಶ್ರೀಮಂತರ ಮನೆಯದು ಕಳೆ ಏನು, ಕಾಂತಿ ಏನು, ಲಕ್ಷಣ ಏನು? ಸಮೀಪೆ ಸಂಗೀತ ಧ್ವನಿ ಮಧುರ ಭಂಗಿ ಮೃಗದೃಶಾಮ ವಿದುರೆ ದಾನಾಂ ಭದ್ವಿರದ ಕಲಭೋದ್ದಾಮನಿ ನದಃ ಬಹಿರ್ದ್ವಾರೇ ತೇಷಾಂ ಭವತಿ ಹಯಹೇಷ ಕಲಕಲೋ ದೃಗೇಶ ಏತೇಷಾಂ ಉಪರಿ ಕಮಲೇ ದೇವಿ ಸದಯಾ. ಶ್ರೀಮಂತರ ಮನೆ ಲಕ್ಷಣ ಹೆಂಗಿರಬೇಕು ಸ್ವಲ್ಪ ತಿಳ್ಕೊಂಡ್ಬಿಡ್ರಿ, ಇದ್ದಿದ್ದಿಲ್ಲ ಅಂದ್ರೆ ಮತ್ತೆ ಅಳವಡಿಸ್ಕೊಳ್ರಿ ಅದನ್ನ. ಕವಿ ಹೇಳ್ತಾನೆ ದೊಡ್ಡ ದೊಡ್ಡ ಕಾರು ದೊಡ್ಡ ಬಂಗ್ಲೆ ಶ್ರೀಮಂತಿಕಿ ಸಂಕೇತ ಅಲ್ಲ. ಏನಿದ್ರು ಶ್ರೀಮಂತರವರು ಮನಿ ಒಳಗೆ ಓಡಾಡು ಮುಂದ. ಸಮೀಪೆ ಸಂಗೀತ ಧ್ವನಿ ಮಧುರ ಭಂಗಿ ಮೃಗದೃಶಾಂ, ಮನೆಯೊಳಗೆ ಸಂಗೀತದ ಧ್ವನಿ ಕೇಳಬೇಕಂತ ಶ್ರೀಮಂತಿಕೆ ಲಕ್ಷಣ. ಅತ್ಲಾಗಿತ್ಲಾಗ ಜಗಳ ಧ್ವನಿ ಕೇಳಬಾರದು. ಕಂಡ ಹೆಂಡತಿ ಕಾಂಪಿಟೇಷನ್ ಮೇಲೆ ಮಕ್ಕಳ ಮುಂದೆ ನಿಮ್ಮಪ್ಪ ಅಂದ್ರೆ ಹೆಂಗಿದ್ದಾನೆ ಗೊತ್ತದೇನು, ನಾ ಅಂತ ಸಹಿಸಿ ನೀವು. ನಿಮ್ಮವ್ ಏನ್ ಕಡಿಮೆ ಇದ್ದಾಳು, ಎಲ್ಲಿ ಕೂತಿದ್ಲೇನು ಮರಾಳ, ನನಗ್ ಬಂದ್ ಗಂಟು ಬಿದ್ದಾಳ. ಇದಲ್ಲ ಇದು ದಾರಿದ್ರ್ಯ ಲಕ್ಷ್ಮಿ ಲಕ್ಷಣ ಇದು. ಮನಿ ಒಳಗ ಸಮೀಪೆ ಎಲ್ಲ ಓಡಾಡಿದ್ರು ಮನೆಯೊಳಗೆ ಸಂಗೀತ ಕೇಳಬೇಕು. ವಿದುರೆ ದಾನಾಂ ಭದ್ವಿರದ ಕಲಭೋ ದಾಮನಿನ ದಹ. ಒಂದು ಕಡೆಗೆ ಕಲಭಗಳು, ಉನ್ಮತ್ತ ದುಂಬಿಗಳ ಝೆಂಕಾರ. ಯಾಕ ಅಲ್ಲಿ ಆನಿ ಕಟ್ಟಿರ್ತಾರಂತ ಆಗಿನ ಕಾಲಕ್ಕ, ಮತ್ತ ಆನಿ ಕಟ್ಟಿರ್ತಾರಂತ ಅವು ಮದೋದಕ ಸ್ರವಿಸ್ತಾವ, ಮದೋದಕದ ವಾಸನೆಯಿಂದ ಆಕರ್ಷಿತವಾಗಿ ದುಂಬಿಗಳು ಬರ್ತಾವ, ಅವುಗಳ ಝೆಂಕಾರನಾದ ಕವಿ ಕಲ್ಪನಾ ನೋಡ. ವಿದುರೆ ಗಾನಾಂ ಭದ್ವಿರದ ಕಲಭೋದ್ದಾಮನಿ ನದಃ ಬಹಿರ್ದ್ವಾರೇ ತೇಷಾಂ, ಎದುರಿಗೆ ಮನಿ ಮುಂದ ಭವತಿ ಹಯಹೇಷ ಕಲಕ. ಹಯಹೇಷ ಕುದುರೆಗಳ ಖುರಪುಟ ಧ್ವನಿ, ಹೇಷಾರವ ಕುದುರೆಗಳದ್ದು. ಭವತಿ ಹಯಹೇಷ ಕಲಕಲೋ ದೃಗೇಶ ಏಷ್, ಯಾರ ಮೇಲೆ ನಿನ್ನ ದೃಷ್ಟಿ ಬೀಳ್ತದ ಅವರು ಹಿಂಗ ಸಂಪತ್ ಸಮೃದ್ಧರಾಗ್ತಾರ ಅಂತ ಲಕ್ಷ್ಮೀ ಲಹರಿ ಒಳಗೆ ಕವಿ ಹೇಳ್ತಾ ಇದ್ದಾನೆ. ಅಂತೂ ನಯಾಚೆ ಗಜಾಲಿಂ ನವಾ ವಾಜಿ ರಾಜಿಂ, ಆನಿ ಬೇಡ ಕುದುರೆ ಬೇಡ, ಹಂಗಾರ ದುಡ್ಡು ಬಂಗಾರದ ನಾಣ್ಯಗಳು. ನವಿತ್ತೇಷು ಚಿತ್ತಂ ಮದಿಯಂ ಕದಾಚಿತ್, ದುಡ್ಡು ನಾವು ಕೈಲಿ ಮುಟ್ಟುವುದಿಲ್ರಿ ಅಂದ ಕವಿ. ಟೇಬಲ್ ಕೇಳ್ಕೊಟ್ಟಿರ್ತು ಗೊತ್ತಿತ್ತು. ನವಿತ್ತೇಷು ಚಿತ್ತಂ ಮದಿಯಂ ಕದಾಚಿತ್, ಆನೆ ಬೇಡ ಕುದುರೆ ಬೇಡ ದುಡ್ಡು ಬೇಡ,
ಏನರ ಬೇಕು ನಿನಗೆ ಹಂಗಾರ, ಏನರೇ ಕೊಟ್ಟೆ ತೀರ್ಬೇಕು ಅಂತ ರಾಜಾಗ ಇವ ಅದು ಬೇಡ ಇದು ಬೇಡ ಹಂಗಾರೆ ಏನು ಬೇಕು ಹೇಳಿಬಿಡು ಕೊಡ್ತೀಯ ಸುಸ್ತನಿ ಅಂತ ಸೋ ಅಂತ ಹಿಡಿದು ನೋಡ್ರಿ ಇಯಂ ಸುಸ್ತನಿ ಲವಂಗಿ ಕುರಂಗಿ ದೃಗಂಗಿ ಕರೋತು ಅಂತ ನಿಲ್ಲಿಸಿದ. ಲವಂಗಿ ಯಾವ ರಂಭ ಯಾವ ಲವಂಗಿ ಅವಳ ನನ್ನ ಸಾಕು ಮಗಳು ಲವಂಗಿ ಕುರಂಗಿ ಅವಳು ಬಂದಿದ್ದಲ್ಲ ಸ್ತ್ರೀ ಅವಳ ಹೆಸರು ಲವಂಗಿ ಅದರಿಂದ ಪ್ರಾಸಬದ್ಧವಾಗಿ ಹೇಳ್ತಾ ಇದ್ದಾನೆ ಹರಿಣಾಕ್ಷಿ ಕುರಂಗಿ ಲವಂಗಿ ದೃಗಂಗಿ ಕರೋತು ನನ್ನ ಕೈ ಹಿಡಿಯಲಿ ಅಂದಂತ. ಬಾದಶಃ ಒಂದು ಕ್ಷಣ ಗಂಭೀರವಾಗಿ ಅವನ ಮುಖ ನೋಡಿ ಹೇಳಿದ್ನಂತ ಮಹಾರಾಯ ದೊಡ್ಡ ಬ್ರಾಹ್ಮಣ ಇವಳು ಮುಸುಲ್ರಕ್ಕಿ ಮೈ ಮೇಲೆ ಎಚ್ಚರದನ ಹೆಂಗ ನಿನಗ ಆದ್ದರಿಂದ ಒಂದು ಕ್ಷಣ ಯೋಚಿಸಿ ನೋಡು ಅವಳು ಯವನಿ ಅವಳು ಅಂತ ಕಿವಿ ಒಳಗೆ ಬಂದು ಗಟ್ಟಿಯಾಗಿ ಹೇಳಿದ್ನಂತ ಎಚ್ಚರಾಗ್ಲಿ ಅಂತ ಇವ ಶಬ್ದ ಹಿಡ್ಕೊಂಡ ಯವನಿ ನವನೀತ ಕೋಮಲಾಂಗಿ ಶಯನೀಯೇ ಯದಿ ಲಭ್ಯತೆ ಕದಾಚಿತ್ ಅವನೀತಲಮೇವ ಸಾಧು ಮನ್ಯೆ ನವನೀ ಮಾಘವನೀ ವಿನೋದ ಹೇತು ಯವನಿ ಅಂದಿದ್ನಲ್ಲ ಅದ್ರ ಮೇಲಿಂದ ಶುರುವಾತಿ ಇವ್ರದ್ದು ಆಚಾರದ ಪದ್ಯ ಯವನೀ ಮುಸಲ್ ಹುಡುಗಿಂತ ಅರ್ಥ ನವನೀತ ಕೋಮಲಾಂಗಿ ಅರ್ಥ ಆಗಿದೆ ಇದನ್ನ ಅನುವಾದ ಮಾಡುವುದಿಲ್ಲ ನಾನು ಶಯನೀಯೇ ಯದಿ ಲಭ್ಯತೆ ಕದಾಚಿತ್ ಇನ್ನೂ ಘಾತ ಅವನೀತಲಮೇವ ಸಾಧು ಮನ್ಯೆ ಅವನೀತಲ ಅಂದ್ರೆ ಭೂಮಿ ಇದೇ ಇದ್ದು ಬಿಡ್ಲಿ ನನಗ ನವನೀ ಮಾಘವನೀ ವಿನೋದ ಇಂದ್ರನ ಆ ನಂದನವನ ಅದು ಬೇಡ ಬೇಡ ಅಂದಂತ. ಕನ್ನಡದೊಳಗ ಸರ್ವಜ್ಞ ಹೇಳ ನೋಡ್ರಿ ಬೆಚ್ಚಗಿನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆ ತಿಳಿದು ನಡೆಯುವ ಸತಿ ಇರು ಯಾಕೆ ಗಂಡಂದ್ರೆ ಇರಬಾರ್ದನ್ರಪ್ಪ ಏನ್ ಗಾದಿ ಮಾತು ಮಾಡ್ಯಾರ ಗಂಡಸಿನಲ್ಲಿ ಇಚ್ಛೆ ತಿಳಿದು ನುಡಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞ. ನಂದನವನ ಇಲ್ಲೇ ಆಗಿ ಹೋಗ್ತದ ಆದ್ದರಿಂದ ಇವಳನ್ನ ನನಗೆ ಸಿಗುವ ಹಾಗೆ ಮಾಡು ಅಂತ ಕೇಳಿಕೊಂಡಂತ. ಆವಾಗ ಅವನು ಹೇಳಿದಂತೆ ನೋಡು ಇವಳನ್ನು ಮದುವೆ ಆದ್ರೆ ನಿನಗೆ ನಿಮ್ಮ ಸಮಾಜ ಬಹಿಷ್ಕಾರ ಮಾಡ್ತದ ಇಲ್ಲಿ ಸುಖ ಇಲ್ಲ ಇರೋ ತನಕನು ಎಲ್ಲಾರೂ ಬಟ್ಟೆ ಎತ್ತಿ ತೋರಿಸ್ತಾರ ಮುಸ್ಲಿಂ ರಿಲಿಜನ್ ಕನ್ವರ್ಟ್ ಆದವ ಪಂಡಿತ ಅಂತ ಹೇಳಿ ಸತ್ತ ಮೇಲೆ ಸ್ವರ್ಗದೊಳಗೆ ಸುಖ ಇಲ್ಲ ಯಾಕಂದ್ರೆ ಅಧಃಪಾತ ಇದು ನಿಮ್ಮ ಶಾಸ್ತ್ರದ ಪ್ರಕಾರ ಮುಸ್ಲಿಮರನ್ನ ಮದುವೆ ಆಗುವುದೇನದ ಬಹಳ ದೊಡ್ಡ ಅಪರಾಧ ಇಲ್ಲೂ ಸುಖ ಇಲ್ಲ ಅಲ್ಲೂ ಸುಖ ಇಲ್ಲ ಜೀವನದುದ್ದಕ್ಕೂ ಆಪತ್ತುಗಳನ್ನು ನೀನು ಎದುರಿಸಬೇಕಾಗ್ತದ ಯಾಕಂದ್ರೆ ಇವಳು ಯವನಿ ಇವಳು. ಅದಕ್ಕೆ ಜಗನ್ನಾಥ ಪಂಡಿತನ ಮುಖ ನೋಡಿ ಏನಾದರೂ ಇದರದ್ದು ಪರಿಣಾಮ ಆಗೇದನು ಅಂತ ನೋಡಿದ್ರೆ ಅವ ಹೇಳಿದಂತ ಯವನಿ ರಮಣಿ ವಿಪದ ಶಮನಿ ಕಮನೀಯತಯ ನವನೀತ ಸಮ ಉಹಿ ಊಹಿ ವಚೋಮೃತ ಪೂರ್ಣ ಮುಖಿ ಸಸುಖಿ ಜಗತಿ ಹಯದಂಕಗತ. ಯವನಿ ರಮಣಿ ವಿಪದ ಶಮನಿ ವಿಪತ್ತು ಆಪತ್ತು ಬರ್ತಾವ ಅಂದಲ್ಲ ಇವಳು ಹೆಂಗಿದ್ದಾಳು ಗೊತ್ತೇನು ನಿನಗ ವಿಪದ ಶಮನಿ ಇವಳನ್ನು ಮದುವೆ ಆದ್ರೆ ಯಾವ ವಿಪತ್ತುಗಳೇ ಬರ್ಲಿಕ್ಕೆ ಶಕ್ಕಿಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ವಿಪತ್ತಲ್ಲ ಈ ಕಿನ್ನೆ ನೋಡ್ಕೊತ ಕೂತ್ಬಿಡ್ತೀನಿ ಅಂದ. ವಿಪದ ಶಮನಿ ಕಮನೀಯತಯ ವರ್ಣನೆ ಮಾಡಿ ಬಾದಶಹನಿಗೆ ಅರ್ಥ ಆಗಿ ಹೋತು. ಇವ ಬಿಡುವಲ್ಲ ಏನು ಮಾತಾಡಿದ್ರು ಆ ಶಬ್ದದಿಂದ ಮತ್ತೊಂದು ಪದ್ಯ ರಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸಾಕೆ ಸಾಕೆ ಅಂತ ಹೇಳಿ ಅವನ್ನ ಆ ಹುಡುಗಿ ಕಡೆ ನೋಡಿದ. ಅವಳು ಚಂಚಲ ಕಣ್ಣಿನಿಂದ ತೆರೆಯ ಹಿಂದ್ಗಡೆ ಈ ಕವೀಶ್ವರನನ್ನ ನಿರೀಕ್ಷಿಸ್ತಾ ಮುಖವನ್ನ ಕೆಂಪು ಮಾಡಿಕೊಂಡು ಅಲ್ಲಿ ನಿಂತುಕೊಂಡಿದ್ದಾಳೆ. ಬಾದಶಃ ಎದ್ದು ನಿಂತು ಅವಳ ಕೈ ಹಿಡಿದು ಈ ಜಗನ್ನಾಥನ ಕೈಯಲ್ಲಿ ಸೇರಿಸಿ ಸುಮುಹೂರ್ತೆ ಸಾವಧಾನ ರೂಪ ಗುಣಗಳಿಂದ ಅನುರಕ್ತರಾಗಿರ್ತಕ್ಕಂಥ ಅವರನ್ನ ವಿವಾಹ ಮಾಡಿ ಅಂತಃಪುರದ ಅಳಿಯನನ್ನಾಗಿ ಮಾಡಿಕೊಳ್ತಾ ಇದ್ದಾನೆ. ಆಗಿನ ಕಾಲದ ದೊಡ್ಡ ವಿದ್ವಾಂಸರು ಅಪ್ಪಯ್ಯ ದೀಕ್ಷಿತರಂತಹ ವಿದ್ವಾಂಸರು ಈ ಕೃತ್ಯವನ್ನು ಖಂಡಿಸಿ ಇಡೀ ಬ್ರಾಹ್ಮಣ ಕುಲಕ್ಕೆ ಅವಮಾನಕರವಾಗಿರತಕ್ಕಂತಹ ಘಟನೆ ಇದು ಅಂತ ಜರಿದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಜಗನ್ನಾಥನಿಗೆ ಬಂತು. ಅಪ್ಪಯ್ಯ ದೀಕ್ಷಿತರಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಹೀಗೆ ಬರೆದಿದ್ದಾರೆ ಅಂತ ಓದಿದ. ಇವನು ಬಾದಶಹನ ಅಳಿಯ, ಕಬೂಗ್ ಹಾಕಿ ಕಸದ ಬುಟ್ಟಿ ತನ್ನ ಕೆಲಸಕ್ಕೆ ತಾನು ತಿರುಗಿದ. ಸುಮಾರು 20 ವರ್ಷಗಳ ಕಾಲ ನೋಡ್ರಿ, ಏನು ಬೇಕಾದ್ದನ್ನ ಕಲ್ಪನಾದಲ್ಲೇ ತಂದುಕೊಳ್ಳಬಲ್ಲಂತಹ ಕವಿತ್ವ ಇರೋ ಹರೆಯದ ವಯಸ್ಸಿನ ಕವಿ, ಒಳ್ಳೆ ರೂಪಸಿ ಹೆಂಡತಿ,
ಏನೇನು ಕಲ್ಪನಾದೊಳಗೆ ಕಾಣ್ತಾನ ಅದನ್ನೆಲ್ಲ ಸಾಕಾರಗೊಳಿಸಬಲ್ಲಂಥ ರಾಜನ ಅಧಿಕಾರ ಸಂಪತ್ತು. ಸಮೃದ್ಧವಾಗಿ ಸುಖವನ್ನು ಸುಮಾರು 20 ವರ್ಷಗಳ ಕಾಲ ಅನುಭವಿಸಿದ್ದಾನೆ. ಸುಖಸ್ಯಾನಂತರಂ ದುಃಖಂ. ಆ ಶಹಜಹಾನನ್ನು ಓಡಿಸಿ ಅವನ ಜಾಗದೊಳಗೆ ಔರಂಗಜೇಬ ಬಂದು ಕೂತ. ಹಿಂದೂ ಧರ್ಮ ಅನ್ನುವ ಶಬ್ದವನ್ನೇ ದ್ವೇಷಿಸ್ತಕ್ಕಂಥ ರಾಜ ಹೊರಟಾಗಿದ್ದ. ರಾಜಾಶ್ರಯ ತಪ್ಪಿತು. ರಾಜಾಶ್ರಯ ತಪ್ಪಿದಾಗ ಎಲ್ಲಿ ಹೋಗ್ಬೇಕ್ರಿ? ದಿಲ್ಲಿ ಬಿಟ್ಟು ಸಣ್ಣ ಸಣ್ಣ ಹಳ್ಳಿಗೆ ಬಂದ. ಎಲ್ಲ ಕಡೆ ಪ್ರಚಾರ ಆಗಿ ಹೋಗಿತ್ತು. ಒಂದು ದೊಡ್ಡ ವಿದ್ವಾಂಸ ಮುಸುಲ್ ರಕೀನ್ ಮದುವೆ ಆಗಿಲ್ಲ, ಸಾಕು ಇಷ್ಟಾದ. ಯವನೀ ಸಂಸರ್ಗ ಪಾಂಸುಲ ನರಾಧಮ ಕುಲಾಧಮ ಅಬ್ರಹ್ಮಣ್ಯಂ ಅಬ್ರಹ್ಮಣ್ಯಂ, ಧಿಕ್ಕಾರ ಇರಲಿ ನಿನಗ. ಎಲ್ಲಿ ಹೋದಲ್ಲೆಲ್ಲ ಧಿಕ್ಕಾರ ನೆಕ್ಕಾರಗಳು. ಮಥುರೆಗೆ ಬಂದಿದ್ದಾನೆ. ಕೃಷ್ಣನ ಪಾದಾರವಿಂದದ ದರ್ಶನವನ್ನು ಮಾಡಿ ದುಃಖದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಮುಕುಂದ ಮುಖ ಚಂದಿರೇ ಚಿರಮಿದಂ ಚಕೋರಾಯತ ಅಮಂದ ಮಿಲದಿಂದಿರೇ ನಿಖಿಲ ಮಾಧುರಿ ಮಂದಿರೇ. ಮುಕುಂದ ಮುಖ ಚಂದಿರೇ ಚಿರಮಿದಂ ಚಕೋರಾಯತ. ಎಷ್ಟು ಹೃತ್ಯವಾದ ಪದ್ಯ ನೋಡ್ರಿ. ಇದು ಸ್ವಲ್ಪ ಲಕ್ಷಿಟ್ಟು ಕೇಳ್ರಿ. ಇದನ್ನ ಇದರೊಳಗೆ ಇನ್ನೂ ಒಂದು ವಿಶೇಷ ಅದ. ರಮಾ ಚಕೋರಿ ವಿಧವೇ, ಇದನ್ನು ಕೇಳಿ ಇದನ್ನು ಕೇಳ್ರಿ. ಮುಕುಂದ ಮುಖ ಚಂದಿರೇ ಚಿರಮಿದಂ ಚಕೋರಾಯತಾಂ ಅನ್ನೋದ್ರ ಜೊತೆಗೆ ರಮಾ ಚಕೋರಿ ವಿಧವೇ ಹೋಲಿಸ್ರಿ ನೀವು. ವರ್ಡ್ ಟು ವರ್ಡ್ ಮ್ಯಾಚ್ ಆಗ್ತಾವ. ಕೆಲವು ಮಾಧ್ವ ವಿದ್ವಾಂಸರು ಜಗನ್ನಾಥ ದ್ವಾದಶ ಸ್ತೋತ್ರದ ಮಧ್ವಾಚಾರ್ಯರನ್ನ ಕದ್ದಿದ್ದಾನೆ ಅಂತ ಹೇಳ್ತಾರೆ. ಆ ಸಾಹಸ ನಾನು ಮಾಡಲಾರೆ. ಅಂತೂ ದ ಸಿಮಿಲ್ಯಾರಿಟಿ ಈಸ್ ಅಮೇಝಿಂಗ್, ಸ್ಟ್ರೈಕಿಂಗ್. ಮುಕುಂದನ ಮುಖದಲ್ಲಿ ಮುಕುಂದನ ಮುಖವೆನ್ನುವ ಚಂದಿರಕ್ಕ ನಾನು ಚಕೋರ ಪಕ್ಷಿಯಾಗಲಿ ಅಂತ ಕೇಳಿಕೊಂಡಿದ್ದಾನೆ. ರಮಾ ಚಕೋರಿ ವಿಧವೆ, ರಮೆ ಅನ್ನುವ ಚಕೋರಿಗೆ ಚಂದ್ರ ಮುಕುಂದ. ರಮಾ ಚಕೋರಿ ವಿಧವೆ. ಇನ್ನೊಂದು ವಿಶೇಷ ಅದ ಈ ಪದ್ಯದೊಳಗೆ. ಆಚಾರ್ಯರ ಪದ್ಯ ಇದು, ಇದನ್ನ ಲಘು ಹೋಗ್ಬಿಟ್ಟು ಹೋಗ್ಲಿಕ್ಕೆ ಬರುವುದಿಲ್ಲ. ಇದನ್ನ ನೋಡ್ರಿ, ಕಾಳಿದಾಸಾದಿ ಕವಿಗಳು ಒಂದು ಪದ್ಯಕ್ಕ ಒಂದೊಂದು ದೃಷ್ಟಾಂತ ಕೊಟ್ರು. ರಘುವಂಶದೊಳಗ ಪ್ರತಿಯೊಂದು ಶ್ಲೋಕಕ್ಕೆ ಒಂದೊಂದೊಂದೊಂದೊಂದೊಂದೊಂದೊಂದು ಉಪಮಾಗಳನ್ನು, ಉಪಮಾ ಕಾಳಿದಾಸಸ್ಯ ಅಂತ ಅದಕ್ಕೆ ಒಂದು ಪ್ರಸಿದ್ಧಿ. ರಘುನಾಮನ್ವಯಂ ವಕ್ಷೇ ತನುವಾಗ್ ವಿಭವೋಪಿ ಸನ್ ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ ಇತ್ಯಾದಿಯಾಗಿ ಪ್ರತಿಯೊಂದು ಶ್ಲೋಕಕ್ಕೆ ಒಂದೊಂದೊಂದೊಂದು ಉಪಮೆ. ಆಚಾರ್ಯರ ಪದ್ಯ ನೋಡ್ರಿ, ಶ್ಲೋಕಕ್ಕೆ ಒಂದಲ್ಲ ಪಾದಕ್ಕೆ ಒಂದೊಂದು ಉಪಮಾ ಕೊಟ್ಟಾರ ಮಹಾನುಭಾವರು. ಈ ಶ್ಲೋಕ ನೋಡ್ರಿ ಇದನ್ನ. ರಮಾ ಚಕೋರಿ ವಿಧವೇ ದುಷ್ಟ ದರ್ಪೋದವನ್ಹಯೇ, ಎರಡನೇ ಪಾದಕ ಎರಡನೇ ದುಷ್ಟಾಂತ. ಸತ್ಪಾಂಥ ಜನಗೇ ಹಾಯ, ಮೂರು ಪಾದ ಇದ್ರ ಮೂರು ಬೇರೆ ಬೇರೆ ದೃಷ್ಟಾಂತ ಕೊಟ್ರು ಮಹಾನುಭಾವರು. ಕಾಳಿದಾಸನ ನಿವಾಸ ಬೇಕು. ಶ್ಲೋಕಕ್ಕೊಂದು ದೃಷ್ಟಾಂತ ಅಲ್ಲ, ಪಾದಕ್ಕೊಂದು ದೃಷ್ಟಾಂತ. ಅಂತೂ ಆ ಕೃಷ್ಣನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಪಶ್ಚಾತ್ತಾಪ ತಗ್ಧನಾಗಿ. ಅಲ್ಲಿಂದ ಹೊರಟು ಅವನ ಜೊತೆಗೆ ಲವಂಗಿ ಬಂದಿದ್ದಾಳೆ. ವಿಶೇಷ ಅಂದ್ರೆ ಇವ ಹೇಳಿದ್ನಂತ, ನೀನು ಮುಸುಲ್ರವಳು ಅವನು ಮುಸ್ಲಿಂ ರಾಜ, ನಿಮ್ಮವರು ನಿಮ್ಮವರು ಆರಾಮಾಗಿರ್ತೀರಿ. ಈ ಬ್ರಾಹ್ಮಣನ ಕಟ್ಟಿಕೊಂಡದ್ದು ಈ ಜನ್ಮದೊಳಗೆ ಏನೋ ದೊಡ್ಡ ಮಿಸ್ಟೇಕ್ ಆಯ್ತು. ನಮ್ಮ ನಮ್ಮ ಹೆಂಡಂದ್ರೆ ಹೇಳ್ತಿರ್ತಾರೆ ನೋಡ್ರಿ, ಜೀವನದಾಗ ಒಂದೇ ಮಿಸ್ಟೇಕ್ ಮಾಡೀನಿ, ಹಂಗ ಒಂದು ತಪ್ಪಾಗ್ಯದ ಬಿಟ್ಬಿಡು, ನೀನು ಇರು ಸುಖವಾಗಿರು ಇಲ್ಲೇ, ನಾನು ಹೊರಡ್ತೀನಿ. ಅವಳು ಹೇಳಿದ್ಲಂತ, ನಿಮ್ಮ ನೆರಳು ನಾನು, ಸುಖದೊಳಗೆ ನಿಮ್ಮ ಜೊತೆಗಿದ್ದೇನೆ, ದುಃಖದೊಳಗೂ ನಿಮ್ಮ ಜೊತೆಗೆ. ಸಂಸ್ಕೃತವನ್ನು ಕಲಿತಿದ್ಲು, ಸೀರೆ ಉಟ್ಟು ಬಳೆ ತೊಟ್ಟು ಕುಂಕುಮ ತೊಟ್ಟು ಗಂಡನಿಗೆ ಅನುರೂಪಳಾಗಿ ಹೊರಟಿದ್ದಾನೆ. ಭಿಕ್ಷೆ ಬೇಡ್ಲಿಕ್ಕೆ ಹೊರಟ್ರೆ ತಾನು ಹೊರಟ್ಲು ಅವನ ಜೊತೆಗೆ. ಕಾಶಿಗೆ ಬಂದಿದ್ದಾರೆ. ಎಲ್ಲೆಲ್ಲೆಲ್ಲೂ ತುತ್ತು ಕೂಳಿಸಿಗದೆ ನಡೀತಾ ನಡೀತಾ ಕಾಶಿಗೆ ಬಂದು ಗಂಗಾ ತಟಾಕದಲ್ಲಿ ಹೊಟ್ಟೆಗೆ ಕಾಲು ಮಡಚಿಕೊಂಡು ಇಬ್ಬರು ಸತಿಪತಿಗಳು ಆ ಹೊತ್ತುಕೊಂಡಿರೋದನ್ನೇ ಅರ್ಧ ನೆಲದ ಮೇಲೆ ಹಾಸಿ ಅರ್ಧ ಹೊತ್ತುಕೊಂಡು ಆ ಚಳಿಯಲ್ಲಿ ಗದಗದ ನಡಗುತ್ತಾ ಮಲಗಿದ್ದಾರೆ. ರಾತ್ರಿ ಕಳೆದಿದೆ, ಅರುಣೋದಯದ ಸಮಯ. ಅಪ್ಪಯ್ಯ ದೀಕ್ಷಿತರು, ಅಪ್ಪಯ್ಯ ದೀಕ್ಷಿತರು ಅಂತ ಆಗಿನ ಕಾಲಕ್ಕೆ ಅನಭಿಷಿಕ್ತ ರಾಜರವರು, ದೊಡ್ಡ ವಿದ್ವಾಂಸರು, ಇಡೀ ಕಾಶಿ ಪಟ್ಟಣ ತಲೆಬಾಗ್ತಾ ಇತ್ತು. ಅಂಥವರು ಬೆಳಗಿನ ಜಾವ ಅರುಣೋದಯ ಕಾಲದಲ್ಲಿ ಗಂಗೆಯಲ್ಲಿ ಮಿಂದು ಆ ಮೇಲಕ್ಕೆ ಬರ್ತಾ ಇದ್ದಾರೆ. ನೋಡ್ತಾರ ಇಬ್ಬರು ಗಂಡ ಹೆಂಡತಿ
ಏಕಶಯ್ಯಾದೊಳಗ ಅರುಣೋದಯದೊಳಗ ಮಲ್ಕೊಂಡಾರ. ಸಿಟ್ಟು ಬಂತವರಿಗೆ, ಛೀ, ಯಾತ್ರಿಕರು ಬಂದು ಗಂಗೆಯಲ್ಲಿ ಮಿಂದು ಪವಿತ್ರರಾಗತಕ್ಕಂಥ ಇಂಥ ಅರುಣೋದಯದ ಪವಿತ್ರ ಘಳಿಗೆ ಒಳಗ ಗಂಡ ಹೆಂಡತಿ ಮಲ್ಕೊಂಡಿರಿ ಏಕಶಯ್ಯಾದೊಳಗ, ಛೀ ಅಂತ ಧಿಕ್ಕಾರ ಹಾಕಿದ್ರಂತ. ಈ ಜಗನ್ನಾಥ ತನ್ನ ಮುಖದ ಮ್ಯಾಲೆ ಮುಚ್ಚಿಕೊಂಡಿದ್ದ, ಯಾರೋ ಗದರಿಸ್ಲಿಕ್ಕತ್ತಾರ ಅಂತ ಸ್ವಲ್ಪ ಅದನ್ನು ಸರಿಸಿದನಂತ. ಹಿಂಗ ಸರಿಸಿ ನೋಡಿದ್ರ ಗಾಬರಿ ಆಗ್ಬಿಟ್ರು ಅಪ್ಪಯ್ಯ ದೀಕ್ಷಿತರು. ಯಾರಿಮ್ಮ ಮಲ್ಕೊಂಡವ ಮುಸುಗಿನಾಗ, ಇವರ ಗ್ರಂಥಗಳನ್ನು ಅಕ್ಷರಶಃ ಖಂಡಿಸಿ ಇವರನ್ನು ತರೆದು ಇವರಿಗೆ ಸಾಕಷ್ಟು ಅವಮಾನಗಳನ್ನು ಮಾಡಿದವ. ಯಾದವಾಭ್ಯುದಯ ಅಂತ ಗ್ರಂಥ ಬರೆದ್ರು ಅವರು, ತಿರುಪತಿ ಒಳಗೆ ದೊಡ್ಡ ಸಭಾ ಆಗಿ ಯಾದವಾಭ್ಯುದಯ ಗ್ರಂಥವನ್ನು ಆನಿ ಮೇಲೆ ಅಂಬಾರಿ ಹಾಕಿ ಮೆರವಣಿಗೆ ಮಾಡ್ಲಿಕ್ಕತ್ತಿದ್ರು. ಮರುದಿವಸ ರಾಜ ಆ ಗ್ರಂಥದ ವಿಮರ್ಶಾ ಅಂತ ಏರ್ಪಾಡು ಮಾಡಿದ್ದ. ಜಗನ್ನಾಥ ಅಕಸ್ಮಾತ್ ಆಗಿ ಬಂದ ಅಲ್ಲಿ ತಿರುಪತಿಗೆ. ಎಲ್ಲ ಕಡೆಗೆ ಆ ಯಾದವಾಭ್ಯುದಯ ಗ್ರಂಥದ ಪ್ರತಿಯನ್ನು ಕೊಡ್ತಾ ಇದ್ರು ಉಚಿತವಾಗಿ. ತಾನು ಒಂದು ತಗೊಂಡು ನೋಡಿದ, ರಾತ್ರಿ ಕೂತ್ಕೊಂಡು ಪ್ರತಿಯೊಂದು ಪೇಜ್ನೊಳಗೆ ಕೆಂಪು ಗೀಟ್ ಹಾಕಿಟ್ಟ. ಮರುದಿವಸ ಆಸ್ ಎ ಸರ್ಪ್ರೈಸ್ ವಿಸಿಟ್ ಕೊಟ್ಟ ಅಲ್ಲಿ. ಎಲ್ಲಿ ವಿಮರ್ಶೆ ನಡೆದಿತ್ತು ಅಲ್ಲಿ ಬಂದು ಎಲ್ಲರಿಗೂ ಉಗೇ ಉಗೇ ಅಂತ ಅಪ್ಪಯ್ಯ ದೀಕ್ಷಿತರನ್ನು ಹೊಳಗೋ ಹೊಗಳ್ತಾ ಇರೋ ಗ್ಯಾದರಿಂಗ್ದೊಳಗ ಸಭಾದೊಳಗ ಈ ಜಗನ್ನಾಥ ತಾನು ಯಾದವಾಭ್ಯುದಯ ಗ್ರಂಥದೊಳಗ ಎಷ್ಟು ತರಹದ ಮಿಸ್ಟೇಕ್ಸ್ ಅವ ಅನ್ನೋದನ್ನ ಶಾಸ್ತ್ರ ತಿಳಿದೇ ಇರೋವರೆಗೂ ಕನ್ವಿನ್ಸ್ ಆಗುವಂಗ ಹೇಳಿ ಇವರಿಗೆ ಮುಖಭಂಗ ಮಾಡಿದ್ದ. ಇವರ ಎಲ್ಲ ಗ್ರಂಥಗಳನ್ನ ಖಂಡಿಸಿ, ಯಾವ ಊರೊಳಗೆ ಜಗನ್ನಾಥ ಬರ್ತಾನ ಆ ಊರಿಂದ ಹೊರಡ್ತಿದ್ರು ಅವರು, ಪಲಾಯನ ಮಾಡ್ತಾ ಇದ್ರು ಅಪ್ಪಯ್ಯ ದೀಕ್ಷಿತರು. ಸಿಂಹದ ಮರಿ ಅಂತಿದ್ದ. ನಖಾನಾಂ ಪಾಂಡಿತ್ಯಂ ಪ್ರಕಟಯತು ಕಸ್ಮಿನ್ ಮೃಗಪತಿ ಹೇಳ್ತಾನ ಸಿಂಹ. ಉಗುರು ಬಹಳ ಬೆಳೆಸಿಕೊಂಡು ಎಲ್ಲಿ ಕುಕ್ಕಲಿ, ಯಾರನ್ನ ಹೊಡಿಲಿ, ಯಾರನ್ನ ಬಡಿಲಿ ಅಂತ ಹೋಗಿ ಬಂಡಗಲಿಗೆ ಚಚ್ಚುತ್ತಿತ್ತಂತ. ಹಂಗ ನನ್ನ ಪಾಂಡಿತ್ಯಕ್ಕೆ ಸರಸಾಟಿಯಾದವ್ರು ಇಲ್ಲ ಅಂತ ಹುಡುಕ್ತಾ ಇದ್ನಂತ ಈ ಕವಿ. ಅಂಥ ದೊಡ್ಡ ವಿದ್ವಾಂಸ, ಆದ್ರೆ ಈಗಿಂಥ ಗತಿ. ಅವನನ್ನು ನೋಡಿದ ಕೂಡಲೇ ಅಪ್ಪಯ್ಯ ದೀಕ್ಷಿತರು ಉಗುಳು ನುಂಗುತ್ತಾ ಅಧೀರ ಧ್ವನಿಯಿಂದ ಹೇಳ್ತಾರಂತ, ಅಥವಾ ಸುಖಂ ಶಯಿತಾಹ ತವ ನಿಕಟೆ ಜಾಗರ್ತಿ ಜಾಹ್ನವಿ ಜನನಿ. ನಿನ್ನ ತಾಯಿ ಗಂಗೆ ಎಚ್ಚರಿದ್ದಾಳಪ್ಪ, ಮಗು ಮಲಗಿದ್ರು ತಾಯಿ ಎಚ್ಚರಿರ್ತಾಳೆ, ಮಲ್ಕೊ ಅಂತ ಹೇಳಿ ಹೊರಟು ಹೋದ್ರಂತೆ. ತಕ್ಷಣದಲ್ಲಿ ಇವನಿಗೆ ಏನನ್ನಿಸ್ತೋ ಏನೋ ಎದ್ದು ಬಿಟ್ಟ. ಎದ್ದು ಲವಂಗಿಗೆ ಹೇಳ್ತಾ ಇದ್ದಾನೆ, ಲವಂಗಿ ಇನ್ನು ಈ ಜೀವನ ಸಾಕು, ಆ ತಾಯಿಯ ತಂಪೊಡಲನ್ನು ಸೇರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಈಗೋ ನಿನ್ನನ್ನು ದೇವರಿಗೆ ಒಪ್ಪಿಸಿಬಿಡ್ತೀನಿ. ಮನುಷ್ಯನ ನೆರಳು ಅವನನ್ನು ಬಿಟ್ಟಿರೋದಿಲ್ಲ, ನಿಮಗೆ ಜ್ಞಾಪಕ ಇರಲಿ. ನೀವು ಗಂಗೆಯ ಒಡಲಿಗೆ ಹೋದರೆ ನಿಮ್ಮೊಡನೆ ನಾನು ಗಂಗೆಯ ಒಡಲಿಗೆ. ಜಗನ್ನಾಥನನ್ನು ಲವಂಗಿ ಹಿಂಬಾಲಿಸಿದ್ದಾಳೆ. ಇನ್ನೇನು ಕೆಳಗಿಳಿಬೇಕು, ಕೆಳಗಿನಿಂದ ಬ್ರಾಹ್ಮಣರು ಕೂಗ್ಕೊಂಡ್ರಂತ, ಎಲ್ಲ ಪಾಪಿ ಗಂಗಾ ಮೈಲಿಗೆ ಆಗ್ತಾಳೆ, ನೀ ಕೆಳಗೆ ಬರಬೇಡ, ನಿನ್ನ ನೆರಳು ಬೀಳಬಾರದು ಗಂಗಾದ ಮೇಲೆ, ನಾವು ಸ್ನಾನ ಮಾಡಿಕೊಂಡು ಮ್ಯಾಲೆ ಬರೋ ತನಕ ಅಲ್ಲೇ ನಿಂದ್ರು ಅಂದ್ರಂತ. ಎಂಥ ಬ್ರಾಹ್ಮಣರು ನೋಡಿ, ವ್ಯಕ್ತಿಯ ನೆರಳು ಬಿದ್ದು ಮೈಲಿಗೆ ಆಗುವುದಾದ್ರೆ ಆ ಮಡಿ ಎಂಥದ್ದು. ಒಂದು ಕಡೆಗೆ ಬನ್ನಂಜಿಯವರು ತಮಾಷೆ ಮಾಡ್ತಾರೆ, ಮಡಿಯಾಗಿದ್ದವರು ಮೈಲಿಗೆಯವರನ್ನ ಮುಟ್ಟಿದ್ರೆ ಮೈಲಿಗೆಯವರು ಮಡಿ ಆಗಬೇಕು, ಮೈಲಿಗೆಯವರು ಮಡಿಯವರನ್ನ ಮುಟ್ಟಿದ್ರೆ ಮಡಿಯವರು ಮೈಲಿಗೆ ಆಗ್ತಿದ್ರೆ ಯಾವುದು ಸ್ಟ್ರಾಂಗ್ ಆಯ್ತು? ಆದ್ದರಿಂದ ಗಂಗೆ ತೀರ್ಥೋದ ಕಂಚ ವನ್ಹಿಶ್ಚ ನಾಣ್ಯತ ಶುದ್ಧಿ ಮರ್ಹತ. ಒಂದು ಗಂಗಾ, ಒಂದು ಅಗ್ನಿ, ಅವು ಮೈಲಿಗೆ ಆಗುವ ವಸ್ತುನೇ ಅಲ್ಲ, ಮೈಲಿಗೆ ಆದವ್ರನ್ನ ಪವಿತ್ರಗೊಳಿಸುವಂತಹ ವಸ್ತು. ಆದ್ದರಿಂದ ಏನ್ ಹೇಳಬೇಕು ಇವ್ರ ಅಜ್ಞಾನಕ್ಕ? ಆದರೂ ನೋಡ್ರಿ, ಒಂದು ಕಾಲಕ್ಕ ಸಭಾದೊಳಗ ಗುಡುಗ ಹಾಕ್ತಿದ್ದಂತಹ ವ್ಯಕ್ತಿ ಇವತ್ತ ಆ ಬ್ರಾಹ್ಮಣರ ಮಾತುಗಳಿಗೆ ಅಂಜಿಕೊಂಡು ಮುದುರಿಕೊಂಡು ಅಲ್ಲಿ ನಿಂತುಕೊಂಡಿದ್ದಾನೆ. ಮುಂದೆ ಕೆಳಗೆ ಇಳಿಯೋ ಧೈರ್ಯ ಇಲ್ಲ. ಬಹಳ ದುಃಖ ಆಯ್ತು, ಮೂರ್ಛೆಗೊಂಡು ಬಿದ್ದ. ಲವಂಗಿ ಅಲ್ಲಿ ಹೋಗ್ತಾ ಇರೋರನ್ನ ಬೇಡಿ ಪ್ರಾರ್ಥನೆ ಮಾಡಿ ಎರಡು ಹನಿ ಗಂಗೆ ನೀರಿಸಿದುಕೊಂಡು ಅವನಿಗೆ ಶೈತ್ಯೋಪಚಾರ ಮಾಡಿ ಎಬ್ಬಿಸಿ ಕುಳ್ಳಿರಿಸಿದ್ದಾಳೆ. ಎಚ್ಚೆತ್ತಾಗ ಕವಿಯ ಮನಸ್ಸು ಪ್ರಸನ್ನವಾಗಿತ್ತು. ಯಾವುದೇ ದುಃಖ, ದ್ವೇಷ, ಉದ್ವೇಗ ಏನೂ ಇರಲಿಲ್ಲ. ಗಂಗೆಯ ಗಾಳಿ ಬೀಸ್ತಾ ಇದೆ, ಮನಸ್ಸು ಪ್ರಶಾಂತವಾಗಿದೆ. ಆ ಬ್ರಾಹ್ಮಣರು ಹೋಗುವವರೆಗೆ ಕಾಯ್ದಿತ್ತು. ಭಕ್ತಿಭರಿತವಾದ ಕಂಠದಿಂದ ಗಂಗೆಯನ್ನ ಸ್ತೋತ್ರ ಮಾಡಿದ್ದಾನೆ.
ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್ನ ಮಹೈಶ್ವರ್ಯಂ ಮಲೀಲಾ ಜನಿತ ಜಗತಃ ಖಂಡ ಪರುಷೋ ಶ್ರುತೀನಾಂ ಸರ್ವಸ್ವಂ ಸುಕೃತಮಥ ಮೂರ್ತಂ ಸುಮನಸಾಂ ಸುಧಾ ಸೌಂದರ್ಯಂತೆ ಸಲಿಲಮ ಶಿವಂ ಮನಃಶಮಯತು. ಗಂಗಾಲಹರಿಯ ಮೊದಲನೇ ಪದ್ಯ. ಎರಡನೇದ್ದು, ದರಿದ್ರಾಣಾಂ ದೈನ್ಯಂ ದುರಿತಮತ ದುರ್ವಾಸನ ಹೃದಾಂ ದೃತಂ ದೂರೀಕುರುವನ್ನ ಸಕೃದಪಿ ಗತೋ ದೃಷ್ಟಿಸರಣಿಂ ಉದಂಚನ್ ಮಾರ್ತಂಡ ಸ್ಫುಟ ಕಪಟ ಹೇರಂಬ ಜನನೀ ಕಟಾಕ್ಷೌ ವ್ಯಾಕ್ಷೇಪ ಕ್ಷಣ ಜನಿತ ಸಂಕ್ಷೋಭ ನಿವಹ ಭವಂತು ತ್ವಂಗಂತೋ ಹರ ಶಿರಸಿ ಗಂಗಾ ತನುಭುವ ತರಂಗ ಪ್ರೋತ್ತುಂಗ ದುರಿತ ಭವಭಂಗಾಯ ಭವತಾಂ. ಅರ್ಥ ತಿಳಿದೇ ಇದ್ರು ಗಂಗಾ ತರಂಗಗಳ ತೊಟ್ಟಿನಲ್ಲಿ ತೂಗಿದಂಗೆ ಅನಿಸ್ಬೇಕು. ಅಷ್ಟು ಸುಂದರವಾದ ಪದ್ಯಗಳು. ಅದನ್ನ ಕನ್ನಡಕ್ಕೆ ನಮ್ಮ ತಂದೆಯವರು ಮಾಡಿದ್ದಾರೆ. ತಾಯೇ ಈ ಪದ್ಯದ ಹೇಳಿದ ಪದ್ಯದ ಅನುವಾದ ಅಲ್ಲ, ಮುಂದಿನ ಪದ್ಯಗಳ ಅನುವಾದ. ದೀನ ಆರ್ತಭಾವ ಎಷ್ಟು ಸುಂದರವಾಗಿ ಈ ಪದ್ಯಗಳಲ್ಲಿ ಮೂಡಿ ಬಂದಿದೆ ಅಂದ್ರೆ ಅದರ ಅನುವಾದ ಕೇಳ್ರಿ. ತಾಯೇ ನಿನ್ನ ಹಾಲ್ ಕುಡಿದು ದಣಿದು ಒಡನಾಡಿ ಕೂಡಿ ಆಡಿ ಕುಣಿದು ಮಣಿದು ಮೈ ದಣಿದು ಬಂದೇನ ನಿನ್ನ ಕಂದ ಕೋಡಿ ನೀನು ತೆರೆಯ ತೊಡೆ ಮೇಲೆ ಮಲಗಿಸಿ ಅಕ್ಕರದಿ ಚುಕ್ಕು ತಟ್ಟಿ ಹೇಳಿ ಗಾಳಿ ಜೋಗುಳವ ಹಾಡಿ ಮಲಗೆನ್ನ ಚಿನ್ನ ಕಟ್ಟಿ. ತಾಯಿ ಮಗು ಊರೆಲ್ಲ ಅಡ್ಡಾಡಿ ಬಂದ್ರು ಸಂಜೆ ಆದ ಕೂಡಲೇ ಆಟ ಆಡು ಮುಂದೆ ಸ್ನೇಹಿತರು ಬೇಕು. ಆದ್ರ ಸುಸ್ತಾದ್ರ ಹೈರಾಣ ಆದ್ರ ದುಃಖ ಆದ್ರ ತಾಯಿ ಬೇಕು. ಅದಕ್ಕ ಎಲ್ಲಾ ಕಡೆಗೆ ತಿರುಗಿ ತಿರುಗಿ ಯಾರೂ ನನ್ನನ್ನ ಲಾಲಿಸುವವರು ಇಲ್ಲದೆ ನಿನ್ನ ತಡಿಗೆ ಬಂದಿದ್ದೇನೆ ತಾಯಿ. ಕುಣಿದು ಮಣಿದು ಮೈ ದಣಿದು ಬಂದೇನ ನಿನ್ನ ಕಂದ ಕೋಡಿ ನೀನೇನ್ ಮಾಡು ನೀನು ತೆರೆಯ ತೊಡೆ ಮೇಲೆ ಗಂಗಾ ಮಾತೆಯನ್ನು ಕೇಳ್ತಾ ಇದ್ದಾನೆ. ತಾಯಿ ತೊಡೆ ಮೇಲೆ ಮಲಗಿಸಿ ನನಗೆ ಚುಕ್ಕು ತಟ್ಟು. ಎಂಥ ತೊಡಿಯವು ಗಂಗಾದೇವಿ ತೊಡಿ ಅಂತ ಬರೀ ನೀನು ತೆರೆಯ ತೊಡೆ ತೆರೆಗಳು ನೀನು ತೆರೆಯ ತೊಡೆ ಮೇಲೆ ಮಲಗಿಸಿ ಅಕ್ಕರದಿ ಚುಕ್ಕು ತಟ್ಟಿ ಹೇಳಿ ಜೋಗಳ ಹಾಡಬೇಕಲ್ಲ. ತಾಯಿ ಜೋಗಳ ಹಾಡ್ತಾಳ. ಗಂಗಾ ನದಿಯ ಮೇಲೆ ಮಲಗಿದಾಗ ಜೋಗಳ ಹಾಡೋದು ಯಾವುದು? ಗಾಳಿ ಅಂತ ತಂಗಾಳಿ. ಹೇಳಿ ಗಾಳಿ ಜೋಗುಳವ ಹಾಡಿ ಮಲಗೆನ್ನ ಚಿನ್ನ ಕಟ್ಟಿ ಅಂತ. ಪ್ರಭಾತೆ ಸ್ನಾಂತೀನಾಂ ನೃಪತಿರ ಮಣೀನಾಂ ಭುಜತಟಿ ಗತೋ ಯಾವನ್ನ ಮಾತಃ ಮಿಲತಿ ತವತೋ ಯೈರ್ಮೃಗಮತಃ. ಅನೇಕ ಸುಂದರ ಪದ್ಯಗಳು. ಕೆಲವು ಪದ್ಯಗಳನ್ನು ಮಾತ್ರ ಸಮಯ ಆಯಿತು ನಿಮ್ಮ ಮುಂದೆ ನೋಡ್ರಿ. ಎಷ್ಟು ಚಮತ್ಕಾರಿಕವಾಗಿ ಕವಿ ತ್ರಪಂತೆ ತೀರ್ಥಾಣಿ ತ್ವರಿತ ಮಿಹ ಯಸ್ಯೋ ಧೃತಿವಿಧೌ ಕರಂ ಕರ್ಣೇ ಕುರುವಂತ್ಯಪಿ ಕಿಲ ಪಿನಾಕಿ ಪ್ರಭೃತಯ. ಕವಿ ಹೇಳ್ತಾ ಇದ್ದಾನೆ, ಇವ ದೇವರ ಹತ್ರ ಹೋಗಿ ದೇವಸ್ಥಾನಗಳಿಗೆ ಹೋಗಿ ನನ್ನ ಉದ್ಧಾರ ಮಾಡ್ರಿ ಅಂತ ಬೇಡ್ಕೊಂಡಂತ. ಅವ್ರೇನ್ ಮಾಡಿದ್ರು, ಮೊದಲು ಕಣ್ಣು ಮುಚ್ಚಿದ್ರಂತ, ಆಮೇಲೆ ಇವ ಕಿವಿ ಕೇಳಿಸ್ತದ ಅಂತ ಬಾಯಿಂದ ಪ್ರಾರ್ಥನೆ ಮಾಡಿಕೊಂಡ್ರ ಕಿವಿಯೊಳಗೆ ಬಟ್ಟಿಟ್ಕೊಂಡ್ರಂತ. ಕರಂಕರ್ಣೇ ಕುರುವಂತ್ಯಪಿಕಿಲ ಪಿನಾಕಿ ಪ್ರಭೃತಯ. ಮುಂದ ತೀರ್ಥ ಹರಿತಿರ್ತದಲ್ಲ ಅಲ್ಲಿ ಬಂದು ನಿಂತ್ಕೊಂಡಂತ. ಆ ತೀರ್ಥ ಈ ಪಾಪಿ ಬರೋದನ್ನ ನೋಡಿ ನಡುಗಲಿಕ್ಕತ್ಯಂತದು. ನೀವು ತೀರ್ಥದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅದು ನೀರು ಹಿಂಗ ಆಗ್ತಿರ್ತದ ನೋಡ್ರಿ. ಅದಕ್ಕೆ ಕಲ್ಪನೆ ಮಾಡ್ತಾನೆ ಕವಿ, ಈ ಪಾಪಿ ಬಂದು ನನ್ನೊಳಗೆ ಕೈ ಹಾಕ್ತಾನೆ ಈಗ ಅಂತ ತೆರೆಗಳು ಅವು ನಡುಗ್ತಾವಂತವು ಇವನನ್ನು ನೋಡಿ. ಅದರದ ಕನ್ನಡ ಅನುವಾದ, ನೀಚ ನನ್ನು ಶುಚಿಗೊಳಿಸೆ ನಾಚಿ ನಡುಗುವವು ತೀರ್ಥ ಕ್ಷೇತ್ರ ಶಂಭು ಪ್ರಭೃತಿಗಳು ಬೆರಳ ನಿಟ್ಟು ಮುಚ್ಚುವರು ಕರ್ಣ ನೇತ್ರ
ಇಂಥ ನನ್ನನ್ನುದ್ಧರಿಸೆ ನೀನು ಸದಯಾಂತರಂಗೆ ಗಂಗೆ. ನಾವೇ ಲೋಕ ಪಾವನರು ಎನ್ನುವ ಸುರ ಸರ್ವ ಗರ್ವ ಭಂಗೆ. ಯಾರಿಗೆ ಬಹಳ ಸಾಮರ್ಥ್ಯ ಇರ್ತದ ಅವರು ಸೆಣಸಾಡ್ಬೇಕಾದ್ರೆ ಅಗದಿ ಚಾಲೆಂಜಿಂಗ್ ಇಶ್ಯೂಸ್ ನೋಡ್ತಿರ್ತಾರೆ. ದೊಡ್ಡ ಪೈಲ್ವಾನ್ ಇದ್ದೆ ಅನಂತ ಹಂಸಂತಿ ಕುಸ್ತಿ ಬರುದು ನಾವು. ಅವರು ತಮಗೆ ಸಮರಾದವರನ್ನು ನೋಡ್ತಾರ ಅವರು. ಅದಕ್ಕೆ ಹೇಳ್ತಾರ ನಿನ್ನ ಸಾಮರ್ಥ್ಯ ಎಂಥದ್ದು ಗಂಗೆ, ಜಗತ್ತಿನೊಳಗ ಅತ್ಯಂತ ದೊಡ್ಡ ಪಾಪಿ ಬರಬೇಕು ಅವನ ಸಹಿತ ನಾ ಉದ್ಧಾರ ಮಾಡ್ತೀನಿ ಅಂತ ಹಾದಿ ಕಾಯ್ತಿದ್ದೆಲ್ಲ, ಇದು ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಇಂಥ ನನ್ನನ್ನು ಉದ್ಧರಿಸೆ ಸದಯಾಂತರಂಗೆ ಗಂಗೆ. ಇನ್ನೊಂದು ಪ್ರಸಂಗ, ವಿಲೀನೋ ವೈವೈವಸ್ವತ ನಗರ ಕೋಲಾಹಲ ಭರೋ ಗತಾದೂತ ದೂರಂ ಕ್ವಚಿದಪಿ ಪರೇ ತಾನ್ ಮೃಗಯಿತು. ಒಂದೇನು ಪ್ರಸಂಗ ಅಂದ್ರೆ, ಯಾವಾಗ ಗಂಗಾದೇವಿ ಈ ಭೂಮಿಗೆ ಬಂದ್ಲು ಸ್ವರ್ಗದೊಳಗ ನರಕದೊಳಗ ದೊಡ್ಡ ಅವ್ಯವಸ್ಥೆ ಆಗಿ ಕೋಲಾಹಲ ಶುರುವಾಯ್ತಂತ. ಏನದು ಅಂದ್ರೆ, ಅದು ಕನ್ನಡದ ಅನುವಾದ ನಮ್ಮ ತಂದೆಯವರು ಮಾಡಿದ್ದು. ಸಾವಿನೂರ ಸಂತೆಯಲಿ ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ. ಸಾವಿನ ಊರು ಅಂದ್ರೆ ಯಮಪಟ್ಟಣ, ನಮ್ಮಂಥ ಪಾಪಿಗಳು ಬಹಳ, ಅದರಿಂದ ಯಾವಾಗಲೂ ಸಂತೆಯಲ್ಲಿ ದೇರ್ ಇಸ್ ಆಲ್ವೇಸ್ ಎ ಫೇರ್. ಸಾವಿನೂರ ಸಂತೆಯಲಿ ಗಂಗಾ ಬಂದ ಮೇಲೆ ಏನಾಯ್ತು, ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ, ಯಾವ ಗಿರಾಕಿನೇ ಇಲ್ಲ ಅಂತಲ್ಲಿ. ಯಮದೇವರು ಎಲ್ಲಾರನು ಯಮದೂತರನ್ನ ನೌಕರಿಯಿಂದ ತೆಗೆದಂತ. ಅವ್ರಂದ್ರಂತ ಇಷ್ಟು ವರ್ಷ ನೌಕರಿ ಮಾಡಿವಿ, ಮಕ್ಕಳು ಬೆಳೆದು ನಿಂತಾವ, ಬಿಲ್ಗಳು ಬರ್ತಿರ್ತಾವ, ನೌಕರಿಯಿಂದ ತರದ್ರೆ ಎಲ್ಲಿ ಹೋಗೋಣ, ಒಂದು ಶಿಷ್ಟಮಂಡಳಿ ತಗೊಂಡು ಯಮದೇವ್ರ ಹತ್ರ ಹೋದ್ರಂತ, ನಮ್ಮನ್ನು ಕೆಲಸಕ್ಕೆ ಇಟ್ಕೋರಿ ಅಂತ. ಯಮ ಹೇಳಿದಂತ, ಪ್ರಾಜೆಕ್ಟ್ಗಳೇ ಇಲ್ಲ, ನಿಮ್ಮನ್ನ ಹೆಂಗ್ ಕೆಲಸಕ್ಕೆ ಇಟ್ಕೊಳ್ಳಿ, ನಾನು ಭೂಲೋಕದ ತನಕ ಹೋಗಿ ಒಂದು ನಾಲ್ಕನಾಲ್ಕರೆ ಹೆಣ ಆರಿಸ್ಕೊಂಡು ಬರ್ರಿ, ಆಮೇಲೆ ನಿಮ್ ಕೆಲಸ ಕಾಯಂ ಮಾಡ್ತೀನಿ ಅಂತ ಹೇಳಿದ್ನಂತ. ವಿಲೀನೋ ವೈವಸ್ವತ ನಗರ ಅಂದ್ರೆ ಯಮಪಟ್ಟಣ, ಅಲ್ಲಿ ಗದ್ಲೆಲ್ಲ ವಿಲೀನ ಆತು. ನೋಡ್ರಿ, ಅಲ್ಲೇ ವೈ ಅನ್ನೋದು ಒಂದು ಅವ್ಯಯ, ಈ ಕವಿ ಕೈಯೊಳಗ ಸಿಕ್ಕು ಅವ್ಯಯದೊಳಗ ಸಹಿತ ಎಂಥ ಅರ್ಥಸ್ಫುರಣ ಆಗೋ ಹಂಗ ಅದನ್ನು ಉಪಯೋಗ ಮಾಡಿದ್ದಾನೆ. ಶ್ಲೋಕ ಮಾಡೋ ಮುಂದೆ ಇನ್ನೂ ಶ್ಲೋಕ ಮಾಡ್ಲಿಕ್ಕೆ ಬರದೇ ಇರುವಂತಹ ಮಂದ ಕವಿಗಳು ಚ ತೂ ವೈ ಇಂಥವು ಬಳಸ್ತಿರ್ತಾರೆ. ಇವಕ್ಕೆ ಕಟ್ಟಡ ಕಟ್ಟು ಮುಂದೆ ಚೀಪುಗಲ್ಲು ಚೂಪುಗಲ್ಲು ಅಂತಿರ್ತಾವಲ್ಲ, ಎರಡು ಕಲ್ಲಿನ ನಡುವು ಸಂದ್ರಿ ಬಂತು ಅಂದ್ರೆ ಸಿಗಿಸ್ಲಿಕ್ಕೆ. ಹಂಗ ಇವು ಅವ್ಯಯಗಳು ಒಂದೊಂದೊಂದೊಂದು ಅಲ್ಲಲ್ಲಲ್ಲೇ ಕವಿಗಳು ಅವನು ಬಳಸಿ ಪಾದಪೂರ್ಣ ಮಾಡ್ಕೋತಿರ್ತಾರೆ ಧಡ್ರು. ಈ ಕವಿ ಏನ್ ಮಾಡ್ಯಾನ, ಅದಕ್ಕೆ ಸಹಿತ ಒಂದು ಹೊಸ ಅರ್ಥದ ಸ್ಫುರಣ ಆಗೋ ಹಂಗ ವೈ ಅನ್ನೋದನ್ನ ವೈವಸ್ವತ ನಗರ ಅಂತಿದ್ದುದರಿಂದ ಅದರ ಹಿಂದೆ ಅದನ್ನ ಹಾಕಿ ವಿಲೀನೋ ವೈವೈವಸ್ವತ ನಗರ, ವೈವಸ್ವತ ನಗರದ ಕೋಲಾಹಲ ಭರ ವಿಲೀನಾತು ಶಾಂತಾತು. ವಿಲೀನೋ ವೈವೈವಸ್ವತ ನಗರ ಕೋಲಾಹಲ ಭರೋ ಗತಾ ದೂತ ದೂರಂ, ದೂತರು ಎಲ್ಲ ದೂರಂಗತ ಭೂಲೋಕಕ್ಕೆ ಬಂದ್ರು ಅವರು. ಕ್ವಚಿದಪಿ ಪರೇ ತಾನ್ ಮೃಗಯಿತು, ಪ್ರತಿಯೊಬ್ಬರ ಮನೆಗೆ ಬಂದ್ರಂತ. ಏನ್ರಿ ನಿಮ್ಮನೆಗೆ ಯಾರು ಇದ್ದಾರೇನು? ಇಲ್ರಿ, ನಮ್ಮನೆಗೆ ಎಲ್ಲರೂ ಗಂಗಾ ಸ್ನಾನ ಮಾಡ್ಯಾರ, ಮುಂದಿನ ಮನೆಗೆ ಹೋಗವ್ರಂತ. ಎಲ್ಲೆಲ್ಲೆಲ್ಲೂ ಸಿಗು ಹಂಗಿಲ್ಲ, ಇಡೀ ನರಕ ಖಾಲಿ ಬಿತ್ತು, ಸ್ವರ್ಗದಾಗ ಏನಾಯ್ತು ಹೌಸ್ ಫುಲ್ ಅಂತ ಬೋರ್ಡ್ ಹಾಕಿಬಿಟ್ರಂತ. ದೇವಪುರದ ಹಿರಿ ದಾರಿ ಬಿರಿಯುತ್ತಿರೇ ಬಹು ವಿಮಾನ ಎರಗೆ, ಪುಷ್ಪಕ ವಿಮಾನದೊಳಗೆಲ್ಲ ದೇವಲೋಕಕ್ಕೆ ಹೊಂಟ್ರಂತ ಸ್ವರ್ಗಕ್ಕೆ. ಮಾತೆ ನಿನ್ನ ಕಥೆ ಮಹಿಮೆ ಮಾತು ಮೇದಿನಿಯೊಳಿರುವವರೆಗೆ, ಮೇದಿನಿಯೊಳಗ ಈ ಭೂಮಿಯೊಳಗ ಎಲ್ಲಿ ತನಕ ನಿನ್ನ ಮಾತು ನಿನ್ನ ಕಥೆ ಎಲ್ಲಿ ತನಕ ಗಂಗಾ ಸ್ನಾನದ ಭಾವ ಜನಗಳಲ್ಲಿ ಜಾಗೃತವಾಗಿರ್ತದ ಅಲ್ಲಿ ತನಕ ನರಕದೊಳಗ ಗಿರಾಕಿಗಳು ಸಿಗೋದಿಲ್ಲ, ಸ್ವರ್ಗದೊಳಗ ಹೌಸ್ಫುಲ್ ಅನ್ನು ಬೋರ್ಡ್ ಹೋಗುದಿಲ್ಲ ಅಂತ ಕವಿ ಅದನ್ನ ಒಳ್ಳೆ ಚಮತ್ಕಾರಿಕವಾಗಿ ಹೇಳ್ತಾ ಇದ್ದಾನೆ. ಇನ್ನೊಂದು ಪದ್ಯ ಈರ್ಷೆ, ಇದನ್ನೊಂದು ಹೇಳಿ ಮುಗಿಸ್ತೀನಿ, ನನ್ನ ಸಮಯ ಮುಗಿತಾ ಬಂತು. ರೋಷ ದುಂಬಿ ದಂಬಿಕೆಯ ಮನವರಂಭಿಸುವದನ್ನೇ ಬಿಟ್ಟು ಅವಳ ಗಂಡನಂಜುಂಡ ನಲಿವ ನಿನ ತಲೆಯ ಮೇಲೆ ಇಟ್ಟು. ಸ್ವಲ್ಪ ಇದಕ್ಕ ಪಿತಕ ಹೇಳಬೇಕು, ಏನಾಯ್ತು, ಹಿಮಾಲಯದ ಉತ್ತುಂಗ ಶೃಂಗಾಂಗಣದ ಮೇಲೆ ಮಹಾದೇವರು ತಮ್ಮ ಜಡೆಯನ್ನ ಬಿಚ್ಚಿಕೊಂಡು ನಿಂತುಕೊಂಡು ಗಂಗೆಗೆ ಬಾ ಅಂತ ಆಹ್ವಾನ ಮಾಡಿದ್ರಂತ. ಶತಧಾ ಭಿದ್ಯತೆ ಮೂರ್ಖ ತಲೆ ಸಹಸ್ರ ಹೋಳಾದಿತ್ತು ಸರಿದು ಬಿಡು ಅಂತ ಗಂಗೆ ಅಬ್ಬರಿಸಿದ್ರೆ, ಇರ್ಲಿ ಬಾ ನೋಡೋಣ, ಬಹಳ ಮಾತಾಡೋರು ಯಾವಾಗಲೂ ಕೆಲಸ ಕಡಿಮೆ ಮಾಡ್ತಿರ್ತಾರ, ಬಾ ನೋಡೋಣ ಅಂತ ಗಂಗೆಯನ್ನ ಮಹಾದೇವರು ಆಹ್ವಾನಿಸಿದ್ರಂತ.
ಧುಮ್ಮಿಕ್ಕಿ ಗಂಗಾ ಧುಮುಕಿದ್ರ ಅವಳನ್ನು ತಮ್ಮ ಜಟಾ ಜೂಟದೊಳಗೆ ಬಂಧಿಸಿದ್ರಂತ. ನಿಮಗೆಲ್ಲ ಗೊತ್ತಿದ್ದ ಕಥೆನೆ. ಕವಿ ತನ್ನ ಉತ್ಪ್ರೇಕ್ಷೆಯಿಂದ ಅದನ್ನು ರುಚಿಕರವಾಗಿ ಮಾಡ್ತಾ ಇದ್ದಾನೆ. ಜಟಾ ಜೂಟದೊಳಗೆ ಅದನ್ನು ಬಂಧಿಸಿದ್ರ ಗಂಗಾ ಬಂಧಿತಳಾಗಿ ಕೂತ್ಲು. ಗಂಗಾ ಅಂದ್ರ ಆಕಾರ ಅಂತ, ಸಂಸ್ಕೃತದೊಳಗ ಆಕಾರ ಅಂತ ಈಕಾರ ಅಂತ ಸಾಮಾನ್ಯವಾಗಿ ಸ್ತ್ರೀಲಿಂಗ ಶಬ್ದಗಳು. ಪಾರ್ವತಿದೇವಿಗೆ ಹೆಂಗಾಗಬೇಡ್ರಿ, ಬರೇ ಸ್ತ್ರೀ ಎಲ್ಲೋ ಆಫೀಸ್ನೊಳಗೆ ಒಬ್ಬಕ್ಕೆ ಟೈಪಿಸ್ಟ್ ಬಂದಾಳ ನಮ್ಮ ಮನೆಯವ್ರಿಗೆ ಅಂದ್ರೇನೆ ಚಡ್ಪಡಿಸ್ತಿರ್ತಾರೆ ಮನೆಯೊಳಗೆ ಇವರು. ಪಾಪ ಇವಳು ಬರೇ ಬಂದಾಳ ಅಷ್ಟೇ ಅಲ್ಲ, ತಲೆ ಮೇಲೆ ಏರಿ ಕೂತಾಳ. ಪಾರ್ವತಿ ಹೇಳಿದ್ಲಂತ ಇಳಸ್ರಿ ಕೆಳಗಾಕಿನ್ನ, ಯಾರು ಅವಳು ತಲೆ ಮೇಲೆ, ಅದು ನೀರೇ ಅಲ್ಲ ಅದು, ಅದು ನೀರ್ ಅದು ಅಂದ್ರಂತಿವ್ರು. ನೀರಾಗಲಿ ನಾರಿ ಆಗಲಿ ಅದು ಗಂಗಾ ಅಂದ್ರೆ ಆಕಾರ ಅಂತ, ಅದು ಸ್ತ್ರೀಲಿಂಗ. ಈ ಸ್ತ್ರೀಲಿಂಗದ ಪದಾರ್ಥಗಳು ಗಂಡಸರ ಸಮೀಪ ಹಾಯ್ದ್ರೆ ನಮ್ಗೆ ಯಾಕೋ ಹೆದರಿಕೆ ಆಗ್ತದೆ. ಮನೆಯೊಳಗೆ ಸಾಮಾನು ಹೇಳು ಮುಂದ ಸೌತಿಕಾಯಿ ಹೇಳುವುದಿಲ್ರಿ ಎಷ್ಟೋ ಮಂದಿ ಹೆಣ್ಮಕ್ಳು, ಸೌತೆ ಅಂತ ಬರ್ತದೆ ಸೌತಿ. ಅದಕ್ಕೆ ಇಳಸ್ರಿ ಕೆಳಗ ಅಂತ ಕೇಳಿದ್ಲಂತ. ಯದ್ಯಪಿ ಹೆಂಡತಿ ಅಪ್ರಸನ್ನಳಾದ್ರೆ ಸಿಟ್ಟುಕೊಂಡ್ರೆ ಅವಳನ್ನ ಸ್ವಲ್ಪ ಸಮಾಧಾನ ಮಾಡಬೇಕಾಗಿದ್ದು ಗಂಡನ ಕರ್ತವ್ಯ. ಏನು ನಿಶ್ಚಯ ಪತ್ರದೊಳಗೆ ಕರಾರು ಮಾಡಿಸಿರೋದ್ರಲ್ಲಿ ಹೆಂಡತಿ ಸಿಟ್ಟಿಗೆ ಎದ್ರೆ ಸಮಾಧಾನ ಮಾಡಬೇಕು ಅಂತ ಏನಿಲ್ಲೇ ಮಾಡ್ತಿರ್ತಾವ ಇವು, ಅದನ್ನೇನು ಇರುವುದಿಲ್ಲ. ಮಾಡಬೇಕಾಗಿದ್ದ ಕರ್ತವ್ಯ, ಕಾಮನ್ ಸೆನ್ಸ್. ಆದ್ರೆ ಮಹಾರುದ್ರದೇವರು ಗಂಗೆಯನ್ನ ತಮ್ಮ ತಲೆಯಿಂದ ಕೆಳಗಿಳಿಸಲಿಲ್ಲ ಅಂತ. ಪಾರ್ವತಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಕಣ್ಣು ಕೆಂಪು ಮಾಡಿ ಗಂಗೆಯ ಕಡೆಗೆ ನೋಡಿದ್ರೆ ಒಳಗಿನ ನೀರು ಕುದ್ದು ಹೋತಂತ. ಉದಂಚನ್ ಮಾರ್ತಂಡ ಸ್ಫುಟ ಕಪಟ ಹೇರಂಬ ಜನನಿ. ಹೇರಂಬ ಜನನಿ ಅಂದ್ರೆ ಗಣಪತಿ ತಾಯಿ ಪಾರ್ವತಿ, ಒಳ್ಳೆಯ ಸೂರ್ಯ. ಉದಂಚನ್ ಮಾರ್ತಂಡ ಸ್ಫುಟ ಕಪಟ ಹೇರಂಬ ಜನನಿ ಕಟಾಕ್ಷೌ ವ್ಯಾಕ್ಷೇಪ ಕ್ಷಣ ಜನಿತ ಸಂಕ್ಷೋಭ ನಿವಹ. ಆ ನೀರೊಳಗೆ ಏನೋ ತಳಮಳ ನಡೆದದ ಅನ್ನೋದನ್ನೇ ಗೊತ್ತಾಗಿರ್ಬೇಕು. ಸಂಕ್ಷೋಭ ನಡೆದದ ಅನ್ನೋದನ್ನ ಕ್ಷಕಾರದ ಪ್ರಾಸದಿಂದ ಹೇಳ್ತಾ ಇದ್ದಾನೆ ಕವಿ. ಕಟಾಕ್ಷದಿಂದ ಆ ನೀರೊಳಗೆ ಏನು ಸಂಕ್ಷೋಭ ಆಯಿತು. ಕಟಾಕ್ಷ ವ್ಯಾಕ್ಷೇಪ ಕ್ಷಣ ಜನಿತ ಸಂಕ್ಷೋಭ ನಿವಹ ಭವಂತು ತ್ವಂಗಂತೋ ಹರಶಿರಸಿ ಗಂಗಾ ತನುಭುವ ತರಂಗ ಪ್ರೋತ್ತುಂಗಾಹ ದುರಿತ ಭವ ಭಂಗಾಯ ಭವತಾಂ. ಪಾರ್ವತಿದೇವಿ ನೋಡಿದಾಗ ಆ ನೀರು, ಅದನ್ನ ಕನ್ನಡದ ಅನುವಾದ ಓದ್ತಾ ಇದ್ದೇನೆ ನಾನು ಅರ್ಥ ಹೇಳೋದಕ್ಕಿಂತ. ರೋಷ ದುಂಬಿ ದಂಬಿಕೆಯ ಮನವ ರಂಭಿಸುವದನ್ನೇ ಬಿಟ್ಟು. ಇದಕ್ಕೇನು ಅರ್ಥ ಹೇಳ್ಬೇಕ್ರಪ್ಪ, ರೋಷ ದುಂಬಿದ, ರೋಷ ಅಂದ್ರೆ ಸಿಟ್ಟು, ಅಂಬಿಕಾ ಅಂದ್ರೆ ಪಾರ್ವತಿ. ರೋಷ ದುಂಬಿ ದಂಬಿಕೆಯ ಮನವ ರಂಭಿಸುವದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ನಲಿವ ನಿನ ತಲೆಯ ಮೇಲೆ ಇಟ್ಟು. ಈರ್ಷೆಗೊಂಡ ಪಾರ್ವತಿಯ ಬೆಳಗು ಮಾರ್ತಂಡ ರಾಗ ಚಂಡ ಕಂಡ ಕಣ್ಣು ಕಂಗೆಣ್ಣು ತಾಕೆ ಖಳ ಖಳಿಪ ದಿವ್ಯ ಹೊಂಡ. ಖಳ 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 ಕುದಿಲಿಕ್ಕತ್ತೆ, ಅದು ಕುದಿಲಿಕ್ಕೆ ಶುರು ಆತಂತ. ನಾವ್ಯಾರಿದ್ರೆ ಇಷ್ಟು ಉಪ್ಪು ಪುಡಿ ಹಾಕವ್ರಿ ಅದ್ರೊಳಗ, ಉಪ್ಪು ಪುಡಿ ಅಲ್ಲ ಏನ್ರಪ್ಪ ಅದು, ಏನೋ ಅಂತೂ ಪುಡಿ ಸಕ್ರಿ. ಕಂಡ ಕೆಣ್ಣು ಕಂಗೆಣ್ಣು ತಾಕೆ ಖಳ ಖಳಿಪ ದಿವ್ಯ ಹೊಂಡ. ಹರ ನೋಡ್ರಿ ಪ್ರಾಸಬದ್ಧ ಮೂಲದೊಳಗ ಪ್ರಾಸ ಇದೆ, ಅದನ್ನಿಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹರನ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು ನೆರೆಯ ನೊರೆವಾ. ಸೂಕ್ಷ್ಮ ವ್ಯತ್ಯಾಸಗಳು ಶಬ್ದಗಳಲ್ಲಿ. ಹರನ ಶಿರದಿ ಮಹದೇವರ ತಲೆ ಮೇಲೆ ಮೊರೆ ಮೊರೆದು ಸಮುದ್ರದ ಮೊರೆತ ಅಂತ ಹೇಳ್ತಾರ. ಮೊರೆ ಮೊರೆದು ಮೆರೆದು ಮೆರವಣಿಗೆ, ಮೊರೆ ಮೊರೆದು ಮೆರೆದು ಅದೇನಾಗ್ತದೆ ಅಂದ್ರೆ ಬಂದು ದಡಕ್ಕ ಅಪ್ಪಳಿಸ್ತು ಅಂತಂದ್ರೆ ಅಲ್ಲಿ ನೊರೆ ಉಂಟಾಗ್ತದೆ ಬುರುಗು. ನೊರೆ ನೊರೆಯ ನೆರೆಯ ನೊರೆವಾ ತಾರೆಯೂರ ತೊರೆ. ತಾರೆಗಳ ಊರು ಅಂದ್ರೆ ಆಕಾಶ, ಆ ತಾರೆಗಳ ಊರಿನ ತೊರೆ ಅಂದ್ರೆ ನದಿ ಗಂಗಾ. ತಾರೆಯೂರ ತೊರೆ ಅದರ ತೆರೆಗಳು, ಗಂಗೆಯ ತೆರೆಗಳು. ತಾರೆಯೂರ ತೊರೆ ತೆರೆಗಳಳಿಸಲಿ ನಮ್ಮೆಲ್ಲ ದುರಿತ ಬರವಾ. ಇನ್ನೊಂದು ಹೇಳ್ಬೋದೇನು, ಕವಿ ಹೇಳ್ತಾ ಇದ್ದಾನೆ. ಗುಣಾನಾಮಿವಾಯಂ ತವ ಜನನಿ ದೋಷ ಪರಿಣತಃ. ಗಂಗೆಯನ್ನು ಹೇಳ್ತಾನೆ, ತಪ್ಪು ನಿಂದೆ ಜನಗಳು, ಇದು ನಿಂದಾ ಸ್ತೋತ್ರ ಅಂತಾರೆ ಇದಕ್ಕೆ. ಜನಗಳು
ಕಾಗೆಯನ್ನ ಗೂಗೆಯನ್ನ ನರಿಯನ್ನ ಕಟ್ಟಿ ಹಾಕುವುದಿಲ್ಲ, ಗಿಳಿಯನ್ನು ಕಟ್ಟಿ ಹಾಕ್ತಾರೆ. ಯಾಕೆ? ಅದರ ಮಧುರವಾದ ಮಾತುಗಳನ್ನು ಆಲಿಸಲಿಕ್ಕೆ. ಶುಕ ಪಂಜರ ಬಂಧಸ್ಥೆ ಮಧುರಾಣಾಂ ಗಿರಾಂ ಫಲಂ. ಮಧುರವಾದ ಮಾತುಗಳನ್ನು ಕೇಳಲಿಕ್ಕೆ ಪಾಪ ಎಲ್ಲೋ ಹಾಯಾಗಿ ಹಾರಾಡಿಕೊಂಡು ಮಧುರವಾಗಿ ಮಾತಾಡ್ಕೊಂಡಿರ್ತದೆ, ಅದನ್ನು ತೆಗೆದು ಪಂಜರದಾಗ ತಂದು ಕಟ್ಟಿ ಹಾಕ್ತಾರೆ. ದಿನ ನನಗೆ ಕೇಳಲಿಕ್ಕೆ ಸಿಗ್ಬೇಕು ಈ ಮಾತು ಅಂತ. ಆ ಕಾಗಿ ಹಂಗೆ ಕಾವ್ಕಾವ್ ಅನ್ಕೋತಿದ್ರೆ ಯಾರು ಕಟ್ಟಿ ಹಾಕ್ತಿದ್ದಿಲ್ಲ. ಮಧುರವಾದ ಮಾತೇ ಅದರ ಬಂಧನಕ್ಕೆ ಕಾರಣ ಆಯಿತು ಅಂತ. ಹಾಗೂ ಹಾಗೆ ಸಕಲ ಸರ್ವಸಂಗ ಪರಿತ್ಯಾಗ ಮಾಡಿರ್ತಕ್ಕಂಥ ಪರಮ ವೈರಾಗ್ಯಶಾಲಿಗಳಾಗಿರ್ತಕ್ಕಂಥ ಮಹಾರುದ್ರದೇವರು ನಿನ್ನ ತಲೆಯ ಮೇಲೆ ಧರಿಸಿದ್ದಾರೆ. ಈ ಬಂಧನ ಯಾಕೆ ನಿನಗ ಅಂದ್ರೆ ನಿನ್ನ ಗುಣಗಳು ಹೆಂಗ ತನ್ನ ಗುಣದಿಂದ ಬಂಧನಕ್ಕೊಳಗಾಗ್ಯದ ಶುಕ. ಅಯೇ ನಿರ್ಲೋಭಾನಾಮ್ಮ ಅಪಿ ಮನಸಿ ಲೋಭಂ ಜನಯತಾಮ್ಮ ಗುಣಾನಾಮೇವಾಯಂ ತವ ಜನನಿ ದೋಷ ಪರಿಣತಃ. ಗುಣಾನಾಂ ಏವ ಅಯಂ ತವ ದೋಷ ಅಂತ ಕವಿ ನಾನಾ ರೀತಿಯಾಗಿ ಬಗೆ ಬಗೆಯಾಗಿ ಕೊಂಡಾಡಿದ್ದಾನೆ. ಒಂದೊಂದು ಒಂದೊಂದು ಪದ್ಯವನ್ನ ಹೇಳ್ತಾ ಹೇಳ್ತಾ ಗಂಗೆಯ ಹೃದಯ, ತಾಯಿ ಹೃದಯ ಕರಗಿದಂತೆ ಕರಗಿದೆ. ಹೃದಯ ಕರಗಿ ನೀರಾಗಿದೆಯಲ್ಲ, ನೀರೇ ಹೃದಯ ಆಗಿದೆ. ಒಂದೊಂದು ಪದ್ಯಕ್ಕೆ ಒಂದೊಂದು ಮೆಟ್ಟಲು ಏರ್ತಾ ಈ ಗಂಗಾಲಹರಿಯಲ್ಲಿ 52 ಪದ್ಯಗಳಿದೆ. 52ನೇ ಪದ್ಯ ದುಃಖಾರ್ಥ ಮಗು ಹೇಳಿದಾಗ ಆ ತಾಯಿ ಬಂದು ಜಗನ್ನಾಥನನ್ನ ತನ್ನ ತೆರೆಯ ತೋಳುಗಳಲ್ಲಿ ಬಾಚಿ ತಪ್ಪಿಕೊಂಡು ಸೆಳೆದುಕೊಂಡು ಹೋಗಿಬಿಡ್ತಾ ಇದ್ದಾಳೆ ಅಂತ. ಲವಂಗಿ ಸಹಿತನಾದ ಜಗನ್ನಾಥ ಗಂಗೆಯಲ್ಲಿ ಸಮಾಧಿ ಹೊಂದುತ್ತಾ ಇದ್ದಾನೆ ಅನ್ನುವಲ್ಲಿಗೆ ಈ ಕಥೆ ಸಮಾಪ್ತವಾಗ್ತಾ ಇದೆ. ಇವತ್ತು ನೀವು ಕಾಶಿಗೆ ಹೋಗಿ ನೋಡಿದರೆ ಜಗನ್ನಾಥ್ ಘಾಟ್ ಅಂತ ಇದೆ, 52 ಮೆಟ್ಟಲುಗಳು ಆ ಜಗನ್ನಾಥ್ ಘಾಟಿಗೆ. ಈ ಕಥೆ ಎಷ್ಟರ ಮಟ್ಟಿಗೆ ಸತ್ಯವೋ, ಆಂಶಿಕ ಸತ್ಯವೋ, ಪೂರ್ಣ ಸತ್ಯವೋ ಗೊತ್ತಿಲ್ಲ, ಆದರೆ ತುಂಬ ಸುಂದರವಾದ ಭಾವಬಂಧುರವಾದ ಕಥೆ. ಮತ್ತು ಆ 52 ಮೆಟ್ಟಲುಗಳಿರೋದು, ಜಗನ್ನಾಥ ಘಾಟ್ ಅಂತ ಅದಕ್ಕೆ ಹೆಸರಿರೋದು ಕಥೆಗೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಅಂಶಗಳು. ಉತ್ತರಾದಿ ಮಠದೊಳಗೆ ಒಂದು ಸಂಪ್ರದಾಯ, ಸತ್ಯ ಧ್ಯಾನ ಕಾಲಕ್ಕೆ ನಮ್ಮ ತಂದೆಯವರು ಹೇಳೋರು, ಸ್ವಾಮಿ ತಮ್ಮ ಪ್ರಯಾಣ ಮುಂದೆ ಎಲ್ಲಿಗೆ ಅಂತ ಕೇಳಿದರೆ ಯಾವಾಗಲೂ ಸ್ವಾಮಿಗಳು ಹೇಳಬೇಕಂತ, ಕಾಶಿಗೆ ಅಂತ ಹೇಳಬೇಕಂತ. ಎಲ್ಲೇ ಹೋಗುದಿರಲಿ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಮನುಷ್ಯ ಅನ್ಬೇಕಂತ. ಕಾಶಿಗೆ ಹೋಗ್ತೀನಿ, ಗಂಗಾ ತಟಾಕಕ್ಕೆ ಹೋಗ್ತೀನಿ. ಹಂಗ ಗಂಗೆಗೆ ಈ ಉಪನ್ಯಾಸವನ್ನು ಟೇಕ್ ಹೋಮ್ ಮೆಸೇಜ್ ಅಂತಾರಲ್ಲ, ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ, ಪ್ರತಿಯೊಬ್ಬರ ಮನಸ್ಸಿನೊಳಗೆ ಒಮ್ಮೆಯಾದರೂ ಗಂಗಾ ಸ್ನಾನ ಮಾಡಬೇಕು ಅನ್ನೋ ಇಚ್ಛೆ ಹುಟ್ಟಬೇಕು. ಈ ಭೂಮಿ ಮೇಲೆ ಬದುಕಿರುವ ಎಲ್ಲ ಮನುಷ್ಯರಿಗಿರ್ತಕ್ಕಂಥ ಒಂದು ದೊಡ್ಡ ಸೌಭಾಗ್ಯ. ಮೊದಲನೇ ಪದ್ಯದಲ್ಲಿ ಕವಿ ಹೇಳ್ತಾನೆ, ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮ ಸುಧೇ ವಸುಧೆಯ ಸೌಭಾಗ್ಯ ಗಂಗೆ. ಆದ್ದರಿಂದ ಒಮ್ಮೆಯಾದರೂ ಆ ಗಂಗೆಯನ್ನು ದರ್ಶನ ಮಾಡಬೇಕು, ಅವಳಲ್ಲಿ ಸ್ನಾನ ಮಾಡಬೇಕು, ಅವಳ ನೀರನ್ನು ಪಾನ ಮಾಡಬೇಕು, ಆ ಹರಿಪಾದೋದಕವನ್ನು ನಮ್ಮ ಶರೀರದಲ್ಲಿ ಒಳಗೂ ಹೊರಗೂ ಧರಿಸಬೇಕು, ಈ ಇಚ್ಛೆಯನ್ನು ಇದು ಹುಟ್ಟಿಸಬೇಕು. ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಅಲ್ಲಿ ಹೋಗಿದ್ದರಂತೆ, ಅವ್ರು ಹೇಳ್ತಾರೆ, ಆ ಗಂಗೆಯ ನೀರುಂಡ ಸಸ್ಯಗಳ ಹಸಿರೇ ಬೇರೆ, ಅಂಥ ಹಸಿರು ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ಎಂಥ ಜೀವಂತಿಕೆ, ಎಂಥ ಕಾಂತಿ ಕಳೆ ಅದರಲ್ಲಿ. ಆದ್ದರಿಂದ ಮನುಷ್ಯ ಜನ್ಮ ಸಾರ್ಥಕ, ಒಮ್ಮೆಯಾದರೂ ಗಂಗೆಯ ದರ್ಶನ ಸ್ಪರ್ಶನ ಪಾನ ಮಾಡಬೇಕು ಅನ್ನುವಂಥ ಒಂದು ಸಂದೇಶದಿಂದ ಈ ಅಲ್ಪ ಸೇವೆ. ಗಂಗಾಧರ ಗಂಗಾ ಜನಕರ ಪಾದ ಸನ್ನಿಧಿಗೆ ಸಮರ್ಪಿತವಾಗಲಿ, ಭಗವಂತನಿಗೆ ಸಂತೋಷಕರವಾಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. Thank you.